ಸಂಗತಿಗಳ ಜ್ಞಾನದೀಪ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೆ, ವಿದ್ಯಾರ್ಥಿಗಳಿಗೆ ಜ್ಞಾನದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಭಾರದ್ವಾಜ್. ಪ್ರಿಯ ವಿದ್ಯಾರ್ಥಿಗಳೇ, ಈ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಅನ್ನುವಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕಬ್ಬಿಣದ ಕಡಲೆ. ಹಾಗಾಗಿ ಹೇಗೆ ಮಾರ್ಗದರ್ಶನವನ್ನು ಪಡ್ಕೊಳ್ಬೇಕು, ಯಾವ ಗುರುಗಳ ಹತ್ರ ಹೆಚ್ಚಿನ ಪರೀಕ್ಷೆಯನ್ನು ಸುಲಭವಾಗಿ ಎದುರಿಸುವುದು ಹೇಗೆ ಅನ್ನುವಂಥ ಅಂಶಗಳನ್ನು ತಿಳ್ಕೊಳ್ಬೇಕು ಅನ್ನೋಂಥದ್ದನ್ನು ನಾವು ಇವತ್ತು ನಿಮ್ಮ ಮುಂದೆ ತರುವಂಥ ಒಂದು ಸಣ್ಣ ಪ್ರಯತ್ನದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತು ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದಂತಹ ಮಹನೀಯರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಮೊದಲು ಬರಮಾಡಿಕೊಳ್ಳೋಣ. ಮೊದಲನೇದಾಗಿ ಡಾಕ್ಟರ್ ಸಿ ಎನ್ ವೆಂಕಟೇಶ್ ರವರು, ಹಿರಿಯ ಭೌತಶಾಸ್ತ್ರ ಪ್ರಾಧ್ಯಾಪಕರು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಸಾಕಷ್ಟು ಹೆಸರು ಮಾಡಿರುವಂಥವರು, ಅವರನ್ನ ಕಾರ್ಯಕ್ರಮಕ್ಕೆ ಮೊದಲು ಬರಮಾಡಿಕೊಳ್ತೀನಿ. ಕಾರ್ಯಕ್ರಮಕ್ಕೆ ಸ್ವಾಗತಗಳು ಸರ್. ಮತ್ತೊಬ್ಬ ಯುವ ಪ್ರಾಧ್ಯಾಪಕ ಪ್ರೊಫೆಸರ್ ಬಸವಕಿರಣ್ ಅವರು, ರಸಾಯನಶಾಸ್ತ್ರದ ಪ್ರಾಧ್ಯಾಪಕರು, ಹಲವಾರು ಈ ಥರದ ಕಾರ್ಯಕ್ರಮಗಳಲ್ಲಿ ಮಾಡಲಿಕ್ಕೆ ಉತ್ಸುಕತೆಯನ್ನು ತೋರುವಂಥವರು, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾರ್ಗದರ್ಶನವನ್ನು ಕೊಡುವಂತಹ ಸಾಮರ್ಥ್ಯವುಳ್ಳವರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಮಾಡ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತಗಳು ಸರ್. ನಮಸ್ತೆ ಸರ್. ಮತ್ತೊಬ್ಬ ಹಿರಿಯ ಮ್ಯಾಥಮೆಟಿಕ್ಸ್ ಪ್ರೊಫೆಸರ್ ಮಾಲತೇಶ್ ಜೋಶಿ ಅವರು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ಮಾಡಿರುವಂತಹ ಅನುಭವವುಳ್ಳವರು, ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತೇನೆ. ನಮಸ್ಕಾರ ಸರ್. ಡಾಕ್ಟರ್ ಹೇಮಲತಾ ಕೊರಣವರ್, ಹಿರಿಯ ಜೀವಶಾಸ್ತ್ರ ಪ್ರಾಧ್ಯಾಪಕರು ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಾರ್ಗದರ್ಶನ ಮಾಡಿರುವಂಥ ಅನುಭವ ಉಳ್ಳಂಥವರು, ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕಾರ. ಈಗ ವಿದ್ಯಾರ್ಥಿಗಳಿಗೆ ಈ ಪರೀಕ್ಷೆಯನ್ನು ಎದುರಿಸುವುದು ಹೇಗೆ ಅನ್ನುವಂಥ ವಿಚಾರದ ಬಗ್ಗೆ ನಮ್ಮ ಜೊತೆ ಇರುವಂತಹ ಈ ಶಿಕ್ಷಣ ಕ್ಷೇತ್ರ ದಿಗ್ಗಜರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ಮೊದಲಾಗಿ ಡಾಕ್ಟರ್ ಹೇಮಲತಾ ಮೇಡಮ್, ತಮ್ಮ ಹತ್ರ ಈ ಪ್ರಶ್ನೆಯನ್ನು ಕೇಳ್ತೇನೆ. ಈ ಸಾಕಷ್ಟು ವಿದ್ಯಾರ್ಥಿಗಳು ಜೀವಶಾಸ್ತ್ರದಲ್ಲಿ ಈ ಹೇಗೆ ಅಂಕಗಳನ್ನು ಪಡೆಯಬೇಕು ಅನ್ನುವಂತಹ ಗೊಂದಲದಲ್ಲಿದ್ದಾರೆ. ಅವರಿಗೆ ತಮ್ಮ ಕಡೆಯಿಂದ ಏನಾದರೂ ಸಲಹೆ ಸೂಚನೆಗಳನ್ನು ಇದ್ದರೆ ತಾವು ದಯವಿಟ್ಟು ಕೊಡಬೇಕು ಅಂತ ಕೇಳ್ಕೊಳ್ತೇನೆ. ವಿದ್ಯಾರ್ಥಿಗಳೇ, ಮೊದಲನೇದಾಗಿ ನಿಮಗೆ ಮುಖ್ಯ ವಿಷಯ ಹೇಳಬೇಕು ಅಂದರೆ, ಇದು ಜೀವಶಾಸ್ತ್ರ ಇರ್ಬೋದು ಇಲ್ಲ ಭೌತಶಾಸ್ತ್ರ ಇರ್ಬೋದು, ಯಾವುದೇ ಇರ್ಬೋದು, ನಿಮಗೆ ಮುಖ್ಯವಾಗಿ ಬೇಕಾಗಿದ್ದು ಅಂದರೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬರಬೇಕು. ಏನು ಮಾಡಬೇಕು ಅಂದರೆ, ನಮ್ಮ ಮಕ್ಕಳಲ್ಲಿ ಒಂದು ನಂಬಿಕೆ ಇರುತ್ತೆ, ಪರೀಕ್ಷಾ ಹಿಂದಿನ ದಿನ ಓದಿದರೆ ನಂಗೆ ಚೆನ್ನಾಗಿ ಬರುತ್ತೆ ಅಂತೆ. ಅದನ್ನು ನೀವು ದಯವಿಟ್ಟು ನಂಬೇಡಿ. ಇನ್ನು ಎಷ್ಟು ದಿನ ಇದೆ ನಿಮಗೆ ಪರೀಕ್ಷೆಗೆ, ಅದನ್ನು ಒಂದು ಲೆಕ್ಕ ಹಾಕ್ಕೊಂಡ್ಬಿಟ್ಟು ಒಂದು ನಿಮ್ಮದೇ ಆದ ವೇಳಾಪಟ್ಟಿಯನ್ನು ತಯಾರು ಮಾಡ್ಕೊಳ್ಳಿ. ಆ ಟೈಮ್ ಟೇಬಲನ್ನು ನೀವು ಒಂದು ಅವರ್ನಿಂದ ಹಿಡ್ಕೊಂಡು ಇಡೀ ದಿನಕ್ಕೆ ಸಿಗುವಂಥ ಗಂಟೆಗಳಿಗೆ ವಿಂಗಡಣೆ ಮಾಡಿಕೊಂಡು ಅದರಲ್ಲಿ ಪ್ರತಿ ದಿನ ಎಷ್ಟನ್ನ ಮುಗಿಸ್ಬೇಕು ಮಾಡಿದಲ್ದೇ ಪ್ರತಿ ವಿಷಯದ ಬಗ್ಗೆನೂ ಪ್ರತಿ ಒಂದು ಪಾಠದನ್ನು ಒಂದು ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಪರಿವಿಡಿಯಾಗಿ ಬರ್ಕೊಳ್ಳಿ. ಬರ್ಕೊಂಡು ಅದನ್ನು ನೀವು ಪ್ರತಿದಿನ ಕೂತ್ಕೊಂಡು ಅದ್ರ ಬಗ್ಗೆ ಥಿಂಕ್ ಮಾಡಿ. ಎಲ್ಲಿ ಕೂತ್ಕೊಂಡಿದ್ದ, ಎಲ್ಲಿ ಹೋಗಿದ್ದಾಗಲೂ ಕೂಡ ಇದರಲ್ಲಿ ಏನು ನಾನು ಬರೀಬಹುದು ಅಂತ ಮಾಡಿ. ಈಗ ಜೀವಶಾಸ್ತ್ರ ವಿಷಯಕ್ಕೆ ಬರೋದಾದರೆ, ಜೀವಶಾಸ್ತ್ರ ಬಹುಶಃ ಎಲ್ಲರಿಗೂ ಅನಿಸುತ್ತೆ ಬರೆದು ಬಿಡ್ಬೋದು ಏನೋ ಅಂತ. ಆದರೆ ಜೀವಶಾಸ್ತ್ರದಲ್ಲಿ ಕೆಲವು ಟೆಕ್ನಿಕಲ್ ಚಾಪ್ಟರ್ಸ್ ಇದೆ, ಬಹುಶಃ ನಿಮ್ಗೆ ಗೊತ್ತಿರಬೇಕು. ಒಂದು ಜೆನೆಟಿಕ್ಸ್, ಮೊಲಿಕ್ಯುಲರ್ ಬಯಾಲಜಿ, ಬಯೋಟೆಕ್ನಾಲಜಿ. ಈ ಮೂರು ಚಾಪ್ಟರ್ಸನ್ನು ಮಾತ್ರ ನೀವು ಖಂಡಿತವಾಗೂ ಅದನ್ನು ಕಷ್ಟ ಅಂತ ತಿಳ್ಕೊಳ್ಳದೆ ಓದಿದರೆ ತುಂಬ ಚೆನ್ನಾಗಿ ನೀವು ಸ್ಕೋರ್ ಮಾಡಬಹುದು. ದೀ ಚಾಪ್ಟರ್ಸ್ ಆ್ಯಕ್ಚುಲಿ ಟೆಕ್ನಿಕಲ್, ಬಟ್ ಅದರ್ ಚಾಪ್ಟರ್ಸ್ ಆರ್ ವೆರಿ ಜನ್ರಲ್. ಈಗ ಎಕಾಲಜಿ ಇರ್ಬೋದು, ಎಕೋ ಸಿಸ್ಟಮ್ ಇರ್ಬೋದು, ಆ ಚಾಪ್ಟರ್ಸನ್ನು ತುಂಬ ಜನ್ರಲಾಗಿ ಎಲ್ಲರೂ ಬರೀಬೋದು. ಆದರೆ ನನ್ನ ಒಂದು ಸ್ಕೋರಿಂಗ್ ಪಾಯಿಂಟ್ ಏನು ಅಂದರೆ, ನಿಮ್ದು ಯಾವುದಾದ್ರೂ ಯಾರು ಪೇಪರ್ ಕರೆಕ್ಷನ್ಗೆ ಎತ್ಕೊಂಡ್ರೆ ಮೊದಲನೇದಾಗಿ ನೀವು ಯಾವ ಪ್ರಶ್ನೆಯಿಂದ ಶುರು ಮಾಡಿದ್ದೀರಿ ಅಂತ ನೋಡ್ತೀವಿ ನಾವು. ನೀವೇನಾದರೂ ಒಂದು ವೇಳೆ ಟೆಕ್ನಿಕಲ್ ಚಾಪ್ಟರ್ ಶುರು ಮಾಡಿದರೆ ನೀವೆಷ್ಟು ಇಂಟೆಲಿಜೆಂಟ್ ಇರ್ಬೋದು ಅಂತ ಗೊತ್ತಾಗ್ಬಿಡುತ್ತೆ. ಹಾಗಾಗಿ ದಯವಿಟ್ಟು ಆ ಪರ್ಟಿಕ್ಯುಲರ್ ಚಾಪ್ಟರ್ಸನ್ನು ಚೆನ್ನಾಗಿ ಓದಿ. ಆಮೇಲೆ ನಾನು ಹೇಳಿದ್ನಲ್ವಾ, ಬಯಾಲಜಿನಲ್ಲಿ ಮುಖ್ಯವಾಗಿ ತುಂಬ ಸುಂದರವಾದ ಚಿತ್ರಗಳನ್ನು ಬರೀಬೇಕಾಗಿಲ್ಲ. ಬಹಳ ಜನ ಅನ್ಕೊಂಡಿರ್ತಾರೆ ಜೀವಶಾಸ್ತ್ರ ಅಂದರೆ ಚಿತ್ರ ಬರೆಯೋದು ಅಂತ. ಆ ಥರ ಏನಿಲ್ಲ. ನೀವೇನು ಮಾಡಿ ಅಂದರೆ, ಆ ಚಿತ್ರಗಳನ್ನು ಎಷ್ಟು ಸರ್ತಿ ನೀವು ಬರೆದು ಬರೆದು ನೀವು ಅಭ್ಯಾಸ ಮಾಡ್ಕೊತೀರೋ ಅಷ್ಟು ಸರಳವಾಗಿ ನೀವು ಎಕ್ಸಾಮಲ್ಲೂ ಬರೀಬೋದು. ಆ ಚಿತ್ರಗಳನ್ನು ಕೊನೆ ತನಕ ಅಂತ ಇಟ್ಕೋಬೇಡಿ. ಆಯಾ ಪ್ರಶ್ನೆಗೆ ಚಿತ್ರಗಳನ್ನು ಬರ್ಕೊಂಡು ಹೋಗ್ತಾರೆ, ಅಲ್ಲಿ ಲೇಬ್ಲಿಂಗ್ ಮಾಡ್ತಾರೆ, ಲೇಬ್ಲಿಂಗ್ ಇಲ್ಲ ಅಂದರೆ ಮಾರ್ಕ್ಸ್ ಬರೋದಿಲ್ಲ. ಇದು ಬಯಾಲಜಿ ಗುಟ್ಟು ಅಂತಲೇ ಅಂದ್ಕೊಳ್ಳಿ. ಆದರೆ ಪ್ರತಿ ಒಂದು ಚಾಪ್ಟ್ರಿಗೂ ಅದರದೇ ಆದ ಸ್ಪೆಷಾಲಿಟಿ ಇದೆ. ಅದಕ್ಕೋಸ್ಕರ ಆ ಚಾಪ್ಟ್ರಿಗೆ ಅದೇ ಥರನೇ ಓದಬೇಕು. ಈಗ ಮುಂದೆ ಬರುವಂಥ ದಿನಗಳಲ್ಲಿ ಪ್ರತಿಯೊಂದು ಚಾಪ್ಟರ್ನ ಯಾವ ರೀತಿ ಡೀಲ್ ಮಾಡಬೇಕು, ಅದರಲ್ಲಿ ಕ್ಲೂಸ್ ಏನು, ಅದನ್ನು ಹೆಂಗೆ ಓದಿದರೆ ನೆನಪಿಟ್ಕೋಬೋದು, ಯಾವುದು ಸ್ಟೋರಿ ಬೇಸ್ಡ್ ಇದೆ, ಯಾವುದು ನಾಲೆಜ್ ಬೇಸ್ಡ್ ಇದೆ. ಯಾಕಂದರೆ ಪ್ರಶ್ನೆಯನ್ನು ನಾಲೆಜ್ ಬೇಸ್ ಇಲ್ಲಾಂದರೆ ನಿಮ್ಮ ಇಂಟೆಲೆಕ್ಚುಯಲ್ ಬೇಸ್ ಮೇಲೆ ತಯಾರು ಮಾಡ್ತಾರೆ. ಕೆಲವು 50% ಕ್ವಶನ್ಸನ್ನು ಎಲ್ಲರೂ ಉತ್ತರಿಸ್ಬೋದು. ಹಾಗಾಗಿ ಆ 50%ನ್ನು ಯಾವುದು ಕಷ್ಟ ಇಲ್ಲದೆ ಬರೆಯುವಂಥದ್ದು ನೀವು ಪ್ರಾಕ್ಟೀಸ್ ಮಾಡಿಬಿಡಿ. ಟೆಕ್ನಿಕಲ್ ಚಾಪ್ಟರ್ಸ್ನ ನಾನು ಮುಂದೆ ಹೇಳ್ತಾ ಹೇಳ್ತಾ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಬರೆಯೋದು ಅಂತ. ಬಹುಶಃ ಇದರಿಂದ ನಿಮಗೆ ಒಂದು ಮಟ್ಟಿಗೆ ನಾನು ಕಾನ್ಫಿಡೆನ್ಸ್ ಕೊಟ್ಟಿದ್ದೀನಿ ಅನ್ಕೊತೀನಿ. ಮುಂದೆ ಬರ್ತಾ
ನಾನು ಇನ್ನೂ ಕಾನ್ಫರೆನ್ಸ್ ಕೊಡ್ತೀನಿ ಯಾಕಂದರೆ ನನಗೆ ಗ್ಯಾರಂಟಿ ಇದೆ ನೀವು ಚೆನ್ನಾಗಿ ಮಾಡ್ತೀರ ಅಂತ ಧನ್ಯವಾದ ಮಾಲತಿ ಜೋಶಿ ಸರ್ ತಾವು ಈ ಗಣಿತಶಾಸ್ತ್ರವನ್ನು ಬಹಳಷ್ಟು ವರ್ಷಗಳಿಂದ ಬೋಧನೆ ಮಾಡ್ಕೊಂಡು ಬಂದಿದ್ದೀರಾ ಗಣಿತ ಅನ್ನುವಂಥದ್ದು ಮಕ್ಕಳಿಗೆ ಸಾಮಾನ್ಯವಾಗಿ ಕಬ್ಬಿಣದ ಕಡಲೆ ಅಂತ ಅನಿಸ್ಬಿಡುತ್ತೆ ಅದನ್ನು ಸುಲಭ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ತಮ್ಮ ಸಲಹೆ ಸೂಚನೆಗಳನ್ನು ದಯಮಾಡಿ ಮಕ್ಕಳಿಗೆ ಕೊಡಬೇಕು ಅಂತ ಕೇಳಿ ಫಸ್ಟ್ ಆಫ್ ಆಲ್ ನಾವು ಗಣಿತ ಕಬ್ಬಿಣದ ಕಡಲೆ ಅಂತ ಅನ್ಕೊಳ್ಳೋದೆ ತಪ್ಪು ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಈಗ ನಮ್ಮ ಮೈಂಡ್ ಸೆಟ್ ಹೇಗಿರುತ್ತೆ ನಮ್ಮ ಮೈಂಡ್ ಕೂಡ ಅದೇ ರೀತಿ ವರ್ಕ್ ಆಗುತ್ತೆ ಈಗ ನಾವು ಅದರಲ್ಲಿ ಸುಲಭ ಉಪಾಯಗಳಿರುತ್ತೆ ಏನು ಕಷ್ಟ ಏನು ಯಾವುದೋ ಒಂದು ಚಾಪ್ಟರ್ ಯಾರಿಗೋ ಒಬ್ರು ಕಷ್ಟ ಇರ್ಬೋದು ಹಾಗೆ ಅಂತೇಳಿ ನಾವು ಮತ್ತೆ ಬಡಿಸೇ ಕಷ್ಟ ಅಂತೇಳಿ ಅನ್ಕೊಳ್ಳೋದು ಕೂಡ ಸ್ವಲ್ಪ ತಪ್ಪಾಗುತ್ತೆ ಸೊ ಅದಕ್ಕೆ ಏನು ಮಾಡಬೇಕು ಈಗ ನಮ್ಮ ಮೇಡಮ್ ಅವ್ರು ಹೇಳಿದರು ಹಿಮಲತಾ ಮೇಡಮ್ ಅವರು ನಾವೊಂದು ವೇಳಾಪಟ್ಟಿಯನ್ನು ಸಿದ್ಧ ಮಾಡ್ಕೋಬೇಕು ಪ್ಲ್ಯಾನ್ ಮಾಡಬೇಕು ಸೊ ಈಗಲಾದರೂ ಕೂಡ ಒಳ್ಳೆಯ ಪ್ಲ್ಯಾನ್ ಮಾಡಿಕೊಂಡು ನೀಟಲ್ಲಿ ನೀವು ಒಂದು ಹೋದರೆ ನಿಮಗೆ ಖಂಡಿತ ಯಶಸ್ಸು ಸಿಗುತ್ತೆ ಇದರಲ್ಲಿ ಈಗ ನೀವು ಚಾಪ್ಟರ್ಸ್ ನೋಡ್ಕೋತ ಬಂದರೆ ಈಗ ನೋಡಿ ನಮ್ಮ ಸೆಕೆಂಡ್ ಇಯರು ಮ್ಯಾಥಮೆಟಿಕ್ಸ್ ಬಗ್ಗೆ ನಾವು ಈಗ ಹೇಳೋದಾದರೆ 13 ಚಾಪ್ಟರ್ಸ್ ಇದೆ ಈ ಇದರಲ್ಲಿ ನಿಮ್ಗೆ ಯಾವುದು ಚಾಪ್ಟರ್ ಫಸ್ಟ್ ಸ್ಟಾರ್ಟ್ ಮಾಡೋದು ನಿಮ್ಗೆ ಯಾವ್ದು ಇಂಟ್ರೆಸ್ಟಿಂಗ್ ಇದೆ ಅದರಿಂದ ಸ್ಟಾರ್ಟ್ ಮಾಡಿ ಅವಾಗ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಹುಟ್ಟುತ್ತೆ ಯಾವಾಗಲೂ ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ನಿಮ್ಮನ್ನು ನೀವು ಆ ವಿಷಯದಲ್ಲಿ ಆಸಕ್ತಿಗೊಳಿಸ್ತಿರೋ ಅದರಲ್ಲಿ ನೀವು ತಲ್ಲೀನರಾಗ್ತಿರೋ ಅದರಿಂದ ನಿಮಗೆ ಅದು ಈಸಿನೂ ಆಗುತ್ತೆ ಮತ್ತು ಮುಂದೆ ಯಾವುದು ಭಯ ಪಡುವ ಅವಶ್ಯಕತೆ ಇಲ್ಲ ಎಕ್ಸಾಮಲ್ಲಿ ಕೂಡ ನಾನು ಮುಖ್ಯವಾಗಿ ನಿಮ್ಗೆ ಏನು ಹೇಳಬೇಕಂತ ಅನಿಸ್ತಾ ಇದೆ ಅಂತಂದರೆ ಎಕ್ಸಾಮ್ದಲ್ಲಿ ಎಷ್ಟೋ ಸ್ಟೂಡೆಂಟ್ಸ್ ತುಂಬ ಚೆನ್ನಾಗಿ ಓದಿರ್ತಾರೆ ಅಯ್ಯೋ ಬೆಳೆತನ ಕಾಲ ಹಿಂದಿನ ದಿವಸ ನಿದ್ದೆಗೆಟ್ಟು ಕೂಡ ಓದಿರ್ತಾರೆ ಬಟ್ ಏನಾಗುತ್ತೆ ಅಂದರೆ ಅಲ್ಲಿ ಹೋದ ತಕ್ಷಣ ಯಾವುದೋ ಒಂದು ಕ್ವಶನ್ನು ಯಾವ ಪ್ರಶ್ನೆ ಬರಲಿಲ್ಲ ಅಂತಂತೇಳಿ ಅವ್ರು ಬರೋದು ಕೂಡ ಬಿಟ್ಟು ಬರೋ ಚಾನ್ಸಸ್ಗಳಿರುತ್ತೆ ದಯವಿಟ್ಟು ವಿದ್ಯಾರ್ಥಿಗಳೇ ಆ ತಪ್ಪನ್ನು ಮಾತ್ರ ಯಾರೂ ಮಾಡಬೇಡಿ ನಿಮ್ಗೆ ಒಂದು ಬರಲಿಲ್ಲ ಬಿಡಿ ನಿಮ್ಗೆ ಯಾವ್ದು ಈಸಿ ಅನಿಸುತ್ತೆ ಅದರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ನಿಮಗೆ ಸಪೋಸ್ ಈಗ ಅಯ್ಯೋ 3 marks ಬರಲಿಲ್ವಾ ಓಕೆ 5 marks ಬರುತ್ತಾ ಅದರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಅದೇನು ಕಂಡೀಷನ್ ಇಲ್ಲ ನೀವು 5 marks ಸ್ಟಾರ್ಟ್ ಮಾಡಬೇಕು 3 marks ಸ್ಟಾರ್ಟ್ ಮಾಡಬೇಕು ಅಂತ ಏನು ಕಂಡೀಷನ್ ಇಲ್ಲ ಆದರೆ ದಯವಿಟ್ಟು ಬರೆಯುವಾಗ ನೀವು ಯಾವ ಸೆಕ್ಷನ್ ಬರೀತಾ ಇದ್ದೀರಾ ಯಾವ ಕ್ವಶನ್ಗೆ ನೀವು ಆನ್ಸರ್ ಮಾಡ್ತಾ ಇದ್ದೀರಾ ಅದನ್ನು ಗಮನದಲ್ಲಿಟ್ಟು ಆ ಕ್ವಶನ್ ಕರೆಕ್ಟ್ ನಂಬರ್ ಬರೆದು ಸ್ಟಾರ್ಟ್ ಮಾಡೋದಲ್ಲಿ ಮತ್ತು ನಿಮ್ಗೆ ಯಾವ್ದು ಬರುತ್ತೆ ಅದರಿಂದ ಬರೋದ್ರಿಂದ ನಿಮಗೆ ಡೆಫಿನೆಟ್ಲಿ ನಾನು ಅಶ್ಯೂರ್ ಮಾಡ್ತೀನಿ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ಪರೀಕ್ಷೆ ಬರೆಯುವ ಸಮಯದಲ್ಲಿ ಮಾತ್ರ ನೀವು ಕಾನ್ಫಿಡೆಂಟ್ ಆಗಿರಬೇಕು ಅದು ಯಾರೋ ಒಬ್ಬರು ಇಮಿಡಿಯೇಟು ಎಡಿಷನಲ್ ಸೀಟ್ ತೊಗೊಂಡ್ರು ನಾನು ಇನ್ನೂ ತೊಗೊಂಡಿಲ್ಲ ಅಂತ ಕೂಡ ಭಯಪಡೋ ಅವಶ್ಯಕತೆ ಇಲ್ಲ ಇಲ್ಲಿ ನಂಬರ್ ಆಫ್ ಪೇಜಸ್ಸು ವಿಷಯ ಗಣಿತ ವಿಷಯದಲ್ಲಿ ನಂಬರ್ ಆಫ್ ಪೇಜಸ್ ಕೂಡ ಮುಖ್ಯವಲ್ಲ ಇಲ್ಲಿ ಏನಂತಂದರೆ ನೀವು ಯಾವ ಮ್ಯಾಟರನ್ನು ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಅದು ಮುಖ್ಯ ಮತ್ತು ಮ್ಯಾಥಮೆಟಿಕ್ಸ್ ಅಂತ ಬಂದ ತಕ್ಷಣ ಪ್ರಾಕ್ಟೀಸ್ ತುಂಬ ಇಂಪಾರ್ಟೆಂಟ್ ಹೇಗೆ ಪ್ರಾಕ್ಟೀಸ್ ಮಾಡಬೇಕಂತ ನಾನು ಒಂದೆರಡು ಮಾತುಗಳಲ್ಲಿ ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀನಿ ಯಾವುದೇ ಒಂದು ವಿಷಯ ಯಾವುದೇ ಒಂದು ಚಾಪ್ಟರ್ ತೊಗೊಳ್ಳಿ ಆ ಚಾಪ್ಟರನ್ನು ಫಸ್ಟ್ ಒಂದು ನೋಡ್ಕೊಳ್ಳಿ ನಿಮಗೆ ಬರ್ತಾ ಇದೆ ಆ ಕ್ವಶನ್ ನೋಡಿದ ತಕ್ಷಣ ಆಲ್ರೆಡಿ ನೀವು ಕಾಲೇಜಲ್ಲಿ ಕಲ್ತಿರ್ತಾರ ಆ ಕಾಲೇಜಲ್ಲಿ ಆಗಲಿ ಟ್ಯೂಷನ್ ಪಾಯಿಂಟಲ್ಲಿ ನೀವು ಕಲ್ತಿರ್ತಾರ ಅದನ್ನು ಏನು ಮಾಡಬೇಕು ಬುಕ್ ಮುಚ್ಚಿಟ್ಟು ಕ್ವಶನ್ ಬರ್ಕೊಂಡು ಬುಕ್ ಮುಚ್ಚಿಟ್ಟು ಬರೆಯೋ ಪ್ರಾಕ್ಟೀಸ್ ಮಾಡಬೇಕು ಅದು ತುಂಬ ಇಂಪಾರ್ಟೆಂಟು ನೀವು ಎಷ್ಟು ಸರಿ ಬರುತ್ತೀರ ಅಷ್ಟು ಕಾನ್ಫಿಡೆನ್ಸ್ ಬರುತ್ತೆ ನೀವು ಬರೆದಾಗೆಲ್ಲ ಏನು ಮಿಸ್ಟೇಕ್ ಆದರೂ ಕೂಡ ಮತ್ತೆ ಬುಕ್ ಓಪನ್ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಳ್ಳಿ ಸೆಲ್ಫ್ ಎವಾಲ್ಯೂಷನ್ ಅಂತ ಹೇಳ್ತೀವಿ ನಾವು ಆ ಸೆಲ್ಫ್ ಎವಾಲ್ಯೂಷನ್ ಅಂದರೆ ಅದನ್ನು ಮಾಡೋದ್ರಿಂದ ನಿಮ್ಮಲ್ಲಿ ನಿಮಗೆ ಆತ್ಮವಿಶ್ವಾಸ ಬರುತ್ತೆ ಮತ್ತು ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಗ್ಯಾರಂಟಿ ನೀವು ಒಳ್ಳೆ ಮಾರ್ಕ್ಸ್ ತೆಗೆದೇ ತೆಗಿತೀರ ಹಾಗೆ ನೀವು ಕೆಲವು ಚಾಪ್ಟರ್ಗಳನ್ನು ಫಸ್ಟಿಗೆ ಈಸಿ ಇದ್ದಿದ್ದೆ ನಿಮಗೆ ಯಾವ್ದು ಈಸಿ ಅನಿಸುತ್ತೆ ಅದೇ ಇದೇ ಈಸಿ ಅಂತ ನಾವು ಒಬ್ಬೊಬ್ರಿಗೆ ಒಂದೊಂದು ಈಸಿ ಇರುತ್ತೆ ಒಬ್ರಿಗೆ ಮ್ಯಾಟ್ರಿಕ್ಸ್ ಡಿಟರ್ಮಿನೆನ್ಸ್ ಈಸಿ ಅಂತ ಹೇಳಿದರೆ ಇನ್ನೊಬ್ರು ಇನ್ನೊಂದು ಟ್ರಿಗ್ನೋಮೆಟ್ರಿ ಈಸಿ ಆಗ್ಬೋದು ಅದು ಇವ್ರಿಗೆ ಇದೇ ಈಸಿ ಇವ್ರಿಗೆ ಇದೇ ಈಸಿ ಅಂತ ಕೂಡ ನಾವು ಲೆಸ್ ಮಾಡೋಕ್ಕಾಗಲ್ಲ ಬಟ್ ಜನರಲ್ಲಿ ಹೇಳುವಾಗ ಆನ್ ಆ್ಯಂಡ್ ಎವರೇಜ್ ತೊಗೊಂಡುವಾಗ ಈಗ ಮ್ಯಾಥಮೆಟಿಕ್ಸ್ ಅಂತ ತಕ್ಷಣ ಫಸ್ಟ್ಗೆ ಮ್ಯಾಟ್ರಿಸಸ್ಸು ಡಿಟರ್ಮಿನೆನ್ಸ್ ಇಂಥ ಚಾಪ್ಟರ್ಸ್ ಎಲ್ಲ ತುಂಬ ಈಸಿ ಇದೆ ಅಲ್ಲಿಂದ ನೀವು 2 chapters ಮಾಡಿದ್ರೆ ಒಂದು 20 marks ನಿಮಗೆ ಬರುತ್ತೆ ಅದಾದಮೇಲೆ ಕಂಟಿನ್ಯೂಟಿ ಡಿಫ್ರೆನ್ಸಿಯಬಿಲಿಟಿ ಅಂತಿದೆ ಅದು ಕೂಡ ತುಂಬ ಈಸಿ ಅಲ್ಲಿಂದ ಕೂಡ ನೀವು 20 marks ಈಸಿಗೆ ತೆಗಿಬೋದು ನೀವು ಆಡಾಡ್ತಾನೆ ನೀವು ಇನ್ನು 4 chapters ಕಾನ್ಸಂಟ್ರೇಟ್ ಮಾಡಿದಲ್ಲಿ ನೀವು ಸುಲಭವಾಗಿ 60 marks ಇನ್ನು ಈಸಿಯಾಗೇ ತೆಗಿಬೋದು ಮುಂದೆ ನಿಮ್ಮ ಲೆವೆಲ್ಲು ನಿಮ್ಮ ಟೈಮ್ ಎಷ್ಟು ನೀವು ಸ್ಪೆಂಡ್ ಮಾಡ್ತೀರಾ ಅದ್ರ ಮೇಲೆ ನೀವು ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬೋದು ಔಟ್ ಆಫ್ ಔಟ್ ತೆಗೆದು ಮೆಥಡ್ಗೆ ಆ್ಯಕ್ಚುಲಿ ಮ್ಯಾಥ್ಸ್ ಅಂತಂದರೆ ಸ್ಕೋರಿಂಗ್ ಸಬ್ಜೆಕ್ಟ್ ನೀವು ಒಂದು ಒಳ್ಳೆಯ ಪ್ಲ್ಯಾನ್ ಮಾಡಿ ವರ್ಕ್ ಮಾಡಿದಲ್ಲಿ ಡೆಫಿನೇಟಾಗಿ ನೀವು ಔಟ್ ಆಫ್ ಔಟ್ ತೆಗಿಲಿಕ್ಕೆ ಸಾಧ್ಯತೆ ಇದೆ ಸಾಧ್ಯ ಆಗುತ್ತೆ ಇಟ್ ಈಸ್ ಪಾಸಿಬಲ್ ಬಟ್ ಅದನ್ನು ನೀವು ಮಾಡಬೇಕು ಈ ಪರ್ಟಿಕ್ಯುಲರ್ಲಿ ಇನ್ನೊಂದು ಪಾಯಿಂಟ್ ಹೇಳಬೇಕಂದ್ರೆ ಈ ಔಟ್ ಆಫ್ ಔಟ್ ಮಾಡಬೇಕು ಅಂತೇಳಿ ಇಷ್ಟ ಇದ್ದರೆ ನಮಗೆ ಈ 2 marks ಮತ್ತು 3 marks 5 marks ಇಲ್ಲೇ ಏನಾಗುತ್ತೆ ಅಂದರೆ ನಮಗೆ ಆಪ್ಷನ್ಸ್ ಇರುತ್ತೆ ಅಲ್ಲೇನು ತೊಂದರೆ ಇಲ್ಲ ಬಟ್ ಔಟ್ ಆಫ್ ಔಟ್ ಯಾವ ವಿದ್ಯಾರ್ಥಿಗಳು ತೆಗಿಬೇಕಂತೀರಾ ನೀವು 1 marks ಕ್ವಶನ್ಸ್ಗೆ ತುಂಬ ಗಮನ ಕೊಡಿ ಯಾಕಂದರೆ 1 marks ಕ್ವಶನ್ ಟಿಸ್ಟ್ ಮಾಡೋ ಚಾನ್ಸಸ್ ತುಂಬ ಇರ್ತದೆ ಅದು ಒಂದು ಇಯರ್ ಪ್ರಶ್ನೆ ಪತ್ರಿಕೆಯಲ್ಲಿ ಇನ್ನೊಂದು ಒಂದು ಟೈಪು ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಇನ್ನೊಂದು ಟೈಪು ಇರುತ್ತೆ ಬಟ್ ನಾವು ಎಷ್ಟು ಅರ್ಥ ಮಾಡ್ಕೊಂಡಿದ್ದ ವಿಷಯ ಅಂತ ಕೂಡ ನಮ್ಮನ್ನು ಆ 1 marks ಕ್ವಶನಿಂದ ಚೆಕ್ ಮಾಡ್ತಿರ್ತಾರೆ
ಸೊ ಆವಾಗ ನೀವು ಈ ಎನ್ ಸಿ ಆರ್ ಟಿ ಬುಕ್ ಏನಿದೆ ಫೆರೋ ಆದರೆ ಡೆಫಿನೆಟ್ಲಿಗೆ ನೀವೆಲ್ಲ ಕ್ವೆಶನ್ಸ್ಗೂ ಕರೆಕ್ಟಿಗೆ ಆನ್ಸರ್ ಬರೀತೀರಾ ಮತ್ತು ಡೆಫಿನೆಟ್ಗೆ ನೀವು ಔಟ್ ಆಫ್ ಔಟ್ ಕೂಡ ಈಸಿಯಾಗಿ ತೆಗೆಯಬಹುದು ಅಂತಂದು ಹೇಳಿ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ಉತ್ತಮವಾದಂತಹ ಮಾಹಿತಿ ಮತ್ತು ಸಲಹೆ ಸರ್. ಬಸವಕಿರಣ್ ಸರ್, ತಾವು ಈಗ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ತಯಾರು ಮಾಡ್ತಾ ಇದ್ದೀರಾ. ಈಗ ಕೆಮಿಸ್ಟ್ರಿ ಅನ್ನೋದು ಸಾಮಾನ್ಯವಾಗಿ ಮಕ್ಕಳಿಗೆ ಕಷ್ಟ ಅನಿಸ್ಬಿಡುತ್ತೆ, ಕೆಲವು ಟಾಪಿಕ್ಗಳನ್ನಾಗಿರ್ಬೋದು ಅಥವಾ ಚಾಪ್ಟರ್ಗಳನ್ನಾಗಿರ್ಬೋದು ಮಕ್ಕಳು ಮುಟ್ಟೋದೇ ಇಲ್ಲ. ಅವರಿಗೆ ತಮ್ಮ ಸಲಹೆಗಳೇನು ಸರ್? ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಅಥವಾ ರಸಾಯನಶಾಸ್ತ್ರ ಕಷ್ಟ ಅಂತ ಅನಿಸುತ್ತೆ. ಎಸ್ಪೆಷಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿನ ತುಂಬ ಜನ ಡಿಫಿಕಲ್ಟ್ ಅಂತ ಅನ್ಕೊಂತೀರಿ, ಅದನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಹೋಗಲ್ಲ. ಫಸ್ಟು ನಮ್ಮಲ್ಲಿರೋ ಆ ನ್ಯೂನತೆಗಳೇನು ಅಂದರೆ ಬೇರೆ ಸಬ್ಜೆಕ್ಟ್ ಲೈಕ್ ಬಯಾಲಜಿನೋ ಫಿಸಿಕ್ಸಲ್ಲೋ ಡೆಫಿನೇಷನ್ ಬಯಾಟ್ ಮಾಡೋ ಥರ ಅಥವಾ ಬಾಯ್ಪಾಠ ಮಾಡೋ ಥರ ಕೆಮಿಸ್ಟ್ರಿಲಿ ರಿಯಾಕ್ಷನ್ಸ್ನ ಬಯಾಟ್ ಮಾಡೋದಕ್ಕಾಗಲ್ಲ. ಸೊ ಸೆಕೆಂಡರಿ ಆ ಕೆಮಿಸ್ಟ್ರಿ ಕಷ್ಟ ಅನ್ನೋದು ನಿಮ್ಮ ಎಕ್ಸ್ಪೀರಿಯನ್ಸಿಂದ ಬಂದಿದ್ದಲ್ಲ, ಜಸ್ಟ್ ಬೇರೆಯವ್ರ ಒಪಿನಿಯನ್ನಿಂದ ನೀವು ತೊಗೊಳೋದು. ಸೊ ನಿಮ್ಮ ಸೀನಿಯರ್ಸ್ ಅದನ್ನು ಕಷ್ಟ ಅನ್ಬೋದು ಅಥವಾ ಟೀಚರ್ಸ್ ಕಷ್ಟ ಅನ್ಬೋದು ಅಥವಾ ನಿಮ್ಮ ಅಣ್ಣನೋ ಪಕ್ಕದ ಮನೆಯಲ್ಲಿರೋರು ಯಾರೋ ಹೇಳ್ತಾರೆ ರಸಾಯನಶಾಸ್ತ್ರದಲ್ಲಿ ಆರ್ಗ್ಯಾನಿಕ್ ಕಷ್ಟ ಇದೆ. ಸೊ ಅವ್ರು ಹೇಳಿದ ತಕ್ಷಣ ನಮ್ಮ ಮೈಂಡಲ್ಲಿ ಹೋಗ್ಬಿಡುತ್ತೆ ಓಕೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ. ಚಾಪ್ಟರ್ ಬಂದ ತಕ್ಷಣ ಲೆಕ್ಚರರ್ ಸ್ಟಾರ್ಟ್ ಮಾಡ್ತಾರೆ, ಚಾಪ್ಟರ್ ಸ್ಟಾರ್ಟ್ ಮಾಡಿದ ತಕ್ಷಣ ಮೈಂಡಲ್ಲಿ ಆಲ್ರೆಡಿ ರನ್ ಆಗ್ತಾ ಇದೆ, ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಷ್ಟ ಇದು ನನಗೆ ಅರ್ಥ ಆಗಲ್ಲ. ಈ ಥರದ ಆಲೋಚನೆಗಳು ನಿಮ್ಮಲ್ಲಿ ಆ ಸಬ್ಜೆಕ್ಟ್ನ ಕಷ್ಟ ಅನ್ನೋ ಥರ ತಂದಿಟ್ಬಿಡುತ್ತೆ. ಫಸ್ಟ್ ಅದನ್ನು ಮೈಂಡಿಂದ ತೆಗೆದಾಕಿ ಕೆಮಿಸ್ಟ್ರಿ ಮತ್ತು ಆರೋಗ್ಯ ರಸಾಯನಶಾಸ್ತ್ರದಷ್ಟು ಈಸಿಯಾದ ಸಬ್ಜೆಕ್ಟ್ ನಿಮಗೆ ಪಿ ಸಿ ಎಂ ಬಿಲಾಗಲಿ ಸಿಗಲ್ಲ. ಯಾಕೆಂದರೆ ರಸಾಯನಶಾಸ್ತ್ರದಲ್ಲಿ ಸ್ಕೋರ್ ಮಾಡುವಷ್ಟು ಅಥವಾ ನಂಬರ್ ಆಫ್ ಹಂಡ್ರೆಡ್ಸ್ ಬರೋವಷ್ಟು ಬೇರೆ ಸಬ್ಜೆಕ್ಟಲ್ಲಿ ಬರಲ್ಲ. ಎಜುಕೇಷನ್ ಮತ್ತು ಎಕ್ಸಾಮ್ಸಲ್ಲಿ ಶೂರ್ ಸಕ್ಸಸ್ ಬೇಕು ಅಂದರೆ ಎಸ್ಪೆಷಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಇರಬೇಕು, ಸೆಕೆಂಡು ಪ್ಲಾನಿಂಗ್ ಇರಬೇಕು, ಥರ್ಡ್ ಒನ್ ಕಮಿಟ್ಮೆಂಟ್ ಇರಬೇಕು, ಆ್ಯಂಡ್ ಫೋರ್ತ್ ಒನ್ ಡೆಡಿಕೇಷನ್ ಇರಬೇಕು. ಇದು ನಾಲ್ಕು ಪಾಯಿಂಟ್ಗಳನ್ನ ನೀವು ಅರ್ಥ ಮಾಡಿಕೊಂಡ್ರೆ ಸಕ್ಸಸ್ ಅನ್ನೋದು ನಿಮ್ಮನ್ನು ತುಂಬ ಈಸಿಯಾಗಿ ಹುಡ್ಕೊಂಬರುತ್ತೆ. ಉದಾಹರಣೆ ಹೇಳೋದಾದರೆ ನಾವೇನಾದರೂ ಮಂಗನ ಮುಂದೆ ಒಂದು 2000 ರುಪೀಸ್ ನೋಟು ಮತ್ತು ಒಂದು ಬಾಳೆಹಣ್ಣು ಇಟ್ಟರೆ ಯೂಶ್ವಲಿ ಮಂಗ ಯಾವುದನ್ನು ಚೂಸ್ ಮಾಡುತ್ತೆ? ಬಾಳೆಹಣ್ಣೆ ಚೂಸ್ ಮಾಡುತ್ತೆ. ಯಾಕೆಂದರೆ 2000 ರುಪೀಸಲ್ಲಿ ಎಷ್ಟು ಬಾಳೆಹಣ್ಣು ತೊಗೋಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಆ ಮಂಗಕ್ಕಿರಲ್ಲ. ನಮ್ಮ ವಿದ್ಯಾರ್ಥಿಗಳ ಮನಸ್ಥಿತಿನೂ ಅದೇ ಥರ ಇರುತ್ತೆ. ಆ ಪ್ರೆಸೆಂಟ್ ಮೂಮೆಂಟಲ್ಲಿ ಅವತ್ತು ನಾನು ಎಂಜಾಯ್ ಮಾಡೋದನ್ನ, ಅವತ್ತು ಕ್ಲಾಸಲ್ಲಿ ಏನಾದರೂ ತರಲೆ ಮಾಡೋದನ್ನ, ಸೊ ಅಥವಾ ಆವತ್ತಿಂದೇನೆ ಎಷ್ಟು ಎಂಜಾಯ್ ಮಾಡ್ತೀನಿ ಅನ್ನೋ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾರೋ ಹೊರತು ಫ್ಯೂಚರಲ್ಲಿ ನಾನು ಇವತ್ತು ಕಷ್ಟಪಟ್ಟು ಓದಿದ್ರೆ ಇಲ್ಲ ಕ್ಲಾಸಲ್ಲಿ ಸ್ವಲ್ಪ ಡೆಡಿಕೇಟೆಡಾಗಿ ಕೂತ್ಕೊಂಡ್ರೆ ಅಥವಾ ಲೆಕ್ಚರ್ಸ್ ಮಾಡ್ತಾರೋ ಕ್ಲಾಸ್ನ ನೀಟಾಗಿ ಕೇಳಿಸ್ಕೊಂಡ್ರೆ ಫ್ಯೂಚರಲ್ಲಿ ನಾನು ಹೇಗೆ ಸೆಟ್ಲ್ ಆಗ್ಬೋದು, ಫ್ಯೂಚರಲ್ಲಿ ನನ್ನ ಜೀವನ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡೋದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನಿಮ್ಮ ಆಲೋಚನೆಗಳು ಅವತ್ತಿನ ದಿನಕ್ಕೆ ಮಾತ್ರ ಸೀಮಿತ ಆಗ್ದೇ ಮುಂದಿನ ದಿನಗಳ ಬಗ್ಗೆನೂ ನೀವು ಯೋಚನೆ ಮಾಡಿದ್ರೆ ಪರೀಕ್ಷೆನ ತುಂಬ ಈಸಿ ಆಗುತ್ತೆ. ಸೊ ರಸಾಯನಶಾಸ್ತ್ರದ ಬಗ್ಗೆ ನಾವು ಮಾತಾಡೋದಾದರೆ ಕೆಮಿಸ್ಟ್ರಿ ಯಾಕೆ ಕಷ್ಟ ಅನಿಸುತ್ತೆ ಹೇಳಿದೆ. ಒಂದು ರಿಯಾಕ್ಷನ್ಸ್ ಹೊರತಾ ಕೆಮಿಸ್ಟ್ರಿ ಇಲ್ವಾ? ಇದೆ. ಫಿಸಿಕಲ್ ಕೆಮಿಸ್ಟ್ರಿ ತೊಗೊಳ್ಳಿ ಅಥವಾ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ತೊಗೊಳ್ಳಿ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಅದರಷ್ಟು ಈಸಿ ಆದಂಥದ್ದು ಯಾವುದೂ ಇಲ್ಲ. ಉದಾಹರಣೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಎಕ್ಸ್ಪ್ಲೇನ್ ಪ್ರಿಪ್ರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಯುಮೀನ್ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಆ ಕ್ವಶನಲ್ಲಿ ಅರ್ಥ ಮಾಡ್ಕೊಳ್ಳಿ, ಎಕ್ಸ್ಪ್ಲೇನ್ ಪ್ರಿಪ್ರೇಷನ್ ಆಫ್ ಫಿನಾಲ್ ಫ್ರಮ್ ಕ್ಯುಮೀನ್ ಅಂತ ಕೊಟ್ಟಿದ್ದಾರೆ. ಸೊ ರಿಯಾಕ್ಟೆಂಟ್ ಈಸ್ ಕ್ಯುಮೀನ್, ಅವರೇ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಈಸ್ ಫಿನಾಲ್, ಅವರೇ ಕೊಟ್ಟಿದ್ದಾರೆ. ಸೊ ರಿಯಾಕ್ಟೆಂಟು ಅದನ್ನು ಪ್ರಾಡಕ್ಟ್ ಅವರೇ ಮೆನ್ಷನ್ ಮಾಡಿದ್ದಾರೆ. ಸೊ ರಿಯಾಕ್ಟೆಂಟು ಮತ್ತು ಪ್ರಾಡಕ್ಟ್ನ ಸ್ಟ್ರಕ್ಚರ್ ಬರೆದು ಆರೋ ಮಾರ್ಕ್ ಹಾಕಿದ್ರೆ ಮುಗ್ದೆ ಹೋಯಿತು. ಸೊ ಈ ಥರದ ಮೇಜರ್ ಅಡ್ವಾಂಟೇಜ್ ನಿಮಗೆ ಸಿಗೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾತ್ರ, ಬೇರೆ ಯಾವ ಸಬ್ಜೆಕ್ಟಲ್ಲೂ ಸಿಗಲ್ಲ. ಸೊ ಕೊಟ್ಟಿರೋ ಕ್ವಶನ್ನ ಹೇಗೆ ಅರ್ಥ ಮಾಡಿಕೊಂಡು ಸೊ ಆ ಕ್ವಶನ್ನಿನ ಸ್ಟ್ರಕ್ಚರ್ ಬರೆದು ಬರೀತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್. ಕಂಡೀಷನ್ಸ್ ಕಂಪಲ್ಸರಿ ಬರೀಲೇಬೇಕು. ಸೊ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ತುಂಬ ಈಸಿ ಇದೆ, ಕೆಮಿಸ್ಟ್ರಿಲಿ ತುಂಬ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಫಸ್ಟ್ ಏನು, ಸಬ್ಜೆಕ್ಟ್ನ ಲವ್ ಮಾಡಿ. ಸೊ ಕೆಮಿಸ್ಟ್ರಿಲಿ ಆ ಥರ ಡಿಫಿಕಲ್ಟ್ ಇದೆ ಅನ್ನೋ ಥರದ್ದು ಏನೂ ಇಲ್ಲ. ಕೆಮಿಸ್ಟ್ರಿ ಡಿಫಿಕಲ್ಟ್ ಅನಿಸುತ್ತೆ ಅನ್ನೋದನ್ನು ಮೈಂಡಿಂದ ತೆಗೆದಾಕಿ ಕೆಮಿಸ್ಟ್ರಿ ಒಂದು ಸುಂದರವಾದ ಸಬ್ಜೆಕ್ಟು, ಅದನ್ನು ಕಲಿತೀನಿ. ಸೊ ಕಲಿತೇ ಕಲಿತೀನಿ ಅನ್ನೋ ಕಮಿಟ್ಮೆಂಟ್ ಇತ್ತು ಅಂದರೆ ಸಬ್ಜೆಕ್ಟ್ ನಿಮಗೆ ತುಂಬ ಈಸಿ ಆಗುತ್ತೆ. ಕೆಮಿಸ್ಟ್ರಿನಲ್ಲಿ 70ಕ್ಕೆ ಮಿನಿಮಮ್ ಅಂದರೂ ಅಟ್ಲೀಸ್ಟ್ 60 ಮಾರ್ಕ್ಸ್ ಸ್ಕೋರ್ ಮಾಡೋಷ್ಟು ಸಿಂಪಲ್ ಕ್ವಶನ್ಸ್ ಇದೆ. ಈ ಚಾಪ್ಟರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಅನ್ನೋದನ್ನು ಕ್ಲಾಸ್ ಮಾಡಬೇಕಾದ್ರೆ ಆಲ್ಮೋಸ್ಟ್ ನಿಮ್ಮ ಎಲ್ಲ ಲೆಕ್ಚರ್ಸು ನಿಮಗೆ ಹೇಳಿರ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಪ್ರತಿ ವರ್ಷ ಯಾವ ಕ್ವಶನ್ ರಿಪೀಟ್ ಆಗುತ್ತೆ. ಸೊ ಈ ವರ್ಷ ಯಾವ ಕ್ವಶನ್ ರಿಪೀಟ್ ಆಗ್ಬೋದು, ಸೊ ಆ ಕ್ವಶನ್ ಹೇಗೆ ಕಲಿಬೇಕು ಅನ್ನೋದು ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ. ಸೊ ಆ ಕ್ವಶನ್ನ ಓದ್ಕೋಬೇಕಾದ್ರೆ ಅಥವಾ ಆ ಸಬ್ಜೆಕ್ಟ್ನ ಓದಬೇಕಾದ್ರೆ ಸೊ ಆ ಸಬ್ಜೆಕ್ಟು ಮತ್ತು ಆ ಕ್ವಶನ್ ಬರ್ತಕ್ಕಂಥ ತುಂಬ ಸಿಂಪಲ್ ಪಾಯಿಂಟ್ಸ್, ಉದಾಹರಣೆಗೆ ರಿಯಾಕ್ಷನ್ಸ್ ಬರೀತಾ ಇರ್ತೀರಾ, ಸೊ ರಿಯಾಕ್ಷನ್ ಕಂಡೀಷನ್ಸ್, ಯಾವ ಟೆಂಪ್ರೇಚರ್ ಮೆನ್ಷನ್ ಮಾಡಬೇಕು, ಸೊ ಯಾವ ಕ್ಯಾಟಲಿಸ್ಟ್ ಯೂಸ್ ಮಾಡಬೇಕು. ಸೊ ಕೋಬಾಲ್ಟ್ ಬರಿಬೇಕಾದ್ರೆ ಕ್ಯಾಪ್ಸಲ್ ಸಿ ಸ್ಮಾಲ್ ಓ ಬರೆದ್ರೆ ಕೋಬಾಲ್ಟ್ ಅನ್ನೋದು ಗೊತ್ತು. ಸೊ ನೀವು ಬರೆಯೋ ಆತ್ರದಲ್ಲಿ ಕ್ಯಾಪಿಟಲ್ ಸಿ ಕ್ಯಾಪಿಟಲ್ ಓ ಬರೀತೀರಾ, ದಟ್ ಈಸ್ ಕಾರ್ಬನ್ ಮೊನಾಕ್ಸೈಡ್. ಈ ಥರದ ಸ್ಮಾಲ್ ಮಿಸ್ಟೇಕಿಂದ ಕೆಮಿಸ್ಟ್ರಿಲಿ ನೀವು 70 out of 70 ಸ್ಕೋರ್ ಮಾಡೋ ಬದಲು 60 or 59 ಈ ಥರ ಮಾರ್ಕ್ಗಳು ಕಡಿಮೆ ಆಗ್ತಾ ಬರುತ್ತೆ. ಈ ಥರ ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳನ್ನ ನೀವೇನಾದರೂ ಕರೆಕ್ಟ್ ಮಾಡಿಕೊಂಡು ಆ ಸಬ್ಜೆಕ್ಟ್ ಬಗ್ಗೆ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು ಅಂದರೆ
ರಸಾಯನಶಾಸ್ತ್ರದಷ್ಟು ಈಸಿಯಾದ ಸಬ್ಜೆಕ್ಟ್ ನಿಮಗೆ ಯಾವುದೂ ಇರಲ್ಲ, ಅದರಲ್ಲಿ ತುಂಬ ಹೆಚ್ಚಿನ ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡ್ಬೋದು. ಇದ್ರ ಬಗ್ಗೆ ತುಂಬ ಐಡಿಯಾಗಳೇನಿದೆ ಅಥವಾ ನೀವು ಹೇಗೆ ಸ್ಕೋರ್ ಮಾಡಬೇಕು, ತುಂಬ ಕಷ್ಟ ಅನ್ನಿಸ್ತಿರೋ ಟಾಪಿಕ್ಗಳನ್ನ ಹೇಗೆ ಈಸಿ ಮಾಡ್ಕೋಬೇಕು ಅನ್ನೋದನ್ನು ಮುಂದಿನ ದಿನಗಳ ನಾನು ಹೇಳ್ತಾ ಬರ್ತೀನಿ ಸರ್. ಅತ್ಯುತ್ತಮವಾದಂಥ ಸಲಹೆಯನ್ನು ತಾವು ಕೊಟ್ಟಿದ್ದೀರಾ ಮಕ್ಕಳಿಗೆ. ಹೇಗೆ ರಸಾಯನಶಾಸ್ತ್ರದಲ್ಲಿ ಹೆಚ್ಚಿನ ಅಂಕಗಳನ್ನ ಪಡಿಬೇಕು ಅನ್ನೋದನ್ನು ಸಾಕಷ್ಟು ಅಂಶಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಸಿ ಎನ್ ವಿ ಸರ್, ತಮ್ಮ ಹತ್ರ ಬರ್ತೇನೆ. ತಾವು ಭೌತಶಾಸ್ತ್ರವನ್ನು ಬಹಳಷ್ಟು ವರ್ಷಗಳಿಂದ ಪಾಠ ಮಾಡ್ಕೊಂಡು ಬಂದಿದ್ದೀರಾ. ತಾವು ಹೇಗೆ ಭೌತಶಾಸ್ತ್ರದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡೆಯುವಂಥ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ದಯಮಾಡಿ ತಿಳಿಸ್ಕೊಡಿ ಸರ್. ಈಗ ಫಿಸಿಕ್ಸ್ ಸ್ವಲ್ಪ ಟಫ್ ಅಂತ ಅಂದ್ಕೊಳ್ತಾ ಇರ್ತಾರೆ, ಬಟ್ ಎಸ್ಪೆಷಲಿ ಫಿಸಿಕ್ಸ್ ತುಂಬ ಸುಂದರವಾಗಿದೆ, ತುಂಬ ಈಸಿಯಾಗೂ ಇದೆ. ಅದನ್ನು ಸ್ವಲ್ಪ ತಿಳಿಸ್ತೀನಿ ನಾನು ಯಾವ ರೀತಿ ಇರುತ್ತೆ ಅಂದರೆ, ಈಗ ನನಗೆ ನಾರ್ಮಲಾಗಿ ಬರೋ ಕ್ವೆಶನ್ ವಿದ್ಯಾರ್ಥಿಗಳಿಂದ ಅವರು ಬೋರ್ಡ್ ಎಕ್ಸಾಮಲ್ಲಿ ಥಿಯರಿ ಪಾರ್ಟೆಲ್ಲ ಚೆನ್ನಾಗಿ ಮಾಡ್ತೀವಿ, ಆದರೆ ನ್ಯೂಮರಿಕಲ್ ಸ್ವಲ್ಪ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಏನು ಅಂತ ತೊಂದರೆ ಏನಿಲ್ಲ, ನೀವು ಫಸ್ಟ್ ಥಿಯರಿನ ಚೆನ್ನಾಗಿ ಓದ್ಕೊಳ್ಳಿ. ಥಿಯರಿ ಚೆನ್ನಾಗಿ ಓದ್ಕೊಂಡು ಪ್ರಾಬ್ಲಮಲ್ಲಿ ಪ್ರಾಬ್ಲಮ್ನ ಚೆನ್ನಾಗಿ ಓದಿ ಅರ್ಥ ಮಾಡ್ಕೋಬೇಕು. ಈಗ ಮ್ಯಾಥ್ಸಲ್ಲಿ ಏನಾಗುತ್ತೆ ಅಂದರೆ ಸಮಥಿಂಗ್ ಲೈಕ್ ಸಾಲ್ವ್ ಅಂತ ಇರುತ್ತೆ, ಡಿಫ್ರೆನ್ಷಿಯೇಟ್ ಅಂತ ಇರುತ್ತೆ, ಇಂಟಿಗ್ರೇಟ್ ಅಂತ ಇರುತ್ತೆ, ಯು ವಿಲ್ ಡೂ ಇಟ್. ಬಟ್ ಇದರಲ್ಲಿ ಏನಾಗುತ್ತೆ, ಫಿಸಿಕ್ಸಲ್ಲಿ ಏನು ಮಾಡಬೇಕು ಅನ್ನೋದು ಅದರಲ್ಲಿ ಓದಿ ತಿಳ್ಕೊಬೇಕಾಗುತ್ತೆ. ಡಾಟಾ ಅದರಲ್ಲೇ ಇರುತ್ತೆ, ಕಂಪ್ಲೀಟ್ ಡಾಟಾ ಎಲ್ಲ ಅದರಲ್ಲೇ ಇರುತ್ತೆ. ಅದನ್ನು ನೋಡ್ಕೊಳ್ಳಿ, ಮಾಡಿ ತುಂಬ ಈಸಿಯಾಗಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ಬೋದು. ಆಮೇಲೆ ನೆಕ್ಸ್ಟು, ಈಗ ಮಾರ್ಕ್ಸ್ ಚೆನ್ನಾಗಿ ತೆಗಿಬೇಕು ಅಂತ ಅಂದರೆ ಫಿಸಿಕ್ಸು ತುಂಬ ಚೆನ್ನಾಗಿ 100 out of 100 ತೆಗಿಬೋದು. ಪಾಸಿಂಗ್ ಅಂತೂ ಅದಕ್ಕಿಂತ ಈಸಿಯೆಸ್ಟು ಯಾವುದು ಇಲ್ಲವೇ ಇಲ್ಲ ನನ್ನ ಪ್ರಕಾರ. ಯಾಕೆಂದರೆ ಈಗ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲಿ ಈಗ ಎಲೆಕ್ಟ್ರೋಸ್ಟಾಟಿಕ್ಸ್ ಯೂನಿಟ್ ಇದೆ, ಕರೆಂಟ್ ಎಲೆಕ್ಟ್ರಿಸಿಟಿ ಇದೆ, ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಇದೆ. ಇವೆಲ್ಲ ಸ್ವಲ್ಪ ಟಫ್ ಅಂತ ತಿಳ್ಕೊಳ್ತಾರೆ ಸ್ಟೂಡೆಂಟ್ಸು. ಅದರಲ್ಲಿ ನೆಕ್ಸ್ಟು ನಿಮಗೆ ಡ್ಯುಯಲ್ ನೇಚರ್ ಆಫ್ ಮ್ಯಾಟರು, ಆಟಮ್ಸು, ನ್ಯೂಕ್ಲಿಯೈ, ಆಮೇಲೆ ಸೆಮಿಕಂಡಕ್ಟರ್ ಫಿಸಿಕ್ಸು. ಈಗ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಡ್ಯುಯಲ್ ನೇಚರ್ ಆಫ್ ಮ್ಯಾಟರಲ್ಲಿ ನಿಮಗೆ 5 marks ಇರಲೇಬೇಕು, ಆಟಮ್ಸಲ್ಲಿ 5 marks, ಆಮೇಲೆ ನ್ಯೂಕ್ಲಿಯೈ 6 marks, 5 + 5 = 10, 10 + 6 = 16, ಆಮೇಲೆ ಇದರಲ್ಲಿ ಸೆಮಿಕಂಡಕ್ಟರ್ ಫಿಸಿಕ್ಸು 9. ನೀವು ಪಾಸ್ ಆಗಬೇಕು ಅಂತ ಇದ್ದರೆ 16 + 9 ಅಂದರೆ ನಿಮಗೆ ಅಲ್ಲೇನೇ 25, ನಿಮಗೆ ಥಿಯರಿನಲ್ಲಿ ಬೇಕಾಗಿರೋದು 21, ಪ್ರಾಕ್ಟಿಕಲ್ಸಲ್ಲಿ ನೀವು 30-28 ತೊಗೊಂಡ್ರೆ ಪಾಸ್ ಆದರೆ ಏನೂ ಓದ್ದೇನೆ, ಇಷ್ಟು ಮಾತ್ರನೇ ಓದ್ಬಿಟ್ಟು ಸಹ ಪಾಸ್ ಆಗ್ಬೋದು. ಬಟ್ ಅದಕ್ಕೆ ಗಮನ ಕೊಡಬೇಡಿ, ಔಟ್ ಆಫ್ ಔಟ್ ತೆಗಿಯೋದಕ್ಕೆ ಗಮನ ಕೊಡೋದು ನೀವು. ಆಮೇಲೆ ಸ್ವಲ್ಪ ಔಟ್ ಆಫ್ ಔಟ್ ತೆಗೆಯುವಂಥ ಸ್ಟೂಡೆಂಟ್ಸ್ಗೆ ಒಂದು ಸಲಹೆ ಏನು ಅಂದರೆ, ನೀವು ಆಲ್ವೇಸ್ ಅದನ್ನು ಮೈಂಡಲ್ಲಿ ಇಟ್ಕೊಂಡಿರಬೇಡಿ, ನನಗೆ ಔಟ್ ಆಫ್ ಔಟ್ ಬರಲೇಬೇಕು, ಇಲ್ಲ ಅಂತಂದರೆ ಸ್ಕೈ ವಿಲ್ ಫಾಲ್ ಆನ್ ಮೈ ಹೆಡ್ ಅಂತ ಅಂದ್ಕೋಬೇಡಿ. ನೀವು ಸ್ಟಾರ್ಟ್ ಮಾಡಿ, ಕ್ವೆಶನ್ಸ್ನ ಸ್ಟಾರ್ಟ್ ಮಾಡಿ ಮಾಡ್ಕೊಂಡು ಹೋಗ್ತಾ ಇರಿ, ಅದೇ ಐಡಿಯಾದಲ್ಲೇ ಇರಬೇಡಿ. ಈಗ ಏನಾಗುತ್ತಂದರೆ, ಒಂದೊಂದ್ಸಲ ನೀವು ಕ್ವೆಶನ್ ನಂಬರ್, ಅದು ಎಸ್ಪೆಷಲಿ ಮ್ಯಾಥ್ ಸರ್ ಹೇಳ್ತಾ ಇದ್ರು ಆಗಲೇನೆ, ನಿಮಗೆ ಎಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ, ಎನಿ ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಔಟ್ ಆಫ್ ಔಟ್ ತೆಗೆಯೋದಕ್ಕೆ 1 mark ಕ್ವೆಶನ್ಸ್. ಯಾಕಂದರೆ ಅದರಲ್ಲಿ ನಿಮಗೆ ಆನ್ಸರ್ ದಿ ಫಾಲೋಯಿಂಗ್ ಅಂತ ಇರುತ್ತೆ, ಬೇರೆ ಆಪ್ಷನ್ಸ್ ಇರಲ್ಲ, ಪ್ರತಿಯೊಂದು ಮಾಡಲೇಬೇಕು. ಒಂದು ಕ್ವೆಶನ್ ಮಿಸ್ ಆದರೂ 100 ಮಿಸ್ ಆಗುತ್ತೆ. ಅಲ್ಲಿ ಆ ಟೆನ್ಷನಲ್ಲಿ ಏನು ಮಾಡ್ತೀರಾ ಅಂದರೆ, ನೀವು ಈಗ ಯಾವುದೋ 1st question ಮಾಡ್ತೀರಾ, 2nd, 3rd, 4th, 5th ಸ್ವಲ್ಪ ಎಲ್ಲೋ ನಿಮಗೆ ಅರ್ಥ ಆಗಲಿಲ್ಲ, ಅದನ್ನು ಮಾಡೋಕ್ಕೆ ಬರಲಿಲ್ಲ, ಅಲ್ಲೇ ಸ್ಟಕ್ ಆಗಬೇಡಿ, ಅದನ್ನು ಬಿಟ್ಬಿಡಿ, ಅದನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರಿ. ಮುಂದಕ್ಕೆ ಹೋಗ್ತಾ ಇದ್ದರೆ ನಮ್ಮ ಮೈಂಡ್ ಯಾವತ್ತೂ ಅದೇ ರೀತಿ ವರ್ಕ್ ಮಾಡ್ತಾ ಇದೆ, ನಮ್ಮ ಸಬ್ ಕಾನ್ಷಿಯಸ್ ಆಲ್ವೇಸ್ ವಿಲ್ ಬಿ ವರ್ಕಿಂಗ್ ಆನ್ ದಟ್ ಕ್ವೆಶನ್ ವಿಚ್ ಯು ಹ್ಯಾವ್ ಲೆಫ್ಟ್. ಸಮವೇ ನೀನು 12th question or 13th question ಮಾಡ್ತಾ ಇದ್ದವಾಗ ಸಡನ್ ಆಗಿ ಇಟ್ ಬಿ ರೀಕಾಲ್ ರೀಕಾಲ್ ಆಗಿ ಆಮೇಲೆ ಅದನ್ನು ಆನ್ಸರ್ ಮಾಡ್ತಿರಂತೆ. ಡೆಫಿನೆಟಾಗಿ ಆನ್ಸರ್ ಮಾಡ್ಬೋದು, ತುಂಬ ಈಸಿ ಇದೆ. ಆಮೇಲೆ ಯಾವ ರೀತಿ ಮಾರ್ಕ್ಸ್ ತೆಗೆಯೋದು ಅದೆಲ್ಲನೂ ನಾವು ನೆಕ್ಸ್ಟು ಒಂದು ಪ್ರೋಗ್ರಾಮ್ ಹಾಕ್ಕೊಳ್ತಾ ಇದ್ದೀವಿ. ಆ ಪ್ರೋಗ್ರಾಮಲ್ಲಿ ಎವರಿ ಚಾಪ್ಟ್ರು ಇನ್ ಡೀಟೇಲೇ ಹೇಳ್ತಾ ಇರ್ತೇವೆ, ಈವನ್ ಡೆರಿವೇಷನ್ಸು ಸಹ ತೋರಿಸ್ತೀವಿ. ಅದರಲ್ಲಿ ಆಗ ಮಾಡುವಾಗ ಪ್ರಾಬ್ಲಮ್ಸ್ನ ಯಾವ ರೀತಿ ಮಾಡಬೇಕು ಅಂತ ಒಂದೊಂದು ಚಾಪ್ಟ್ರಲ್ಲಿ ಒಂದೊಂದು 5 ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡ್ತಾ ಇರ್ತೇವೆ. ನೀವು ದಯವಿಟ್ಟು ತಪ್ಪದೆ ಅದನ್ನು ನೋಡಿ ಅದನ್ನು ವೀಕ್ಷಿಸಿದ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಅಟ್ ದ ಟೈಮ್ ಆಫ್ ಎಕ್ಸಾಮ್ಸ್, ಸ್ವಲ್ಪ ಬಿಫೋರ್ ಎಕ್ಸಾಮ್ಸ್ ಇಟ್ ವಿಲ್ ಬಿ ಟೆಲಿಕಾಸ್ಟೆಡ್, ಅದನ್ನು ಮಾಡ್ಕೊಳ್ಳಿ. ನೀವು ಸಬ್ಜೆಕ್ಟ್ ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಗಮನ ಇಟ್ಟು ಓದ್ಕೊಳ್ಳಿ ನೀವು. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ನಿದ್ದೆನೂ ಮಾಡಬೇಕಾಗುತ್ತೆ, ಅದಕ್ಕೂ ಸ್ವಲ್ಪ ಗಮನ ಕೊಡಿ. ಬರೀ ನೈಟ್ ಔಟ್ ಕಂಪ್ಲೀಟ್ ನೈಟೆಲ್ಲ ಓದ್ಕೊಂಡು ಇದು ಮಾಡೋದೆಲ್ಲ ಕಷ್ಟ ಆಗುತ್ತೆ, ಸ್ವಲ್ಪ ಇದು ಮಾಡ್ಕೊಳ್ಳಿ. ಐ ಹ್ಯಾವ್ ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ನಮ್ಮಲ್ಲಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಸ್ಟೂಡೆಂಟ್ಸ್ ಐ ಕ್ಯೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಐ ಕ್ಯೂ. ಬಟ್ ಸ್ವಲ್ಪ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಇಟ್. ಯು ಹ್ಯಾವ್ ಕಾನ್ಫಿಡೆನ್ಸ್, ಆಲ್ವೇಸ್ ಬಿ ಟೆಲಿಂಗ್ ಒನ್ ಥಿಂಗ್, ಪ್ಲ್ಯಾಂಡ್ ಹಾರ್ಡ್ ವರ್ಕ್ ಮಿಕ್ಸ್ಡ್ ವಿತ್ ಕಾನ್ಸಂಟ್ರೇಷನ್ ಅಂಡ್ ಕಾನ್ಫಿಡೆನ್ಸ್ ಡೆಫಿನೆಟ್ಲಿ ಈಲ್ಡ್ಸ್ ರಿಸಲ್ಟ್ಸ್. ಆ ಪ್ಲ್ಯಾಂಡ್ ಹಾರ್ಡ್ ವರ್ಕ್ ಇರಬೇಕು ನಿಮ್ಮಷ್ಟಕ್ಕೆ ನೀವೇ. ಯು ಆರ್ ದಿ ಬೆಸ್ಟ್ ಪ್ಲ್ಯಾನರ್, ನಾವೇನು ಏನು ಹೇಳೋ ನೆಸಿಟಿ ಇಲ್ಲ. ಯಾಕಂದರೆ ನಿಮ್ಮ ಟೈಮಿಂಗ್ಸು, ನಿಮ್ಮ ಇದು, ನಿಮ್ಮ ಎಲ್ಲನೂ ನಿಮಗೆ ಗೊತ್ತಿರುತ್ತೆ. ಯು ಆರ್ ದಿ ಬೆಸ್ಟ್ ಪ್ಲ್ಯಾನರ್ ಅಕಾರ್ಡಿಂಗ್ ಟು ಮೀ, ಆ್ಯಂಡ್ ಯು ಡೂ ಇಟ್ ಆ್ಯಂಡ್ ಆಲ್ ದಿ ಬೆಸ್ಟ್ ಆ್ಯಂಡ್ ಟ್ರೈ ಟು ಡೂ ವೆಲ್ ಇನ್ ದಿ ಎಕ್ಸಾಮ್ಸ್.
ತಮ್ಮ ಸಲಹೆಗೆ ಧನ್ಯವಾದಗಳು ಸರ್. ತಾವು ಈಗ ನಾಲ್ಕು ಜನ ಹೇಳಿದ ರೀತಿಯಲ್ಲಿ ಮಕ್ಕಳು ತಾವು ಹೇಳಿದಂತಹ ಸೂಚನೆಗಳನ್ನು ಪಾಲಿಸಿದರೆ ತಮ್ಮ ತಮ್ಮ ಸಬ್ಜೆಕ್ಟ್ಗಳಲ್ಲಿ ಒಳ್ಳೆಯ ಮಾರ್ಕ್ಸ್ನ ತಗೊಳ್ಬೋದು ಅಂತಹ ಕಾನ್ಫಿಡೆನ್ಸನ್ನು ತಾವು ಮಕ್ಕಳಿಗೆ ಕೊಟ್ಟಿದ್ದೀರ. ಈಗ ಮಕ್ಕಳು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ತಿರ್ತಾರೆ, ಎಷ್ಟು ಒಳ್ಳೆಯ ಓದುವಂಥ ಮಕ್ಕಳು ಕೂಡ ಆ ಪ್ರೆಷರನ್ನು ಹ್ಯಾಂಡಲ್ ಮಾಡೋಕ್ಕಾಗದಲ್ಲೆ ಸಬ್ಜೆಕ್ಟ್ಗಳಲ್ಲಿ ಕಡಿಮೆ ಮಾರ್ಕ್ಸ್ ತೊಗೊಂಡಿರೋದನ್ನು ಕೂಡ ನಾವು ನೋಡಿದ್ದೀವಿ. ಇದ್ರ ವಿಚಾರವಾಗಿ ತಮ್ಮ ಅಭಿಪ್ರಾಯ ಏನು ಮೇಡಮ್? ಹೇಗೆ ಅದನ್ನು ಅವರು ಪ್ರೆಷರನ್ನು ಹ್ಯಾಂಡಲ್ ಮಾಡುವಂತಹ ವಿಚಾರವಾಗಿ ತಮ್ಮ ಅಭಿಪ್ರಾಯ ಏನು? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಇದು ಎಲ್ಲ ವಿದ್ಯಾರ್ಥಿಗಳೇ ಆಗುವಂಥ ಒಂದು ಮುಖ್ಯವಾದ ಒಂಥರ ಇಂಬ್ಯಾಲೆನ್ಸ್ ಅಂತಾರೆ ಹಾಗೆ. ಈಗ ಮುಖ್ಯವಾಗಿ ನಾನು ಬಯಾಲಜಿಯಲ್ಲೇ ಹೇಳೋಕ್ಕೆ ಸಾಧ್ಯ, ಯಾಕೆಂದರೆ ಅದೇ ನನ್ನ ಒಂಥರ ಬ್ರೀದಿಂಗ್ ಪಾಯಿಂಟ್ ಆಗಿಬಿಟ್ಟಿದೆ. ಹಾಗಾಗಿ ಈಗ ನಿಮಗೆ ಯಾವುದೇ ಒಂದು ವಿಷಯ ತಿಳ್ಕೊಬೇಕಾದ್ರೆ ನಮ್ಮ ಬ್ರೈನ್ ಹೆಂಗೆ ಗ್ರಾಸ್ಪ್ ಮಾಡುತ್ತೆ ತಿಳ್ಕೊಳ್ಳಿ. ಈಗ ಯಾವುದೇ ಒಂದು ವಿಷಯ ಈಗ ಟೀಚರ್ ಹೇಳಿರ್ಬೋದು, ನೀವು ಓದಿರ್ಬೋದು, ಅದು ಸೆನ್ಸರಿ ನರ್ವ್ ಮುಖಾಂತರ ಹೋಗಿ ಬ್ರೈನ್ಗೆ ಟಚ್ ಆಗುತ್ತೆ. ಬ್ರೈನಲ್ಲಿ ಇದು ಪ್ರಾಸೆಸ್ ಆಗುತ್ತೆ. ಪ್ರಾಸೆಸ್ ಆಗಿದ್ಮೇಲೆ ಅದನ್ನು ನೀನು ಬರೀಬೇಕು. ಅದನ್ನು ಬ್ರೈನು ಮೋಟಾರ್ ಇಂಪಲ್ಸ್ ಥ್ರೂ ನಿಮಗೆ ಒಂದು ಮೆಸೇಜ್ ಕೊಡುತ್ತೆ. ನೀವು ಬರೆದ್ರೆ ಮಾತ್ರ ಒಂದು ಸೈಕಲ್ ಕಂಪ್ಲೀಟ್ ಆಯಿತು. ಇದಕ್ಕೆ ನರ್ವ್ ಸೈಕಲ್ ಅಥವಾ ರಿಫ್ಲೆಕ್ಸ್ ಸೈಕಲ್ ಅಂತ ಹೇಳ್ತೀವಿ. ಬಹುಶಃ ನೀವು ಫಸ್ಟ್ ಪಿ ಯು ಸಿಲಿ ಕಲ್ತಿದ್ದೀರ ನೀವು. ಸೊ ಯಾವುದೇ ವಿಷಯ ನೀವು ಓದ್ರಿ, ಅದನ್ನು ಫಸ್ಟು ಕೇಳಬೇಕು, ಅದನ್ನು ಎಲ್ಲಿ ಕೂತಲ್ಲೆಲ್ಲ ನೆನೆಸ್ಕೋಬೇಕು, ಆಮೇಲೆ ಬರೀಬೇಕು, ಇಲ್ಲ ಅಂದರೆ ಹೇಳಬೇಕು, ಇಲ್ಲ ಚಿತ್ರವನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮಗೆ ಒಂದು ಕಂಪ್ಲೀಟ್ ಸೈಕಲ್ನ ನೀವು ಕಂಪ್ಲೀಟ್ ಮಾಡಿದರೆ ಅದನ್ನು ಅವಾಗವಾಗ ರಿವೈಸ್ ಮಾಡಬೇಕು. ಯಾಕಂದರೆ ಮನುಷ್ಯ ಯಾವತ್ತೂ ಒಂದು ವಿಷಯನ ಒಂದು ಸ್ಟ್ರಾಂಗ್ ಇಂಪಲ್ಸ್ ಬಂದರೆ ಹಳೆಯದನ್ನು ಡೈಲ್ಯೂಟ್ ಆಗಿರೋದು ಅಳಿಸೋಗ್ಬಿಡುತ್ತೆ. ನಮ್ಮ ನರ್ವಸ್ ಸಿಸ್ಟಮ್ ಹೇಗಿದೆ ಅಂದರೆ, ಈಗ ಒಂದು ಬ್ಯೂಟಿಫುಲ್ ಫ್ಲವರ್ ನೋಡಿದ ಮೇಲೆ ಅದ್ರ ಮೇಲೆ ನೀವು ಒಳ್ಳೆ ಮೂವಿ ನೋಡಿಬಿಟ್ರೆ ಫ್ಲವರ್ ಮರ್ತು ಹೋಗ್ಬಿಡುತ್ತೆ. ಯಾಕಂದರೆ ನಮ್ಮ ಬ್ರೈನ್ ಅದನ್ನು ಡೈಲ್ಯೂಟ್ ಇಂಪಲ್ಸ್ ಅಂತ ತೊಗೊಂಡು ತೆಗೆದಾಕ್ಬಿಡುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ, ಒಂದು ಒಳ್ಳೆ ಚಾಪ್ಟರ್ನ ಓದಿದಾದಮೇಲೆ ಅದಕ್ಕಿಂತ ಸ್ಟ್ರಾಂಗ್ ಇರೋದು ಏನು ಮಾಡೋಕ್ಕೆ ಹೋಗ್ಬೇಡಿ. ಅದನ್ನು ಓದಿದ್ದೀನ, ಇವತ್ತು ಇದನ್ನು ಮಾಡಿದೆ, ಇದನ್ನು ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ನೀವು ಒಂದಷ್ಟು ಜನ ಫ್ರೆಂಡ್ಸ್ ಗೊತ್ತಿರಲ್ಲ, ಅವ್ರು ಕೇಳ್ತಿರ್ತಾರೆ ನಿಮ್ಮನ್ನು, ಅವ್ರಿಗೆಲ್ಲ ಹೇಳ್ಕೊಡಿ, ಓ ಹಿಂಗೆ ಮಾಡಬೇಕು, ಇದಿಷ್ಟು ಸಿಂಪಲ್ ಆಗಿದೆ ಅಂತ. ಅವಾಗ ನಿಮಗೆ ಅದು ಮನನ ಆಗುತ್ತೆ, ಅವರಿಗೆ ಅರ್ಥ ಆಗುತ್ತೆ. ಇದು ಒಂದು ಸರಳವಾದ ಒಂದು ಟೆಕ್ನಿಕ್ ನಿಮಗೆ. ಅವ್ರಿಗೂ ಖುಷಿ ಆಗುತ್ತೆ, ಓ ನನ್ನ ಫ್ರೆಂಡ್ ಈ ಥರ ಇದ್ದಾರೆ, ನನಗೆ ಹೇಳ್ಕೊಟ್ಟಿದ್ದಾರೆ ಅಂತ. ಬಟ್ ನಿಮಗೆ ಅದರಲ್ಲಿ ರಿವೈಸ್ ಆಗ್ತಾ ಇರ್ತದೆ. ಹೀಗೆ ನಿಮ್ಮ ಹೇಗೆ ನಿಮ್ಮ ದೇಹ ವರ್ಕ್ ಆಗುತ್ತೆ, ನಿಮ್ಮ ಬ್ರೈನ್ ವರ್ಕ್ ಆಗುತ್ತೆ, ಅದ್ರ ಥ್ರೂ ನೀವು ಸ್ಟಡಿ ಮಾಡಿದರೆ ನಿಜವಾಗ್ಲೂ ನೀವು ಯಾವತ್ತೂ ಲೈಫ್ ಲಾಂಗ್ ಮರೆಯಲ್ಲ. ಎಕ್ಸಾಮ್ ಫಸ್ಟ್ ಅಂತ ಅನ್ಕೋಬೇಡಿ, ಎಕ್ಸಾಮ್ಗಿಂತನೂ ಬಯಾಲಜಿ ಅಂದರೆ ಲೈಫಲ್ಲೆಲ್ಲ ಬರುತ್ತೆ ಅದು. ಹಾಗಾಗಿ ನಿಮಗೆ ಲೈಫ್ ಲಾಂಗ್ ಮರೆಯಲ್ಲ ಅದು. ಯಾವುದೇ ಕಾಲಕ್ಕೆ ಮುಂದೆ ದೊಡ್ಡವರಾದ್ಮೇಲೆ, ಈಗಲೂ ನನ್ನ ಹಳೆ ಸ್ಟೂಡೆಂಟ್ಸ್ ಈಗ ಆಲ್ರೆಡಿ ದೊಡ್ಡ ದೊಡ್ಡ ಡಾಕ್ಟರ್ಸ್ ಇದ್ದಾರೆ ನನ್ನ ಸ್ಟೂಡೆಂಟ್ಸು. ಒಂದು ಹುಡುಗ ನ್ಯೂಯಾರ್ಕಲ್ಲಿ ಡಾಕ್ಟರ್ ಆಗಿದ್ದಾನೆ. ಅವ್ನು ಬಂದಿದ್ದಾಗಲೂ ಕೂಡ ಏನು ಹೇಳ್ತಾ ಅಂದರೆ, ಮೇಡಮ್ ಇವತ್ತಿನ ತನಕ ನೀವು ಹೇಳಿರುವಂಥ ಪ್ಲಾಂಟ್ ಹಿಸ್ಟಾಲಜಿ ನೆನಪಿದೆ, ಜೆನೆಟಿಕ್ಸ್ ಮೆಂಡಲಿಸಮ್ ನೆನಪಿದೆ, ಅದು ಯಾಕೆ ಅಷ್ಟಿದ್ದೇನೆ ನೆನಪಿರುತ್ತೆ, ಅವ್ರು ಇಂಜಿನಿಯರಿಂಗ್ ಹೋದರೂ ಬಯಾಲಜಿ ಯಾಕೆ ನೆನಪಿರುತ್ತೆ ಅಂದರೆ, ಅದನ್ನು ನಿಮ್ಮ ಒಂದು ಭಾಗ ಲೈಫಲ್ಲಿ ಒಂದು ಭಾಗ ಮಾಡ್ಕೊಂಡ್ಬಿಟ್ಟಿರ್ತೀರ. ಹಾಗಾಗಿ ಬಯಾಲಜಿ ಆಗಲಿ ಯಾವುದೇ ವಿಷಯ ಆಗಲಿ, ನಿನಗೆ ಅದು ಬೇಕು ಅಂತ ಓದಬೇಕು ಹೊರತಾಗಿ ಪರೀಕ್ಷೆ ಬರೆಯೋದಕ್ಕೆ ಅಂತಲೇ ಓದಬೇಡಿ. ಅವಾಗ ನಿಮಗೆ ಖುಷಿಯಿಂದ ಓದ್ಬೋದು, ಎಂಜಾಯ್ ಮಾಡ್ತೀರ. ಇದನ್ನು ನಾನು ಇದನ್ನೇ ಹೇಳಬೇಕು ಅಂದ್ಕೊಂಡಿದ್ದೆ. ಹೌದು ಮೇಡಮ್, ತಾವು ಹೇಳಿದ್ದು ಸರಿ. ಈಗ ಮಕ್ಕಳು ಅದನ್ನು ಎಂಜಾಯ್ ಮಾಡ್ಕೊಂಡು ಓದಿದ್ರೆ ಆಸಕ್ತಿ ಇದು ಕಲ್ತಿದ್ದು ನಮ್ಮ ಮನಸ್ಸಿನಲ್ಲಿ ಹೆಚ್ಚಿನ ಕಾಲ ಉಳಿಯುತ್ತೆ ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಮಲ್ತಿ ಜೋಶಿ ಸರ್, ಈಗ ನಾವು ನೋಡ್ತಾ ಇರ್ತೀವಿ ಮಕ್ಕಳನ್ನ, ಅವ್ರು ಏನು ಅಂದ್ಕೊಳ್ತಾರೆ ಅಂದರೆ ಮ್ಯಾಥಮೆಟಿಕ್ಸು ನಾನೆಲ್ಲ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ತಾರೆ. ಇಲ್ಲೋ ಒಂದು ಕಡೆ ಭಯ ಬಂದುಬಿಡುತ್ತೆ. ಆಮೇಲೆ ಮ್ಯಾಥಮೆಟಿಕ್ಸನ್ನು ಅವರೇ ತಮ್ಮಲ್ಲಿ ತಾವೇ ಅದು ಕಷ್ಟ ಅಂತ ಅಂದ್ಕೊಳ್ಳೋದ್ರಿಂದ, ಎಷ್ಟೋ ಸಲ ಸಾಮರ್ಥ್ಯ ಇದ್ದರೂ ಕೂಡ ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಅದನ್ನು ಮಾರ್ಕ್ಸ್ ತಗೊಳ್ದಲ್ಲೇ ಇರುವಂತಹ ಸನ್ನಿವೇಶಗಳನ್ನ ಕೂಡ ನಾವು ನೋಡಿದ್ದೀವಿ. ತಾವು ಈ ವಿಚಾರವಾಗಿ ಅವ್ರಿಗೆ ಏನು ಸಲಹೆ ಕೊಡಲಿಕ್ಕೆ ಬಯಸ್ತೀರ ಸರ್? ಈಗ ನನ್ನ ಅನುಭವಕ್ಕೆ ಬಂದ ಪ್ರಕಾರ ಎಷ್ಟೋ ವಿದ್ಯಾರ್ಥಿಗಳು ಈ ಫಾರ್ಮುಲಾಸನ್ನೇ ನೆನಪು ಸರಿಯಾಗಿ ಇಟ್ಕೊಳ್ಳಲ್ಲ. ಈ ಫಾರ್ಮುಲಾ ಒಂದು ಲಿಸ್ಟ್ ಮಾಡಿಕೊಂಡು, ಚಾಪ್ಟರ್ ವೈಸ್ ಫಾರ್ಮುಲಾ ಲಿಸ್ಟ್ ಮಾಡಿಕೊಂಡು, ಕೆಲವೆಲ್ಲ ಇಂಪಾರ್ಟೆಂಟ್ ಡೆಫಿನೇಷನ್ಸ್ ಒಂದು ಸೈಡ್ ಬರೆದಿಟ್ಟರೆ ಅದನ್ನು ರಿವಿಷನ್ ಮಾಡ್ತಾ ಹೋದಂಗೆಲ್ಲ ಅವ್ರಿಗೆ ಯಾವ ಚಾಪ್ಟರಿಂದ ಯಾವುದು ಕ್ವಶನ್ ಬಂದಿದೆ, ಆ ಚಾಪ್ಟರ್ ಯಾವುದು ಸೂಕ್ತವಾದ ಒಂದು ಫಾರ್ಮುಲಾವನ್ನು ನಾವು ಅಪ್ಲೈ ಮಾಡಬೇಕು ಅಂತೇಳಿ, ಅದಿಷ್ಟು ಒಂದು ಚಿಕ್ಕ ಅವರಿಗೆ ಆ ಮೂಮೆಂಟಲ್ಲಿ ಸಿಕ್ಕರೆ ಸಾಕು, ಅವರು ಈಸಿಯಾಗಿ ಮಾಡ್ಬೋದು. ಇದು ಒಂದು ಎಲ್ಲ ವಿದ್ಯಾರ್ಥಿಗಳು ಒಂದು ಫಾರ್ಮುಲಾ ಲಿಸ್ಟನ್ನು ತಮ್ಮ ತೋಷ್ಟಕ್ಕೆ ತಾವೇ ಪ್ರಿಪೇರ್ ಮಾಡ್ಕೊಂಡು, ಈಗ ಎನ್ ಸಿ ಎ ಟಿ ಬುಕ್ಕಲ್ಲೆಲ್ಲ ಸಿಗುತ್ತೆ. ಈ ಚಾಪ್ಟರ್ ಆದ ತಕ್ಷಣ ನಿಮಗೆ ಬ್ಲೂ ಕಲರ್ ಇದರೊಳಗೆ ಎಲ್ಲ ಪ್ರಿಂಟ್ ಮಾಡಿದ್ದಾರೆ, ಅದೇ ಲಿಸ್ಟ್ ಮಾಡಿ. ಎಲ್ಲ ನಿಮ್ಮ ಕಾಲೇಜಲ್ಲಿ ಕೊಟ್ಟಿದ್ರೆ ಅಥವಾ ನಿಮ್ಮ ಕ್ಲಾಸಲ್ಲಿ ಟೀಚರ್ಸ್ ಹೇಳುವಾಗ ಅದನ್ನು ನೋಟ್ ಮಾಡ್ಕೊಂಡಿರ್ತಾರೆ, ಅದನ್ನೇ ಫಾಲೋ ಮಾಡಿ, ಅದರಿಂದ ಆಗುತ್ತೆ. ಮತ್ತು ಕೆಲವು ವಿದ್ಯಾರ್ಥಿಗಳು ಸರ್, ಈ ನನಗೆ ಮೂಡ್ ಬರ್ತಾ ಇಲ್ಲ, ನಂಗೆ ಮೂಡ್ ಬರ್ತಾ ಇಲ್ಲ, ಹೇಗೆ ಓದಬೇಕು ಅಂತ ಕೂಡ ಕೇಳೋದುಂಟು. ನಾನು ಯೂಶಲಿ ಕ್ಲಾಸಲ್ಲಿ ತಮಾಷೆಗೋಸ್ಕರ ಹೇಳ್ತಿರ್ತೀನಿ, ನೋಡಿ ನೀವು ಬೆಳಗ್ಗೆ ತಕ್ಷಣ ಒಂದು ಸಾಂಗ್ ಕೇಳ್ತೀರ, ಆ ಸಾಂಗ್ ನಿಮಗೆ ರಾತ್ರಿ ಮಲಗುವಾಗುವವರೆಗೂ ಅದೇ ನಿಮಗೆ ಮೈಂಡಲ್ಲಿ ತಿರುಗ್ತಾ ಇರುತ್ತೆ, ಅಂದರೆ ನೆನಪು ಬರ್ತಾ ಇರುತ್ತೆ, ಅದನ್ನೇ ಗುಣಗುಣ ಅಂತ ನೀವು ಹಾಡ್ತಾ ಇರ್ತೀರಿ. ಹೌದು, ಅದನ್ನೇ ಯಾಕೆ ನೀವು, ನಾನು ಹೇಳೋದಿಷ್ಟೇ, ಯಾವುದೋ ಒಂದು ಚಾಪ್ಟರ್ ಮ್ಯಾಥ್ಸ್ ಆಗಲಿ ಫಿಸಿಕ್ಸ್ ಯಾವುದೋ ಒಂದು ತೊಗೊಳ್ಳಿ, ಒಂದು ಬೆಳಗ್ಗೆ ಒಂದು ಹಾಫ್ ಆನ್ ಅವರ್ ಒಂದು 15 ಮಿನಿಟ್ಸ್ ಅಟ್ಲೀಸ್ಟ್ ಒಂದು 15 ಮಿನಿಟ್ಸು ನೀವು ಎದ್ದ ತಕ್ಷಣ ಸ್ವಲ್ಪ ಗಮನ ಕೊಟ್ಟರೆ
ಅದೇ ರೀತಿ ಬೆಳಿಗ್ಗೆ ಮತ್ತು ನಾನು ಹೇಳೋದಷ್ಟೇ, ಬೆಳಿಗ್ಗೆ ಮತ್ತು ರಾತ್ರಿ ಮಲಗುವಾಗ ಕೂಡ ಮಲಗಿದ್ರೂ ಕೂಡ ನಿಮ್ಗೆ ಮಲಗುವಾಗ ಜಸ್ಟ್ ನಿದ್ದೆ ಬರ್ತಾ ಇರ್ತದೆ, ಇರಲಿ ಪರವಾಗಿಲ್ಲ, ಒಂದು 15 ಮಿನಿಟ್ಸೋ 20 ಮಿನಿಟ್ಸೋ ನೀವು ಯಾವುದೇ ಒಂದು ವಿಷಯವನ್ನು ತಗೊಂಡು ಓದಿದಾಗ ಅದ್ರ ಬಗ್ಗೆ ಆಸಕ್ತಿನೂ ಹೆಚ್ಚಾಗುತ್ತೆ, ನಿಮ್ಮಲ್ಲಿ ಒಲವು ಉಂಟಾಗತ್ತೆ, ಅದು ನಿಮ್ಮನ್ನ ಈ ಒಂದು ಇಲ್ಲಪ್ಪ ನಾನು ಓದಬೇಕು, ನಮ್ಮ ಫ್ರೆಂಡ್ಸ್ ಆಗಿ ನಾನು ಒಂದು ಒಳ್ಳೆಯ ಮಾರ್ಕ್ಸ್ ಇರಬೇಕು, ನಾನು ಔಟ್ ಆಫ್ ಔಟ್ ಬರಬೇಕು, ನಾನು ಕಾಲೇಜ್ ಟಾಪರ್ ಬರಬೇಕು, ನಾನು ಒಂದು ಕರ್ನಾಟಕಕ್ಕೆ ಒಂದು ಟಾಪರ್ ಬರಬೇಕು ಅಂತ ಒಂದು ನಿಮ್ಮಲ್ಲಿ ಬೂಸ್ಟ್ ಆಗುತ್ತೆ. ಅದು ಆ ರೀತಿ ಮಾಡಿದಲ್ಲಿ ನಿಮಗೆ ಯಶಸ್ಸು ಖಂಡಿತ ಆಗುತ್ತೆ ಅಂತೇಳಿ ನಾನು ಈ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ ಸರ್. ಖಂಡಿತ ಸರ್, ಯಾಕೆಂದರೆ ಆತ್ಮವಿಶ್ವಾಸಕ್ಕಿಂತ ದೊಡ್ಡದಾದಂತಹ ಸಾಮರ್ಥ್ಯ ಅಥವಾ ಸಾಧನೆ ಮಾಡುವಂತಹ ಅಂಶ ಇನ್ನೊಂದು ಇಲ್ಲ ಸರ್. ಸಾಮಾನ್ಯವಾಗಿ ಬಸವ ಕಿರಣ್ ಸರ್, ನಾವು ನೋಡ್ತಿರ್ತೀವಿ ಈ ಪರೀಕ್ಷಾಸುರ ಅಂದರೆ ಪರೀಕ್ಷಾ ಅನ್ನೋಂಥದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಭಯವನ್ನುಂಟು ಮಾಡುವ ಅಸುರನಿದ್ದಂಗೆ, ಈ ಪರೀಕ್ಷಾಸುರನನ್ನು ಯಶಸ್ವಿಯಾಗಿ ಗೆಲ್ಲುವುದು ಹೇಗೆ, ತಮ್ಮ ಅಭಿಪ್ರಾಯಗಳು ಸರ್? ಸರ್, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅನ್ನೋ ಥರ ಸೆಕೆಂಡ್ ಪಿ ಯು ಬಂದ ತಕ್ಷಣ ನಾನು ಕ್ವಶನ್ ಓದ್ತೀನಿ, ಸಬ್ಜೆಕ್ಟ್ ಓದ್ತೀನಿ, 100 out of 100 ಸ್ಕೋರ್ ಮಾಡ್ತೀನಿ ಅನ್ನೋದು ವಿದ್ಯಾರ್ಥಿಗಳಲ್ಲಿರ್ತಕ್ಕಂಥ ಮೇಜರ್ ಮೂಢನಂಬಿಕೆ. ಉದಾಹರಣೆ ನಾನು ಕೆಮಿಸ್ಟ್ರಿನ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಅನ್ನೋದಾದರೆ, ಅವ್ರ 10ನೇ ಕ್ಲಾಸಲ್ಲಿ ಕೆಮಿಸ್ಟ್ರಿಲಿ ಚಾಪ್ಟರ್ಸ್ ಇದೆ, ಅದರಲ್ಲಿ ಕಂಬಸ್ಟನ್ ಅಂದರೆ ಏನು, ಟೈಪ್ಸ್ ಆಫ್ ರಿಯಾಕ್ಷನ್ ಏನು, ಕಾರ್ಬನ್ ಅಂದರೆ ಏನು, ಆಟಮ್ ಅಂದರೆ ಏನು, ಇದನ್ನೆಲ್ಲದನ್ನು ಆಲ್ಮೋಸ್ಟ 10ನೇ ತರಗತಿನಲ್ಲಿ ಟೀಚರ್ಸ್ ತುಂಬಾ ನೀಟಾಗಿ ಹೇಳ್ಕೊಟ್ಟಿರ್ತಾರೆ. ಬಟ್ ಆದರೆ ಫಸ್ಟ್ ಪಿ ಯು ಸಿಗೆ ಬರೋ ಅಷ್ಟೊತ್ತಿಗೆ ಆ ಕಾನ್ಸೆಪ್ಟ್ಗಳು ಸ್ಟೂಡೆಂಟ್ಸ್ ಮೈಂಡಲ್ಲಿ ಇರೋದೇ ಇಲ್ಲ. ನೆಕ್ಸ್ಟ್ ಮೂಮೆಂಟಲ್ಲಿ ಆ ಚಾಪ್ಟರ್ಸ್ಗಳು ಅಥವಾ ಕಾನ್ಸೆಪ್ಟ್ಗಳು ಅವ್ರಿಗೆ ಹೆಲ್ಪ್ ಮಾಡುತ್ತೆ, ಸೊ ನನಗೆ ಫಸ್ಟ್ ಪಿ ಯು ಸಿನಲ್ಲಿ ಸೆಕೆಂಡ್ ಪಿನಲ್ಲಿ ಇದು ಯೂಸ್ ಆಗುತ್ತೆ ಅನ್ನೋ ಒಂದು ಸಿಂಪಲ್ ಮೈಂಡ್ ಸೆಟ್ಟು ವಿದ್ಯಾರ್ಥಿಗಳಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಆಗ್ತಾ ಇದೆ. ಫಸ್ಟ್ ಪಿ ಯು ಸಿಗೆ ಬಂದ ತಕ್ಷಣ ಯೋಚನೆ ಮಾಡ್ತಾರೆ, ಫಸ್ಟ್ ಪಿ ಯು ಸಿ ಅಲ್ವಾ ಬಿಡು, ಸೆಕೆಂಡ್ ಪಿ ಯು ಸಿ ಯೋಚನೆ ಮಾಡು, ಸೆಕೆಂಡ್ ಪಿ ಯು ಸಿ ಬಂದ ತಕ್ಷಣ ಯೋಚನೆ ಮಾಡ್ತಾರೆ ಮಿಡ್ ಟರ್ಮ್ ಓದೋಣ, ಮಿಡ್ ಟರ್ಮ್ ಬಂದ ತಡೆ ಯೋಚನೆ ಮಾಡ್ತಾರೆ ಪ್ರಿಪ್ರೇಟರಿ ಓದೋಣ, ಪ್ರಿಪ್ರೇಟರಿ ಬಂದ ತಕ್ಷಣ ಮುಗಿದ ತಕ್ಷಣ ಯೋಚನೆ ಮಾಡ್ತಾರೆ ಆ್ಯನ್ಯುಯಲ್ ಎಕ್ಸಾಮ್ಸ್ ಇದೆ ಓದೋಣ. ಸೊ ಈ ಥರದ ಮೂಢನಂಬಿಕೆ ಅಥವಾ ಈ ಥರದ ನೆಗ್ಲಿಜೆನ್ಸಿ ಆ ಪರೀಕ್ಷಾಸುರ ಅನ್ನೋದು ಏನಿದೆ ಅದಕ್ಕೆ ತುಂಬ ಹತ್ತಿರ ಮಾಡಿಕೊಡುತ್ತೆ. ಆ ಪರೀಕ್ಷಾಸುರನ ತುಂಬ ಅವಾಯ್ಡ್ ಮಾಡಬೇಕು ಅಥವಾ ಅದು ನಮ್ಮ ಹತ್ರನೇ ಬರಬಾರದು ಅನ್ನೋದಕ್ಕೆ ಸುಲಭ ಮಾರ್ಗ ಅಂದರೆ ಪಿ ಯು ಸಿ ಜಾಯ್ನ್ ಆದ ತಕ್ಷಣ ಫಸ್ಟ್ ಡೇಯಿಂದ ಏನು ಕಾನ್ಸೆಪ್ಟ್ ಹೇಳ್ಕೊಡ್ತಾರೆ ಅಲ್ಲಿಂದನೂ ಕಾನ್ಸಂಟ್ರೇಟ್ ಮಾಡಿಕೊಂಡು ಟೀಚರ್ಸ್ ಹೇಳ್ಕೊಡೋ ಎಲ್ಲ ಕಾನ್ಸೆಪ್ಟ್ನ ಅವರು ನೀಟಾಗಿ ಓದ್ಕೊತಾ ಹೋದ್ರು ಅಂದರೆ ಸೊ ಅವ್ರು ನೀಟಾಗಿ ಕಲಿಬೋದು, ಪರೀಕ್ಷಾಸುರನ ಅವಾಯ್ಡ್ ಮಾಡ್ಬೋದು. ಸೊ ನಮ್ಮಲ್ಲಿ ಶಿಕ್ಷಣದಲ್ಲಿ ಒಂದು ಮಾತಿದೆ, ನೋಡಿದೆ ಮರೆತೆ, ಬರೆದೆ ಕಲಿತೆ. ಸೊ ಟೀಚರ್ಸ್ ಹೇಳ್ತಾರೆ, ಕ್ಲಾಸಲ್ಲಿ ಕೇಳಿಸ್ಕೊತೀರಾ, ಬಟ್ ಎಷ್ಟು ವಿದ್ಯಾರ್ಥಿಗಳು ಮನೆಗೆ ಹೋಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತೀರಾ, ಬರೆದು ನೋಡ್ತೀರಾ? ಹಾರ್ಡ್ಲಿ 40% ಅಥವಾ 50% ಸ್ಟೂಡೆಂಟ್ಸ್. ರಿಮೈನಿಂಗ್ 50% ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಸೊ ನೆಕ್ಸ್ಟ್ ಮನೆಗೆ ಹೋದ ತಕ್ಷಣ ಅದನ್ನು ಪ್ರಾಕ್ಟೀಸ್ ಮಾಡೋದನ್ನು ಮರ್ತು ಬಿಡ್ತಾರೆ. ತರಗತಿನಲ್ಲಿ ಟೀಚರ್ಸ್ ಏನು ಹೇಳ್ಕೊಟ್ಟಿರ್ತಾರೆ ಸೊ ಅವತ್ತಿನ ದಿನನೇ ಮನೆಗೆ ಹೋಗಿ ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸಬ್ಜೆಕ್ಟಲ್ಲಿರೋ ಕಂಟೆಂಟ್ನ ಮರೆಯುವಂಥ ಯಾವುದೇ ಸಾಧ್ಯತೆಗಳಿಲ್ಲ. ಸೊ ಕೆಮಿಸ್ಟ್ರಿ ಎಕ್ಸಾಂಪಲ್ ನಾನು ಹೇಳ್ತಾ ಇರ್ತೀನಿ. ಸೊ ಅಡಿಷನ್ ರಿಯಾಕ್ಷನ್ಸ್ ಇರುತ್ತೆ, ಎಲಿಮಿನೇಷನ್ ರಿಯಾಕ್ಷನ್ಸ್ ಇರುತ್ತೆ, ಮಾರ್ಕೋನಿಕ್ ಆಕ್ಸಿಡೇಷನ್ ಇದೆ, ಸ್ಯಾಟ್ಸಿಫ್ ರೂಲ್ ಇದೆ, ಎಲ್ಲ ರೂಲ್ಗಳನ್ನ ಫಸ್ಟ್ ಪಿ ಯು ಸಿ ಕೆಮಿಸ್ಟ್ರಿನಲ್ಲಿ ಹೇಳಿರ್ತಾರೆ. ಇದೆಲ್ಲ ರೂಲ್ಗಳು ಅಗೈನ್ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿನಲ್ಲೂ ಬರುತ್ತೆ. ಫಸ್ಟ್ ಪಿ ಯು ಸಿನಲ್ಲಿ ತುಂಬ ನೀಟಾಗಿ ಅರ್ಥ ಮಾಡ್ಕೊಂಡು ಕಲ್ತಿದ್ರೆ ಸೆಕೆಂಡ್ ಪಿ ಯು ಸಿನಲ್ಲಿ ಮತ್ತೆ ಅದನ್ನು ಓದೋವಂಥ ನೆಸೆಸಿಟಿ ಇರಲ್ಲ. ಸೊ ಟೈಮ್ ಸೇವ್ ಆಗುತ್ತೆ. ಆ ಟೈಮಲ್ಲಿ ವಿದ್ಯಾರ್ಥಿಗಳು ಬೇರೆ ಅವ್ರಿಗೆ ಡಿಫಿಕಲ್ಟ್ ಅನ್ಸೋ ಚಾಪ್ಟರ್ ಬಗ್ಗೆನೋ ಅಥವಾ ಸಬ್ಜೆಕ್ಟ್ ಬಗ್ಗೆನೋ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಾದ ಸಿಇಟಿ, ನೀಟ್ ಮತ್ತು ಜೆ ಇ ಬಗ್ಗೆನೋ ಕಾನ್ಸಂಟ್ರೇಟ್ ಮಾಡ್ಬೋದು. ಆದರೆ ವಿದ್ಯಾರ್ಥಿಗಳು ಮಾಡೋ ಮಿಸ್ಟೇಕ್ ಏನು, ಫಸ್ಟ್ ಪಿ ಯು ಟಿನ ನೆಗ್ಲಿಜೆನ್ಸ್ ಮಾಡಿ ಸೆಕೆಂಡ್ ಪಿ ಯು ಸಿನ ಕಾನ್ಸಂಟ್ರೇಟ್ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅವರಲ್ಲಿ ಪರೀಕ್ಷಾ ಭಯವನ್ನು ಜಾಸ್ತಿ ಮಾಡ್ತಾ ಇದೆ. ಅದನ್ನು ವಿದ್ಯಾರ್ಥಿಗಳು ಕಡಿಮೆ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಸರ್. ಅತ್ಯುತ್ತಮವಾದ ಸಲಹೆ ಸರ್. ಯಾಕೆಂದರೆ ನಾವು ಯಾವುದಾದ್ರು ನೆಗ್ಲೆಕ್ಟ್ ಮಾಡಿಬಿಟ್ರೆ ಮತ್ತೆ ಅದನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಸರಿದು ಹೋದಂಥ ಸಮಯ ವಾಪಸ್ ಬರಲ್ಲ, ಸಿಗುವಂತಹ ಸಮಯದಲ್ಲಿ ವರ್ಕ್ ಮಾಡಲಿಕ್ಕೆ ಅವರಿಗೆ ಸಮಯ ಸಾಕಾಗೋದಿಲ್ಲ. ಹಾಗಾಗಿ ಈ ಸಮಸ್ಯೆಗಳಿಗೆಲ್ಲ ಅವರು ಪರಿಹಾರ ಕಂಡಿಟ್ಕೊಳ್ಳೋದು ಭಾಳ ಕಷ್ಟ ಆಗಿಬಿಡ್ತದೆ. ಸಿ ಎನ್ ಜಿ ಸರ್, ತಮ್ಮ ಹತ್ರ ಬರ್ತೇನೆ. ಈಗಿನ ಕಾಲದ ಮಕ್ಕಳಲ್ಲಿ ನಾವು ನೋಡ್ತಾ ಇರ್ತೀವಿ ಈ ಹತಾಶೆ, ಸೋಲಿನ ಮನೋಭಾವ, ಮತ್ತು ಪರೀಕ್ಷೆಯನ್ನು ಸಮರ್ಥವಾಗಿ ಎದುರಿಸುವಂಥ ಆತ್ಮವಿಶ್ವಾಸದ ಕೊರತೆ ನಮ್ಗೆ ಎದ್ದು ಕಾಣ್ತಾ ಇದೆ. ಇದ್ರ ಬಗ್ಗೆ ತಾವು ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಫಸ್ಟ್ ಆದವರು ಅವರನ್ನು ನಂಬಬೇಕು. ಸೆಲ್ಫ್ ಬಿಲೀಫ್ ಇಸ್ ದಿ ಬೆಸ್ಟ್ ಬಿಲೀಫ್. ಫಸ್ಟ್ ಅವ್ರು ನಂಬಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು. ಆಮೇಲೆ ಈಗ ನೋಡಿ, ಈಗ ಎಲ್ಲ ಎಕ್ಸಾಮ್ಸ್ಗೂ ಜನರಲ್ ಆಗಿ ಕೇಳಬೇಕಂದ್ರೆ ಫಿಸಿಕ್ಸೇ ಅಂತ ಅಲ್ಲ, ನೀವು ನಾರ್ಮಲಾಗಿ ಹಿಂದಿನ ಕ್ವೆಶನ್ ಪೇಪರ್ಸ್ನ ರಿವೈಸ್ ಮಾಡ್ತೀರಾ, ಮಾಡ್ರಿ. ಎಲ್ಲ ಹಿಂದಿನ ಕ್ವೆಶನ್ ಪೇಪರ್ಸ್ ಒಂದು 10 ಇಯರ್ಸ್ ಪೇಪರ್ಸ್ನ ರಿವೈಸ್ ಮಾಡಿದ್ರೆ ಡೆಫಿನೆಟ್ ಆಗಿ ಯು ಕ್ಯಾನ್ ಸ್ಕೋರ್, ಬಟ್ ನಾಟ್ ಔಟ್ ಆಫ್ ಔಟ್, ಔಟ್ ಆಫ್ ಔಟ್ ಅಂತ ಅನ್ಕೋಬೇಡಿ, ಎಲ್ಲ ಓದ್ರಿ. ಆಮೇಲೆ ಇನ್ನೊಂದು, ಇವತ್ತೂ ನನಗೆ ಒಂದು ಕಾಲೇಜಲ್ಲಿ ಒಂದು ಸ್ಟೂಡೆಂಟ್ ಕೇಳ್ತಾ ಇದ್ರು ಕ್ವೆಶನ್, ಲಾಸ್ಟ್ 4 ಇಯರ್ಸಿಂದ ಒಂದು ಲೆನ್ಸ್ ಮೇಕರ್ಸ್ ಫಾರ್ಮುಲಾ ಅಂತ ಎವರಿ ಇಯರ್ ಕೇಳೋರೆ, ಅದು 100% ಇರುತ್ತೆ ನೆಕ್ಸ್ಟ್ ಇಯರು ಈ ಇಯರಲ್ಲಿ ಅಂತ ಕೇಳ್ತಾ ಇದ್ರು. ಅದನ್ನೆಲ್ಲ ನಂಬಕ್ಕೆ ಹೋಗ್ಬಿಟ್ರೆ, ಅದು ಸಿಲಬಸ್ಸಲ್ಲಿ ಏನಿದೆ ಅನ್ನೋದನ್ನ ಓದ್ಕೊಳ್ಳಿ. ನೀವು ಲಾಸ್ಟ್ ಇಯರ್ ಕೊಟ್ಟಿದ್ರು, ಬಿಫೋರ್ ಲಾಸ್ಟ್ ಇಯರ್ ಕೊಟ್ಟಿದ್ರು, 5 ಇಯರ್ಸಿಂದ ಕೊಡ್ತಾ ಇದ್ದಾರೆ, ಬರಲೇಬೇಕು ಅಂತ ಯಾವುದೋ ರೂಲ್ ಇಲ್ಲ, ಬರಬಾರ್ದು ಅಂತಲೂ ಯಾವುದೋ ರೂಲ್ ಇಲ್ಲ. ಅದು ಒಂದು ತಿಳ್ಕೊಳ್ಳಿ ಫಸ್ಟ್. ಆಮೇಲೆ ಇನ್ನೂ ಒಂದು ಕೇಳ್ತಾ ಇರ್ತೀವಿ ಇದನ್ನು,
ಈಗ ಎಕ್ಸಾಮ್ ಟೈಮಲ್ಲಿ ಏನೋ ಮ್ಯಾಥ್ಸ್ ಬಯಾಲಜಿ ಫಸ್ಟ್ ಆಗಿದೆ, ಈಸಿ ಬರುತ್ತೆ ಕ್ವೆಶನ್ ಪೇಪರು ಅಂತ ಇಟ್ಕೊಳ್ಳಿ. ದೆನ್ ಪೀಪಲ್ ವಿಲ್ ಥಿಂಕ್ ಲೈಕ್ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ವಿಲ್ ಬಿ ವೆರಿ ಟಫ್ ಅಂತ. ದರ್ ಇಸ್ ನೋ ಲಾಜಿಕ್ ಇನ್ ಇಟ್. ಆ ಥರ ಲಾಜಿಕ್ಕೇ ಇಲ್ಲ ಅದು. ಯಾಕಂದರೆ ನಾವೀಗ ಮ್ಯಾಥ್ಸ್ ಬಯಾಲಜಿ ಪೇಪರ್ ಸೆಟ್ಟರ್ಸ್ನ ನೋಡಿಕೊಂಡು ಫಿಸಿಕ್ಸ್ ಕೆಮಿಸ್ಟ್ರಿ ನಾವು ಮಾಡಲ್ಲ. ಇದು ಸುಮಾರು ಜನ ಈವನ್ ಪ್ರಿನ್ಸಿಪಾಲ್ಸು ಪ್ರತಿಯೊಬ್ಬರು ಹೇಳ್ತಾ ಇರ್ತಾರೆ. ಆಮೇಲೆ ಒಂದು ವೇಳೆ ಪಿ ಸಿ ಎಂ ಬಿ ಎಲ್ಲ ತುಂಬ ಈಸಿ ಬಂತು ಅಂತ ಇಟ್ಕೊಳ್ಳಿ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಿ ಸಿ ಎಂ ಬಿ ಟಫ್ ಅಂತ ಅಂತಾರೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ನಾವು ಪಿ ಸಿ ಎಂ ಬಿ ಪೇಪರ್ ಸೆಟ್ ಮಾಡಿದ್ಮೇಲೆ ಸಿ ಇ ಟಿ ಪೇಪರ್ ಸೆಟ್ ಮಾಡಲ್ಲ. ಇವೆಲ್ಲನೂ ನಂಬಬೇಡ್ರಿ, ನೀವು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ್ರೆ ಎಲ್ಲನೂ ಈಸಿ ಆಗುತ್ತೆ ಒಂದೊಂದೂ. ಇವಾಗ ಸರ್ಗಳೆಲ್ಲ ಹೇಳ್ತಾ ಇದ್ರು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಡೆಫಿನೆಟ್ಲಿ ನಾವು ಕೇಳಿದ್ದೀವಿ ಅಂತಂದರೆ ನಿಮಗೆ ಎಷ್ಟೇ ಮೆಮೊರಿ ಪವರ್ ಇದ್ರೂ ಕೇಳಿರೋದು ನಿಂತ್ಕೊಳ್ಳಲ್ಲ. ಪ್ರಾಕ್ಟೀಸ್ ಮಾಡಿರಿ, ಬರೀರಿ. ಇನ್ನೂ ಸಾಧ್ಯವಾದರೆ ಅದೇ ಡಿರೈವೇಷನು ಅದೇ ಇದನ್ನು ಒಬ್ಬರ ಹತ್ರ ಹಂಚ್ಕೊಳ್ರಿ, ಡಿಸ್ಕಸ್ ಮಾಡಿರಿ. ಡಿಸ್ಕಸ್ ಮಾಡಿದ್ರೆ ನೀವು ಯಾವತ್ತೂ ಮರೆಯಲ್ಲ. ಈಗ ನೀವು ಒಂದೊಂದ್ಸಲ ಈಗ ನಾವು ಪಾಠ ಮಾಡುವಾಗ ಅಂದ್ಕೊಳ್ತೀರ, ಏನಪ್ಪ ಮೇಸ್ಟ್ರುಗಳು ಇಷ್ಟು ಚೆನ್ನಾಗಿ ಮಾಡ್ತಾರೆ, ಅವ್ರು ಎಲ್ಲಿ ಕಲ್ತಿರ್ತಾರೆ ಅಂತ. ಏನೂ ಕಲ್ತಿರೋದಲ್ಲ, ಏನೂ ಅಲ್ಲ. ಎವ್ರಿ ಟೈಮು ಹುಡುಗರಿಗೆ ನಾವು ಪಾಠ ಮಾಡ್ತಾ ಇರ್ತೀವಿ. ಆ ಪಾಠ ಮಾಡ್ತಾ ಇರೋದ್ರಿಂದ ನಮಗೆ ಮನದಲ್ಲಿ ಇರುತ್ತದೆ. ಆ ಥರ ನೀವು ಡಿಸ್ಕಸ್ ಮಾಡೋದು ಕಲೀರಿ ಫಸ್ಟು. ಡಿಸ್ಕಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಪ್ರತಿಯೊಂದು ಒಂದಕ್ಕೊಂದು ಸ್ಟೆಪ್ ಬೈ ಸ್ಟೆಪ್. ಈಗ ಜಸ್ಟ್ ಕೇಳಿರೋದು, ಆಮೇಲೆ ಬರೆದು ಪ್ರಾಕ್ಟೀಸ್ ಮಾಡಿರೋದು, ಒಂದ್ಸಲ ಡಿಸ್ಕಸ್ ಮಾಡಿರಿ ನೀವು ಸ್ಟೆಪ್ ಬೈ ಸ್ಟೆಪ್. ಒಂದೇ ಎಕ್ಸಾಮಲ್ಲೇ ನೀವು ಒಂದು ಪ್ರಿಪ್ರೇಟರ್ನಲ್ಲೇ ನನಗೆ 100 out of 100 ಬರಬೇಕು ಅಂತ ಅಂದ್ಕೋಬೇಡ್ರಿ. 50% ಬರಲಿ, ನೆಕ್ಸ್ಟ್ ಟೈಮು ಇನ್ನು ಸ್ವಲ್ಪ ತಗೊಳ್ಳಿ, 60, 70, 80 ಈ ಥರ ತಗೊಳ್ರಿ. ಅದಷ್ಟಕ್ಕೆ ಆತ್ಮವಿಶ್ವಾಸನೂ ಬೆಳೀತಾ ಹೋಗುತ್ತೆ, ನೀವು ಡೆಫಿನೆಟ್ ಆಗಿ ಸಾಧನೆ ಮಾಡೋಕ್ಕೆ ಚಾನ್ಸಸ್. ಸರಿ ಸರ್, ತಾವು ಹೇಳಿದ್ದು ನಿಜವಾದಂಥ ಒಳ್ಳೆ ಪಾಯಿಂಟು. ಪ್ರತಿಯೊಂದು ವಿದ್ಯಾರ್ಥಿಯು ಎಕ್ಸಾಮಿನೇಷನ್ ಫೇಸ್ ಮಾಡಲಿಕ್ಕೆ ಪ್ಲಾನಿಂಗ್ ಇರಬೇಕು, ಪ್ರಿಪ್ರೇಷನ್ ಇರಬೇಕು, ಹಾಗೆ ಅದು ಎಕ್ಸಿಕ್ಯೂಟ್ ಮಾಡುವಂಥ ಕಲೆ ಗೊತ್ತಿರಬೇಕು. ಹೀಗಾಗಿ ನಾವು ಅವೆಲ್ಲವನ್ನ ಸೇರಿಸ್ಕೊಂಡಾಗ ನಮ್ಮ ಪ್ರಾಬ್ಲಮ್ ಆಗ್ತಿರೋದು ಹುಡುಗರು ಪ್ಲಾನಿಂಗ್ ತುಂಬ ಚೆನ್ನಾಗಿರುತ್ತೆ. ಓಕೆ, ಎಕ್ಸಿಕ್ಯೂಷನ್ ಪಾರ್ಟಲ್ಲಿ ಆ್ಯಂಡ್ ದೆನ್ ಪ್ರಿಪರೇಷನ್ ಪಾರ್ಟಲ್ಲೂ ಕೂಡ ಎಲ್ಲ ಒಂದು ಕಡೆ ವ್ಯತ್ಯಾಸ ಆಗಿ ಎಕ್ಸಿಕ್ಯೂಟ್ ಮಾಡುವಂಥ ಪಾರ್ಟ್ನಲ್ಲಿ ಸಮಸ್ಯೆ ಆಗುವಂಥ ಸಾಧ್ಯತೆ. ವಿಷಯ ಹೇಳ್ಬೇಕು ನಾನು, ಮುಖ್ಯವಾಗಿ ಎಲ್ಲ ಮಕ್ಕಳಿಗೆ ಸಮಸ್ಯೆ ಇರೋದೇ ಮೊಬೈಲ್ ಸಮಸ್ಯೆ. ಈಗ ದಯವಿಟ್ಟು ಪರೀಕ್ಷೆ ಟೈಮ್ಗೆ ಬರೋಕ್ಕೆ ಮುಂಚೆನೆ ಮೊಬೈಲ್ನ ಎತ್ತಿಟ್ಬಿಡಿ, ಅಷ್ಟೊಂದು ಅವಶ್ಯಕತೆ ಏನೂ ಇಲ್ಲ ಈಗ. ಯಾಕಂದರೆ ನೀವು ಏನೇ ಒಂದು ವಿಷಯಕ್ಕೆ 5 ನಿಮಿಷ ಅಂತಲೇ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡ್ರು ಕೂಡ ಮಿನಿಮಮ್ ಅಂದರೆ 1.5 ಗಂಟೆ ಅದರಲ್ಲಿ ಕೂತ್ಕೊಂಡ್ಬಿಡ್ತೀರ. ಎಲ್ಲ ಪಾಲಕರಿಗೂ ಹೇಳ್ತೀನಿ ಮತ್ತು ವಿದ್ಯಾರ್ಥಿಗಳಿಗೂ ಹೇಳ್ತೀನಿ, ನಿಮಗೂ ಗೊತ್ತಿರುತ್ತೆ ಇದು, ಇದರಿಂದ ನಾನು ಹಾಳಾಗ್ತಾ ಇದ್ದೇನೆ ನನ್ನ ಸಬ್ಜೆಕ್ಟ್ ಅಂತ. ದಯವಿಟ್ಟು ಮೊಬೈಲ್ನ ಬಿಟ್ಬಿಡಿ, ಬಹುಶಃ ಅದು ಒಂದರಿಂದ ನಿಮಗೆ ಸುಮಾರು ವಿಷಯಗಳನ್ನು ನೆನಪಿಟ್ಕೊಳ್ಳೋದು ಶಕ್ತಿನೂ ಬರುತ್ತೆ. ಯಾಕಂದರೆ ಅದೇ ಅರ್ಧ ನಿಮ್ಮ ತಲೆಯನ್ನು ತುಂಬಿಸ್ಬಿಟ್ಟಿರ್ತದೆ, ಜಾಗ ಖಾಲಿ ಇರಲ್ಲ ಅಲ್ಲಿ. ಹಾಗಾಗಿ ಖಾಲಿ ಜಾಗ ಮಾಡ್ಕೋಬೇಕಂದ್ರೆ ಮೊಬೈಲ್ ನೆತ್ತಿ ಪಕ್ಕಕ್ಕೆ ಇಡಿ, ಅವಾಗ ಸಬ್ಜೆಕ್ಟ್ ತಲೆಗೆ ಹೋಗಲ್ಲ. ಮೊಬೈಲಲ್ಲೇ ಓದ್ತೀವಿ ಅಂತಾರೆ ಮೇಡಮ್, ಮೊಬೈಲಲ್ಲೇ ಓದ್ತಾ ಇದ್ದೀವಿ. ಸರ್, ತಂತ್ರಜ್ಞಾನದ ಬಳಕೆ ಈಗ ಶಿಕ್ಷಣ ಕ್ಷೇತ್ರದಲ್ಲೂ ಇದೆ. ನಾನು ಕೇಳ್ತಾ ಇರೋದು ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ತಂತ್ರಜ್ಞಾನಗಳು ಜಾಸ್ತಿ ಆದಂತಷ್ಟು ಮನುಷ್ಯನಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತದೆ. ಈಗ ಉದಾಹರಣೆಗೆ ನಾವು ಯೂಟ್ಯೂಬ್ನಲ್ಲಿ ನೋಡಿದ್ರೆ ಸಾಕಷ್ಟು ವಿಡಿಯೋಗಳು, ಸಾಕಷ್ಟು ಸಂಖ್ಯೆ ವಿಡಿಯೋಗಳು ಅವೈಲಬಲ್ ಇದೆ. ಮಕ್ಕಳು ಅವೆಲ್ಲವನ್ನು ನೋಡ್ತಾ ಹೋದಂತೆ ಗೊಂದಲಕ್ಕೊಳಗಾಗ್ತಾರೆ ಅನ್ನುವಂಥ ನನ್ನ ಒಂದು ವೈಯಕ್ತಿಕವಾದಂಥ ಭಾವನೆ. ಸರ್, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ. ಆ್ಯಕ್ಚುಲಿ ಮೊಬೈಲಲ್ಲಿ ಓದೋದು ಸ್ವಲ್ಪ ಹೈಯರ್ ಸ್ಟಡೀಸ್ಗೆ. ಈಗ ಎನ್ ಸಿ ಆರ್ ಟಿ ಅಂತ ಒಂದು ಒಳ್ಳೆ ಪುಸ್ತಕ ನಿಮ್ಮ ಕೈಯಲ್ಲಿದ್ದಾಗ ನಿಮಗೆ ಬೋರ್ಡ್ಗೆ ಏನೂ ಬೇರೆದು ಬೇಕಾಗಿಲ್ಲ. ಈಗ ನೀನು ನೀಟ್ಗೆ ಅಂತ ನಾನೇ ಹೇಳ್ತಿರ್ತೀನಿ ನಮ್ಮ ಮಕ್ಕಳಿಗೆ, ನೀಟ್ಗೆ ಓದಬೇಕಾಯ್ತಂದರೆ ನೀವು ಎಕ್ಸ್ಟ್ರಾ ಏನಾದ್ರು ಓದಬೇಕು. ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಅದು ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತಂದರೆ ನೀವು ಸ್ವಲ್ಪ ಇಂಟರ್ನೆಟ್ನ ನಾಲೆಜ್ ಬೇಕೇ ಬೇಕಾಗುತ್ತೆ. ಆದರೆ ಬೋರ್ಡ್ಗೆ ನಿಮಗೆ ಎನ್ ಸಿ ಆರ್ ಟಿ ಕೈಯಲ್ಲಿದ್ದರೆ ಒಂಥರ ಅದು ಕಂಪ್ಲೀಟ್ ಡೈಜೆಸ್ಟ್ ಇದ್ದಂಗೆ ಇದೆ. ಅದು ಅದನ್ನು ಓದಿ ನೀವು ಡೈಜೆಸ್ಟ್ ಮಾಡ್ಕೊಂಬಿಟ್ರೆ ಸಾಕು, ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ. ಅದನ್ನು ನಾನು ಮುಖ್ಯವಾಗಿ ಹೇಳ್ತೇನೆ, ಯಾಕಂದರೆ ಮಕ್ಕಳಿಗೆ ಸುಮಾರು ಎನ್ ಸಿ ಆರ್ ಟಿ ಬಿಟ್ಬಿಟ್ಟು ಇವ್ರ ಮೇಡಮ್ ನೋಟ್ಸ್ ಕೊಟ್ಟರು, ಈ ಟೀಚರ್ ನೋಟ್ಸ್ ಕೊಟ್ಟರು ಅಂತ ಅದರೊಂದೇ ಇಟ್ಕೊಂಡು ಅದನ್ನೇ ಓದ್ತಿರ್ತಾರೆ. ಆದರೆ ಎನ್ ಸಿ ಆರ್ ಟಿನ ಮರೀದೇನೆ ಓದಿ, ಆಮೇಲೆ ಬೋರ್ಡ್ ಅವ್ರು ಬಿಟ್ಟಿರುವಂಥ ಕ್ವಶನ್ ಪೇಪರ್ ಆನ್ಸರ್ಸ್ ಇದೆ ಅದನ್ನು ಓದಿ, ಆಮೇಲೆ ಹ್ಯಾಂಡ್ ಬುಕ್ ಅಂತಿದೆ ಅದನ್ನು ಓದಿ, ಪ್ರೀವಿಯಸ್ ಎಕ್ಸಾಮ್ ಪೇಪರ್ಸ್ ಅದನ್ನು ಸಾಲ್ವ್ ಮಾಡಿ. ಅದರಷ್ಟು ಒಳ್ಳೆ ಒಂದು ತಂತ್ರ ಏನಿದೆಯಲ್ಲ ಪರೀಕ್ಷೆ ಪಾಸ್ ಮಾಡೋದಕ್ಕೆ, ಯಾವುದಲ್ಲಿ ಇದೊಂಥರ ಮ್ಯಾಜಿಕ್ ಅಂದ್ಕೊಂಡ್ಬಿಡಿ. ಅದಕ್ಕೆ ಆ ಮ್ಯಾಜಿಕ್ ಮಾಡಲಿಕ್ಕೆ ನಾವು ತಯಾರು ಮಾಡ್ತೀವಿ, ನೀವು ತಯಾರಾಗಿ. ಖಂಡಿತ ಮೇಡಮ್, ಯಾಕೆಂದರೆ ಗುರುಗಳು ರೆಡಿ ಇದ್ದಾರೆ. ಗುರಿ ಇದೆ ಸರ್, ಕಲೆಕ್ಟಿಂಗ್ ಆಫ್ ದಿ ನೋಟ್ಸ್. ಈಗ ಯಾವುದೋ ಒಂದು ಕಡೆ ಒಳ್ಳೆ ನೋಟ್ಸ್ ಇದೆ ಅಂದರೆ ಜೆರಾಕ್ಸ್ ಮಾಡಿ ತಂದಿಟ್ಕೊಳ್ಳೋದು, ಇನ್ನೊಂದು ಕಡೆ ಇನ್ನೊಂದು ಯಾವುದೋ ಒಂದು ಕೋಚಿಂಗ್ ಸೆಂಟ್ರಲ್ಲಿ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂದರೆ ಅದು ಇರುತ್ತೆ. ಈಗ ನನ್ನ ಪ್ರಕಾರ ಸ್ಟೂಡೆಂಟ್ಸ್ ಹತ್ರ ನಮ್ಮ ಹತ್ರ ಇರೋ ನೋಟ್ಸ್ಗಳಿಗಿಂತ ಜಾಸ್ತಿ ನೋಟ್ಸ್ ಇರುತ್ತೆ. ಓಕೆ, ಬಟ್ ಏನಂದರೆ ಆ ನೋಟ್ಸ್ ಹಾಗೇ ಇರುತ್ತೆ. ನನ್ನ ಪ್ರಕಾರ ಒಂದೇ ನೋಟ್ಸು ಎನ್ ಸಿ ಆರ್ ಟಿ ಬುಕ್ಕು, ಅದಕ್ಕಿಂತ ಇನ್ನೇನೂ ಬೇಕಾಗಿಲ್ಲ. ನೋಟ್ಸು ಎನ್ ಸಿ ಆರ್ ಟಿ ಬುಕ್ ಇದ್ದರೆ ಸಾಕಾಗುತ್ತೆ. ಐ ನೋ ಇದು ಕಲೆಕ್ಟಿಂಗ್ ಆಫ್ ದಿ ಮೆಟೀರಿಯಲ್ ಅಷ್ಟೇ, ಕಲೆಕ್ಟಿಂಗ್ ದಿ ಮೆಟೀರಿಯಲ್ ಕೀಪಿಂಗ್ ಇಟ್ ಅವೇ, ಒಂಥರ ಸ್ಕ್ಯಾನ್ ಮಾಡಿ ಇಟ್ಕೊಳ್ತಾ ಇರ್ತಾರೆ ಅವರು. ಆ ಥರ ಖಂಡಿತ ಸರ್, ನಿಜ ನೀವು ಹೇಳಿದ್ದು ನಿಜ. ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರು ನೋಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ, ಯಾವುದನ್ನು ಓದಬೇಕು ಯಾವುದನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ, ಸರಿಯಾಗಿ ಮಾರ್ಗದರ್ಶನ ಮಾಡುವಂಥವ್ರು ಕೂಡ ಜೊತೆಗೆ ಇರೋದಿಲ್ಲ. ಆಮೇಲೆ ಕೊನೆಯಲ್ಲಿ ಏನಾಗುತ್ತೆ ಅಂದರೆ ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಅವರು ಅದನ್ನು ಫೇಲ್ ಆಗಿಬಿಡ್ತಾರೆ. ಹಾಂ, ಎನ್ ಸಿ ಆರ್ ಟಿ ಪುಸ್ತಕ ಮತ್ತು ಸರಿಯಾದ ಮಾರ್ಗದರ್ಶನ ಎರಡಿದ್ರೆ
ಬಸವ ಕಿರಣ್ ಸರ್, ಈ ಯಶಸ್ಸಿಗೆ ಅಥವಾ ಪರೀಕ್ಷೆಯನ್ನು ಯಶಸ್ವಿಯಾಗಿ ಮುಗಿಸ್ಲಿಕ್ಕೆ ಅಥವಾ ಯಶಸ್ವಿಯಾಗಿ ಫಲಿತಾಂಶವನ್ನು ಪಡೀಲಿಕ್ಕೆ ರಾಜಮಾರ್ಗ ಅನ್ನೋದು ತಮ್ಮ ದೃಷ್ಟಿಯಲ್ಲಿ? ಸರ್, ಒಬ್ಬ ಕ್ರೀಡಾಪಟು ಹೇಳ್ತಾನೆ, ಯಾವುದೋ ಒಂದು ಕಿಕ್ಕನ್ನ ಅಥವಾ ಯಾವುದೋ ಒಂದು ಪಟುವನ್ನ 10,000 ಬಾರಿ ಪ್ರಾಕ್ಟೀಸ್ ಮಾಡಿದವ್ ನನಗೆ ಹೆದರುತ್ತೇನೋ ಹೊರತು 10,000 ಡಿಫ್ರೆಂಟ್ ಪಟುವನ್ನ ಪ್ರಾಕ್ಟೀಸ್ ಮಾಡಿದವ್ ನನಗೆ ಹೆದರಲ್ಲ ಅಂತ. ಸೊ ಸರ್ ಹೇಳ್ತಾ ಇದ್ರು, ಡಿಫ್ರೆಂಟ್ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡಿರ್ತೀನಿ. ಆ ಡಿಫ್ರೆಂಟ್ ನೋಟ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಸರಿ, ಬಟ್ ಆ ನೋಟ್ಸ್ ಅಲ್ಲಿ ಎಷ್ಟನ್ನ ಓದ್ತಾ ಇದ್ದಾರೆ, ಎಷ್ಟನ್ನ ಮಾಡಿದ್ದಾರೆ ಅಥವಾ ಎಷ್ಟನ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಒಂದು 10 ಡಿರೈವೇಷನ್ನ ಒನ್ ಟೈಮ್ ಓದೋದಕ್ಕಿಂತ ಅಥವಾ ಒಂದು ಡಿರೈವೇಷನ್ 10 ಟೈಮ್ ಪ್ರಾಕ್ಟೀಸ್ ಮಾಡಿದ್ರೆ ಆ ಡಿರೈವೇಷನ್ ಅವರಿಗೆ ತುಂಬಾ ಸಿಂಪಲ್ ಆಗಿ ಮಂದಟ್ ಆಗೋಗ್ಬಿಡುತ್ತೆ. ಸೊ ಅದು ವಿದ್ಯಾರ್ಥಿಗಳಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದೊಂದು. ಎರಡನೇದು, ಮೇಡಮ್ ಹೇಳ್ತಾ ಇದ್ರು ಮೊಬೈಲ್ ತುಂಬಾ ಯೂಸ್ ಮಾಡ್ತಾರೆ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ತುಂಬಾ ಇದೆ. ವಿದ್ಯಾರ್ಥಿಗಳು ಒಂದು ಮಂದಟ್ ಮಾಡ್ಕೋಬೇಕು. ಮೊಬೈಲ್ ಯೂಸ್ ಮಾಡೋದ್ರಿಂದ ಅಥವಾ ಟಿವಿ ಯೂಸ್ ಮಾಡೋದ್ರಿಂದ ನಿಮಗೆ ಫ್ಯೂಚರ್ಲಿ ಏನು ಹೆಲ್ಪ್ ಆಗುತ್ತೆ, ಅದರಿಂದ ನಿಮಗೆ ಏನು ಅಡ್ವಾಂಟೇಜ್ ಇದೆ, ಓದೋದ್ರಿಂದ ಎಷ್ಟು ಅಡ್ವಾಂಟೇಜ್ ಇದೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ನಾವಿಲ್ಲಿ ಕೂತಿದ್ದೀವಿ ಅಥವಾ ನೀವು ಟಿವಿ ನೋಡ್ತಾ ಇದ್ದೀರಾ, ನಿಮ್ಮ ಪೇರೆಂಟ್ಸ್ ನಿಮ್ಮನ್ನು ಇಷ್ಟೊಂದು ರಿಚ್ ಆಗಿ ಸಾಕ್ತಾ ಇದ್ದಾರೆ, ಇಟ್ಸ್ ಬಿಕಾಸ್ ಆಫ್ ಎಜುಕೇಷನ್. ನಿಮ್ಮ ಪೇರೆಂಟ್ಸ್ ಮೊಬೈಲ್ ನೋಡ್ಕೊಂಡು ಕೂತಿದ್ರೆ ಅಥವಾ ನಾವು ಮೊಬೈಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಯೂಸ್ ಮಾಡ್ಕೊಂಡಿದ್ರೆ ಈ ಹಂತಕ್ಕೆ ಬರ್ತಾ ಇರಲಿಲ್ಲ ಅನ್ನೋದನ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಮೊಬೈಲ್ ಯೂಸ್ ಮಾಡೋದನ್ನ ಫ್ಯೂಚರ್ ಯೂಸ್ ಮಾಡ್ಬೋದು, ಟಿವಿ ನೋಡೋದು ಅಗೇನ್ ಫ್ಯೂಚರ್ ಯೂಸ್ ಮಾಡ್ಬೋದು, ಅಥವಾ ವಾಟ್ಸಪ್ ಯೂಸ್ ಮಾಡ್ತೀರಾ, ಕ್ರಿಕೆಟ್ ನೋಡ್ತೀರಾ, ಸ್ಪೋರ್ಟ್ಸ್ ನೋಡ್ತೀರಾ, ಇದೆಲ್ಲದನ್ನು ಫ್ಯೂಚರಲ್ಲಿ ನೋಡ್ಬೋದು. ಆದರೆ ಜೀವನದಲ್ಲಿ ಸೆಕೆಂಡ್ ಪಿ ಯು ಸಿ, ದ್ವಿತೀಯ ಪಿ ಯು ಸಿ ಪರೀಕ್ಷೆ ಅನ್ನೋದು ಬರೋದು ಒಂದೇ ಒಂದ್ಸರಿ ಮಾತ್ರ. ಸೊ ಆ ಒಂದ್ಸರಿ ಬಂದಿರೋದನ್ನ ಯಶಸ್ವಿಯಾಗಿ ಪೂರ್ಣ ಮಾಡಿದ್ರಿ, ಒಳ್ಳೆ ಪರ್ಸೆಂಟೇಜ್ ತಗೊಂಡ್ರಿ, ಸಮಾಜದಲ್ಲಿ ನಿಮಗೆ ಒಳ್ಳೆ ಹೆಸರು ಸಿಗತ್ತೆ, ನೇಮ್ ಬರುತ್ತೆ, ಸೊ ಫೇಮ್ ಬರುತ್ತೆ. ನೀವೇನು ಅನ್ಕೊಂತೀರಾ ಅದನ್ನು ಆಗ್ಬೋದು. ಮುಂದೆ ಮೊಬೈಲ್ ಯೂಸ್ ಮಾಡ್ತೀರಾ, ಪೇರೆಂಟ್ಸ್ ಜೊತೆ ಎಂಜಾಯ್ ಮಾಡ್ತೀರಾ ಅಥವಾ ಫ್ರೆಂಡ್ಸ್ ಇರ್ತಾರೆ, ಎಲ್ಲಾನು ಸಿಗತ್ತೆ. ಸೊ ಎಲ್ಲಾದು ಸಿಗ್ಬೇಕು ಅಂದ್ರೆ ಯಶಸ್ಸು ಬೇಕು ಅಂದ್ರೆ ಇರೋ ಸಮಯದಲ್ಲಿ ಫಸ್ಟ್ ಪಿ ಯು ಸಿಂದ ಓದ್ಕೊಂಬಂದಿರ್ಬೇಕಿತ್ತು, ಬಟ್ ಆಲ್ರೆಡಿ ಕಾಲ ಮಿಂಚು ಹೋಗಿದೆ, ಎಕ್ಸಾಮ್ ಇನ್ನೇನು ತುಂಬಾ ಹತ್ರ ಬರ್ತಾ ಇದೆ. ಅಟ್ಲೀಸ್ಟ್ ಈಗಿನ ದಿನಗಳಲ್ಲಾದ್ರೂ ನೀವು ತುಂಬಾ ಕಷ್ಟಪಟ್ಟು ಸ್ಮಾರ್ಟ್ ವರ್ಕ್ ಮಾಡಿ ಚೆನ್ನಾಗಿ ಓದಿದ್ರಿ, ಯಶಸ್ಸು ಹುಡುಕೊಂಬರುತ್ತೆ. ಯಶಸ್ಸು ನಿಮ್ಮನ್ನ ಹುಡುಕೊಂಬಂತು ಅಂದ್ರೆ ನೀವೇನು ಅನ್ಕೊಂಡಿರ್ತೀರೋ ಅದೆಲ್ಲದೂ ಕೂಡ ನಿಮಗೆ ಸಿಗತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದ್ಭುತವಾದಂತಹ ಒಂದು ಸಲಹೆ, ಯಾಕೆಂದ್ರೆ ಕನ್ನಡದ ಕವಿವಾಣಿ ಕೂಡ ಹೇಳುತ್ತೆ, ಒಂದು 10 ಅಡಿಗಳು ತೋಡಿ 1 ಅಡಿಯಷ್ಟನ್ನ ನೀರು ಬರಲಿಲ್ಲವೇನೆ ಬೇಡ, 1 ಅಡಿಗಳು ತೋಡು 10 ಅಡಿಯಷ್ಟನ್ನ ಚಿಮ್ಮುದುದ ಕವನೋಡ ಅಂತ. ಅಂದ್ರೆ ನಾವು ಪ್ರಯತ್ನವನ್ನು ಒಂದು ಕಡೆ ಹಾಕಬೇಕು, ಹಲವಾರು ಕಡೆ ಪ್ರಯತ್ನಗಳನ್ನ ಮಾಡಿ ಫಲಿತಾಂಶ ಬರಲ್ಲ ಅಂತ ಹೇಳುವಂಥದ್ದು ನಾವು ನೋಡ್ತಿರುವಂಥದ್ದು. ಸರಿ, ಕೊನೆಯದಾಗಿ ಇನ್ನೊಂದು ಪ್ರಮುಖವಾದಂಥ ಅಂಶ, ಟೈಮ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಮಕ್ಕಳಿಗೆ ಹೇಗೆ ಟೈಮ್ನ ಮ್ಯಾನೇಜ್ ಮಾಡಬೇಕು ಅನ್ನೋದು ಈಗ ನಮ್ಮ ನೋಡ್ತಾ ಇರುವಂಥ ಮಕ್ಕಳಲ್ಲಿ ನಮ್ಮನ್ನು ಕೇಳ್ತಾರೆ, ಸರ್ ಹೇಗೆ ಓದಬೇಕು, ಟೈಮ್ ಮ್ಯಾನೇಜ್ಮೆಂಟ್ ಮಾಡೋದು ಹೇಗೆ ಅಂತ. ಈಗ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ವಿಷಯ ಹೇಳ್ತೇನೆ ನಾನು. ಈಗ ಏನಾಗಿದೆ ಅಂದರೆ, ಹುಡುಗರು ಒಂದು ತಲೆಯಲ್ಲಿ ಇದೆ, ರಾತ್ರಿ ಎಲ್ಲ ಕೂತ್ಕೊಂಡು ಓದಿದರೆ ಚೆನ್ನಾಗಿ ಬರೀಬೋದು ಅಂತ, ಅದು ಯಾವುದು ಸರಿಯಲ್ಲ. ಯಾಕಂದರೆ ನಮ್ಮ ಬ್ರೈನ್ ವರ್ಕ್ ಆಗೋದು ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 10:30 ತನಕ ಮಾತ್ರ. ಅದಾದಮೇಲೆ ಸುಮಾರು ನರ್ವ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ನಿಮ್ಗೆ ಗೊತ್ತಿಲ್ಲ ಅನ್ಕೊಂತೀನಿ ನಾನು, ಹುಡುಗರಿಗೆ ಅದೊಂದಿರುತ್ತೆ, ನೈಟ್ ಔಟ್ ಮಾಡಿಬಿಡ್ತೀನಿ, ಅದನ್ನು ಬೆಳಿಗ್ಗೆ 11 ಗಂಟೆಗೆ ಎದ್ದೇಳೋದು. ಇದೆಂತಂದರೆ ನಿಮ್ಮ ಬಯಾಲಜಿಕಲ್ ಒಂದು ಟೈಮ್ ಟೇಬಲ್ ಇದೆ, ಬಯಾಲಜಿಕಲ್ ಕ್ಲಾಕ್ ಗೊತ್ತಿರ್ಬೋದು ನಿಮಗೆ, ಫಸ್ಟ್ ಪಿ ಯು ಸಿ ಓದಿದ್ದೀರಾ. ನಮ್ಮ ಬ್ರೈನಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತಿದೆ, ಪೈನಿಯಲ್ ಗ್ಲ್ಯಾಂಡ್ ಅಂತಾರೆ. ಅದು ನಮ್ಮ ಸ್ಲೀಪ್ ವೇಕ್ ಸೈಕಲನ್ನು ಯಾವಾಗಲೂ ಒಂದು ಟೈಮ್ ಟೇಬಲ್ ಹಾಕಿ ಇಟ್ಕೊಂಡಿರುತ್ತೆ. ನೀನು ಹೆಪಾಟಸ್ ಆಗಿ ಮಲ್ಕೊಳ್ಳೋದು, ಹೆಪಾಟಸ್ ಆಗಿ ಎದ್ರೆ ನಿನಗೆ ಜ್ಞಾಪಕ ಶಕ್ತಿನೂ ಕಡಿಮೆ ಆಗುತ್ತೆ, ನಿಮಗೆ ರೋಗ ನಿರೋಧಕ ಶಕ್ತಿನೂ ಹೋಗ್ಬಿಡುತ್ತೆ. ಆಮೇಲೆ ಪರೀಕ್ಷೆ ಇನ್ನೇನು ಸ್ವಲ್ಪ ದಿನ ಇದೆ ಅನ್ನುವಾಗ ಯು ವಿಲ್ ಲೂಸ್ ವಾಟ್ ಎವರ್ ಯು ಆರ್ ರಿಮೆಂಬರಿಂಗ್ ಆಲ್ಸೋ. ಅದಕ್ಕೆ ನೀವೊಂದು ಸರಿಯಾದ ಟೈಮ್ ಟೇಬಲ್, ರಾತ್ರಿ 10:30 ಮಲ್ಕೊಂಡು ಬೆಳಗ್ಗೆ 4 ಗಂಟೆಗೆ ಅಲಾರಾಮ್ ಇಟ್ಕೊಂಡು ಎದ್ದುಬಿಡಿ. ನೀವು 3 ವಾರ ಮಾಡಿಬಿಟ್ರೆ ನಿಮ್ಮ ಬ್ರೈನಲ್ಲಿ ಟೈಮ್ ಟೇಬಲ್ ಚೇಂಜ್ ಆಗಿಬಿಡುತ್ತೆ. ಅದನ್ನು ನೀವೇನಾದ್ರು ಟೈಮ್ ಟೇಬಲ್ ಸೆಟ್ ಮಾಡಿಬಿಟ್ರೆ ಆಮೇಲೆ ಇಟ್ಸ್ ನಥಿಂಗ್ ಲೈಕ್ ದಟ್, ದ ಹೋಲ್ ಲೈಫ್ ಯು ವಿಲ್ ಫಾಲೋ ದಟ್ ಟೈಮ್ ಟೇಬಲ್. ಸೊ ನಿಮ್ಮ ಬ್ರೈನನ್ನು ನೀವು ಟೀಚ್ ಮಾಡಿ ಇಟ್ಕೋಬೇಕು ಅದನ್ನು, ಅದನ್ನು ನಿಮ್ಮ ಕಂಟ್ರೋಲ್ ಇಟ್ಕೋಬೇಕು. ಅದು ಹೇಳ್ದಂಗೆ ನೀವು ಕೇಳೋದಿಲ್ಲ, ಯಾಕಂದ್ರೆ ಹುಡುಗರು 12 ಗಂಟೆಗೆ 1 ಗಂಟೆಗೆ ಮಲ್ಕೊತಾರೆ, ಬೆಳಗ್ಗೆ 11 ಗಂಟೆಗೆ ಎದ್ದೇಳ್ತಾರೆ. ಆಮೇಲೆ ಪರೀಕ್ಷೆ ಇದ್ದಾಗ ನಾಳೆ ಇದೆ ಅಂದರೆ ಇವತ್ತು ರಾತ್ರಿ ಎಲ್ಲ ಕೂತಿರ್ತಾರೆ, ಆವಾಗ ಪರೀಕ್ಷೆದಲ್ಲಿ ಏನೂ ಜ್ಞಾಪಕ ಆಗಲ್ಲ. ಯಾಕಂದರೆ ಬ್ರೈನು ಕೂಡ ಒಂದು ಸೆನ್ಸ್ ಆರ್ಗನ್, ಅದು ಅದಕ್ಕೂ ರೆಸ್ಟ್ ಬೇಕಾಗುತ್ತೆ. ಆ ರೆಸ್ಟು ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಕೊಟ್ಟರೆ ಅದು ಬೆಳಗ್ಗೆ ಎದ್ದಾಗ ಎಷ್ಟು ಫ್ರೆಶ್ ಆಗಿರುತ್ತೆ ಅಂದರೆ ನೀವು ಯಾವತ್ತೋ ಒಂದು 10 ವರ್ಷದಿಂದ ಓದಿದ್ದು ಕೂಡ ನೆನಪಾಗುತ್ತೆ. ಅಷ್ಟು ನೀವು ರೆಸ್ಟ್ ಕೊಡಬೇಕು, ಒಳ್ಳೆ ತಿಂಡಿ ತಿನ್ನಬೇಕು, ಒಳ್ಳೆ ಊಟ ಮಾಡಬೇಕು, ಚೆನ್ನಾಗಿ ನೀರು ಕುಡಿಬೇಕು. ಇವೆಲ್ಲ ಮುಖ್ಯವಾಗಿರೋ ವಿಷಯಗಳು. ಇದು ಬರೀ ಪೇರೆಂಟ್ಸ್ ಹೇಳ್ತಾರೆ, ಅವರು ಇವ್ರು ಹೇಳ್ತಾರೆ ಅಂತೇಳಿ ನೀವು ಬೇಜಾರು ಮಾಡ್ಕೋಬಾರ್ದು. ಇವೆಲ್ಲ ಬೇಕೇ ಬೇಕು, ಅಂದ್ರೇ ನಿಮಗೆ ಓವರ್ಆಲ್ ಗ್ರೋತ್ ಆಗುತ್ತೆ. ಅದಕ್ಕೆ ಪರೀಕ್ಷೆ ಅನ್ನೋದಕ್ಕೋಸ್ಕರಕ್ಕಿಂತ ನಿಮಗೊಂದು ನಿಯಮಿತವಾದ ದಿನಚರಿಯನ್ನು ನೀವು ಪ್ರಾಕ್ಟೀಸ್ ಮಾಡಿ. ಇದು ನನ್ನ ಮುಖ್ಯ ಸಲಹೆ ನಿಮ್ಗೆ ಹೇಳಬೇಕು. ಖಂಡಿತವಾದ ಮೇಡಮ್, ಅದ್ಭುತವಾದಂಥ ಸಲಹೆ. ಈಗ ನಾವು ಒಂದು ಕೇಳೋದಾದರೆ, ಈಗ ಒಂದು ಒಬ್ಬ ಯಶಸ್ವಿ ವಿದ್ಯಾರ್ಥಿ ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ಓದಬೇಕು ಅನ್ನೋಂಥದ್ದು ಅವನಿಗೆ ಒಂದು ಸಂಶಯ ಇರುತ್ತೆ. ಅಂದರೆ ಟೈಮ್ ಟೇಬಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಪ್ಲ್ಯಾನ್ ಮಾಡೋದು ಅಂತ.
ತಾವೆಲ್ಲ ತಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನೋಡಿದ ಹಾಗೆ ಈಗ ಒಬ್ಬ ರ್ಯಾಂಕ್ ತೊಗೊಂಡಂಥ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಒಂದು ಒಳ್ಳೆಯ ಸಾಮರ್ಥ್ಯ ಇರುವಂಥ ವಿದ್ಯಾರ್ಥಿ ಆಗಿರ್ಬೋದು ಎಷ್ಟು ಕಾಲಗಳ ಅಭ್ಯಾಸದಿಂದ ಆತ ಯಶಸ್ವಿಯಾಗಿ ಪರೀಕ್ಷೆಯನ್ನು ಬರೆಯಬಲ್ಲ ಅನ್ನೋಂಥದ್ದು ಏನಾದರೂ ತಮ್ಮ ಗಮನಕ್ಕೆ ಬಂದಿರುವಂಥದ್ದು ಸರ್? ಯಶಸ್ವಿಯಾದ ವಿದ್ಯಾರ್ಥಿಗಳು, ರ್ಯಾಂಕ್ ತಗೊಂಡಿರೋ ವಿದ್ಯಾರ್ಥಿಗಳು ಯಾರನ್ನೇ ಕೇಳಿ ನೋಡಿ, ಅವ್ರು ಹೇಳೋದೇ ಒಂದು, ಅವತ್ತು ಪಾಠ ಅವತ್ತು ಓದ್ತಾ ಇದ್ದೀವಿ. ಖಂಡಿತ. ಯಾರು ಇವರು ಈ ಫೆಬ್ರವರಿನಲ್ಲಿ ಮಾರ್ಚಲ್ಲಿ ನೈಟ್ ಔಟ್ ಮಾಡಿ ಓದೋದು ಅದು ಇದು ಮಾಡೋದೇ ಇಲ್ಲ. ಅವತ್ತಿನ ಪಾಠ ಅವತ್ತು ಓದಬೇಕು, ಅವತ್ತೇನಾಗಿದೆ ಕಾಲೇಜಲ್ಲಿ ಅದನ್ನು ಇನ್ನೊಂದ್ಸಲ ರೀಕಾಲ್ ಮಾಡ್ಕೋಬೇಕು. ದಟ್ ಈಸ್ ನಾಟ್ ಮಗಿಂಗ್ ಅಪ್, ಇಟ್ ಈಸ್ ಯು ಹೌ ಟು ರೀಕಾಲ್. ಕಣ್ಣು ಮುಚ್ಕೊಂಡು ರೀಕಾಲ್ ಮಾಡಿರಿ, ತೊಂದರೆ ಏನಿಲ್ಲ. ರೀಕಾಲ್ ಮಾಡ್ಕೋಬೇಕು, ಎವ್ರಿ ಡೇ ಅದೇ ಥರ ಓದ್ಕೊಂಡು ಬಂದರೆ ಎಕ್ಸಾಮ್ ಟೈಮಲ್ಲಿ ನೀವು ಟೆನ್ಷನ್ ತಗೊಳ್ಳೋ ನೆಸೆಸಿಟಿನೇ ಇಲ್ಲ. ಅವತ್ತು ನೀವು 6 hours 7 hours ಮಲಗಿ ಎದ್ದು ಬಂದ್ರೂ ನಿಮಗೆ ಬರೋ ಮಾರ್ಕ್ಸ್ ಬಂದೇ ಬರು. ಸರ್, ಎಲ್ಲ ವಿದ್ಯಾರ್ಥಿಗಳ ಒಂದೇ ಒಂದು ಕಾಮನ್ ಆಗಿರುವಂಥ ಸಮಸ್ಯೆ, ಸರ್ ನಾನೆಲ್ಲ ಓದಿರ್ತೀನಿ, ಎಕ್ಸಾಮಿನೇಷನ್ಗೆ ಹೋಗಿ ಕ್ವಶನ್ ಪೇಪರ್ನ ನೋಡಿದ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ. ಇದು ನಾವು ಕೇಳುವಂಥ ಸಾಮಾನ್ಯವಾದಂಥ ಒಂದು ಅಂಶ. ಇದ್ರ ಬಗ್ಗೆ ತಾವು ತಮ್ಮ ಅಭಿಪ್ರಾಯಗಳನ್ನು ಸರ್? ತಾವು ಈಗ ಕೇಳಿದ್ರಿ ಈ ವಿದ್ಯಾರ್ಥಿಗಳು ಎಕ್ಸಾಮಲ್ಲಿ ಮರ್ತೋಗ್ಬಿಡ್ತಾರ ಅಂತ ಹೇಳಿ, ಯಾಕೆ ಮರೀತಾರೆ? ನನ್ನ ಅನುಭವಕ್ಕೆ ಬಂದಿದ್ದ ಪ್ರಕಾರ ನಾನು ಹೇಳಬೇಕಂತಂದರೆ, ಈಗ ಇಂಟಿಗ್ರೇಷನ್ ಅಂತ ಒಂದು ನಮ್ಮಲ್ಲಿ ಚಾಪ್ಟರ್ ಉಂಟು. ಸ್ಟೂಡೆಂಟ್ಸ್ ಏನು ಅನ್ಕೋತಾರೆ, ಇದು ತುಂಬ ಪ್ರಾಕ್ಟೀಸ್ ಮಾಡಬೇಕು, ಇದಕ್ಕೆ ನಾವು ತುಂಬ ಒತ್ತು ಕೊಡಬೇಕು, ಕೊಟ್ಟಾಗ ಮಾತ್ರ ಮಾರ್ಕ್ಸ್ ಬರುತ್ತೆ ಅಂತೇಳಿ ಅನ್ಕೋತಾರೆ. ಹಾಗೇನಿಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ, ಕೆಲವು ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾರೆ ಅಂತಂದರೆ, ಬೇರೆ ಈಜಿ ಚಾಪ್ಟರ್ ಇದ್ದದ್ದು ಪ್ರಾಕ್ಟೀಸ್ ಮಾಡಲ್ಲ, ಅವರು ಕೇವಲ ಇಂಟಿಗ್ರೇಷನ್ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬಿಡ್ತಾರೆ. ಆಗೇನಾಗುತ್ತದೆ, ಎಕ್ಸಾಮಲ್ಲಿ ಆ ಈಜಿ ಚಾಪ್ಟರು ಕರೆಕ್ಟಾಗಿ ಬರೋಕೆ ಆಗಲ್ಲ ಅವರಿಗೆ, ಮತ್ತು ಇಂಟಿಗ್ರೇಷನ್ನು ಕೂಡ ಬರಲಿಕ್ಕೆ ಆಗ್ಬೋದು, ಆಗಲಿಕ್ಕಿಲ್ಲ. ಆ ಒಂದು ಕಾರಣದಿಂದ ಇಡೀ ನಿಮ್ಮ ಪೇಪರ್ ಮಾರ್ಕ್ಸನ್ನೇ ಕಳ್ಕೊಳ್ಬೇಕಾದಂಥ ಒಂದು ಪರಿಸ್ಥಿತಿ ಎದುರಾಗುತ್ತೆ. ಅದಕ್ಕೋಸ್ಕರ ನೀವು ಪ್ಲ್ಯಾನ್ ಮಾಡೋದು ಟೈಮ್ ಟೇಬಲ್ ಪ್ರಕಾರ, ನಿಮಗೆ ಯಾವುದು ಇಷ್ಟ ಇದೆ, ಯಾವ ಚಾಪ್ಟರು, ಈಗ ವೇಟೇಜ್ ಕೂಡ ಇದೆ. ಈಗ ಮ್ಯಾಟ್ರಿಕ್ಸ್ ಡಿಟರ್ಮಿನೇಷನ್ ತೊಗೊಂಡ್ರೆ 20 marks ಈಸಿಗೆ ಬರುತ್ತೆ, ಅದೇ ರೀತಿ ಕಂಟಿನ್ಯೂಟಿ ಫ್ರೆಂಡ್ಸಿಬಿಲಿಟಿ ಅಂತ ತೊಗೊಂಡಾಗ ಕೂಡ 20 marks ಬರುತ್ತೆ, ನಿಮ್ಗೆ ವೇಟೇಜ್ ಕೂಡ ಎಲ್ಲ ಸಿಗುತ್ತೆ, ನಿಮ್ಮ ಟೀಚರ್ಸ್ ಕೂಡ ಕೇಳಿದ್ರು ಕೂಡ ಹೇಳಿಕೊಡ್ತಾರೆ ನಿಮಗೆ. ಆ ಪ್ರಕಾರ ನೀವು ಒಂದು ಟೈಮ್ ಟೇಬಲ್ ಮಾಡಿಕೊಂಡು ಒಳ್ಳೆಯ ಮಾರ್ಕ್ಸ್ ತೆಗೆಯುವ ಒಂದು ನಿಟ್ಟಿನಲ್ಲಿ ಹೋದಾಗ ಖಂಡಿತ ನಿಮಗೆ ಯಶಸ್ ಆಗೇ ಆಗುತ್ತೆ ಸರ್. ರಾಘವೇಂದ್ರ ಸರ್, ನಾನು ಇದ್ರ ಬಗ್ಗೆ ಒಂದೆರಡು ಪಾಯಿಂಟ್ ಆಡ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ಖಂಡಿತ. ನಾನು ಮುಂಚೆನೇ ಹೇಳಿದಾಗೆ ನಮ್ಮ ಒಪಿನಿಯನ್ಸು ಅಥವಾ ನಮ್ಮ ಡಿಸಿಷನ್ಸು ಬೇರೆಯವ್ರ ಒಪಿನಿಯನ್ ಮೇಲೆ ಯಾವಾಗಲೂ ಡಿಪೆಂಡ್ ಆಗ್ತಾ ಇರುತ್ತೆ. ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಉದಾಹರಣೆಗೆ ನನಗೆ ಮ್ಯಾಟ್ರಿಸಸ್ ಈಸಿ, ಅವನಿಗೂ ಈಸಿ ಅನ್ಸುತ್ತೆ, ಸೊ ಅವನು ಇವತ್ತು ಓದ್ತಾ ಇಲ್ಲ, ನಾನು ಓದೋದು ಬೇಡ, ಸೊ ಇನ್ನೊಬ್ರು ಏನೋ ಮಾಡ್ತಾರೆ, ನಾನು ಅದೇ ಥರ ಮಾಡ್ತೀನಿ. ಸೊ ಸ್ವಲ್ಪ ಯೋಚನೆ ಮಾಡಿ, ಬೇರೆಯವರೇ ಬೇರೆ, ನೀವೇ ಬೇರೆ. ಅವ್ರ ಆಲೋಚನೆಗಳು, ಅವ್ರು ಬೆಳೆದು ಬಂದಂಥ ರೀತಿ ಅಥವಾ ಅವ್ರ ಮೈಂಡ್ ಸೆಟ್ಟು, ಅವ್ರ ಐಕ್ಯೂನೇ ಬೇರೆ, ನೀವೇ ಬೇರೆ. ಈಗ ಸ್ವಂತ ಅಣ್ಣ ತಮ್ಮ ಆದ್ರೂ ಅಟ್ಲೀಸ್ಟ್ 1-2% ಏನಾದರೂ ಡಿಫ್ರೆನ್ಸ್ ನಮ್ಮ ಬಾಡಿನಲ್ಲಿ ಇದ್ದೇ ಇರುತ್ತೆ. ಅಂಥದ್ರಲ್ಲಿ ನೀವು ಫ್ರೆಂಡ್ಸ್ ಅನ್ಕೊಂತೀರ, ಅವ್ರಿಗೂ ನಿಮ್ಗೆ ಎಷ್ಟೊಂದು ಡಿಫ್ರೆನ್ಸ್ ಇರುತ್ತೆ. ಅವ್ರು ಮಾಡೋದನ್ನೆಲ್ಲ ನೀವು ಮಾಡಬೇಕು ಅಥವಾ ಅವ್ರಿಗೆ ಈಸಿ ಅನ್ಸುತ್ತೆ, ನಿಮಗೆ ಈಸಿ ಅನ್ಸುತ್ತೆ, ಅವ್ರು ನಾಳೆ ಓದ್ತಾನೆ ನಾನು ನಾಳೆ ಓದ್ತೀನಿ ಅನ್ನೋದು ವಿದ್ಯಾರ್ಥಿಗಳಲ್ಲಿ ಫೇಲ್ಯೂ ಅಥವಾ ಪರೀಕ್ಷಾ ಭಯ ಅಥವಾ ಎಕ್ಸಾಮ್ ಕಠಿಣ ಅನ್ನೋದಕ್ಕೆ ಆಗ್ತಾ ಇರತಕ್ಕಂಥ ಮುಖ್ಯವಾದಂಥ ಒಂದು ರೀಸನ್. ಸೊ ಇದನ್ನು ನಾವು ತುಂಬ ಎಕ್ಸಾಮ್ ಹೇಳಿ 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 ಹುಡುಗರಿಗೆ ಬೇಜಾರು ಆಗ್ಬೋದು. ಸೊ ಒಂದು ಸಿಂಪಲ್ ಉದಾಹರಣೆ ಹೇಳೋದಾದ್ರೆ, ಕೊಹ್ಲಿ ಕ್ರಿಕೆಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಇವತ್ತು ಅಷ್ಟೊಂದು ಸ್ಟ್ಯಾಂಡರ್ಡ್ ಆಗಿ ಕೊಹ್ಲಿ ಇದ್ದಾನೆ, ಅಷ್ಟೊಂದು ಪರ್ಫೆಕ್ಟ್ ಬ್ಯಾಟ್ಸ್ಮನ್ ಇದ್ದಾನೆ ಅಂದರೆ ಯೋಚನೆ ಮಾಡಿ. ಸೊ ಬೇರೆಯವ್ರು ಪ್ರಾಕ್ಟೀಸ್ ಮಾಡಲಿಲ್ಲ ಅಂತ ಅವನು ಪ್ರಾಕ್ಟೀಸ್ ಮಾಡ್ದೇ ಇದ್ದಿದ್ರೆ, ಬೇರೆಯವ್ರು ಯಾವುದೋ ಶಾರ್ಟ್ ಪ್ರಾಕ್ಟೀಸ್ ಮಾಡ್ತಾರೆ, ನಾನು ಅದೇ ಥರ ಬ್ಯಾಟಿಂಗ್ ಶಾರ್ಟ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ಕೊಂಡಿದ್ರೆ, ಅಥವಾ ಬೇರೆ ಅವನ ಜೊತೆಗಿರೋ ಕ್ಲಾಸ್ಮೇಟ್ಸ್ಗಳು ಎಂಜಾಯ್ ಮಾಡ್ತಾ ಇದ್ದಾರೆ, ನಾನು ಎಂಜಾಯ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಿದ್ರೆ, ಇವತ್ತು ಕೊಹ್ಲಿಗೆ ಆ ಯಶಸ್ ಬರ್ತಾ ಇತ್ತ ಅನ್ನೋದನ್ನು ವಿದ್ಯಾರ್ಥಿಗಳು ಯೋಚನೆ ಮಾಡಬೇಕು. ಒಂದು, ಇವತ್ತು ಕೊಹ್ಲಿ ಸೆಂಚುರಿ ಹೊಡೆದಿರ್ಬೋದು, ಆದರೆ ನೆಕ್ಸ್ಟ್ ಮ್ಯಾಚಲ್ಲೂ ಸೆಂಚುರಿ ಹೊಡಿತಾನೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ತಪ್ಪಾಗತ್ತೆ. ಸೊ ನಿಮಗೆ ಇವತ್ತು ಔಟ್ ಆಫ್ ಔಟ್ ಬಂದಿರ್ಬೋದು, ನೆಕ್ಸ್ಟ್ ಎಕ್ಸಾಮಲ್ಲಿ 1 or 2 marks ಕಡಿಮೆ ಆಗತ್ತಾ, ಫೈನ್, ಅದರಲ್ಲಿ ಭಯ ಪಡೋವಂಥ ನೆಸೆಸಿಟಿ ಇಲ್ಲ. ನೆಕ್ಸ್ಟ್ ಎಕ್ಸಾಮಲ್ಲಿ ಮತ್ತೆ ಹಾರ್ಡ್ ವರ್ಕ್ ಮಾಡಿ ಮತ್ತೆ ಔಟ್ ಆಫ್ ಔಟ್ ಬರುತ್ತೆ. ಸೊ ಇವತ್ತು ವಿದ್ಯಾರ್ಥಿಗಳು ಪರೀಕ್ಷೆಗಿಂತ ಹೆಚ್ಚಿನದಾಗಿ ಕ್ರಿಕೆಟು ಮತ್ತು ಮೂವಿಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅದನ್ನೇ ಎಕ್ಸಾಂಪಲ್ ತಗೊಳ್ಳಿ, ಯಾವುದೋ ಹೀರೋ ಒಂದು ಮೂವಿ ಹಿಟ್ ಆಗುತ್ತೆ, ನೆಕ್ಸ್ಟ್ ಮೂವಿ ಹಿಟ್ ಆಗತ್ತಾ, ಹೂ ನೋಸ್, ಗೊತ್ತಿಲ್ಲ. ಸೊ ಕಂಟಿನ್ಯೂಸ್ 3-4 movies ಬೇಕಾದರೂ ಹಿಟ್ ಆಗ್ಬೋದು, ಜನ ತುಂಬಾನೇ ಬರ್ಬೋದು. ಸೊ ಯೂಶಲಿ ಒಂದು ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಇದ್ದಾರೆ ರಾಘವೇಂದ್ರ ಸರ್, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ವೆನ್ ಅವರ್ ಪಾಸಿಬಲ್ ಬಿ ದ ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ನಾವು ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಬಟ್ ಅಟ್ ಪ್ರೆಸೆಂಟ್ ಮೂಮೆಂಟಲ್ಲಿ ನಾವು ಏನು ಮಾಡ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ಗಿಂತ ರಿಯಾಲಿಟಿ ತುಂಬ ಇರುತ್ತೆ. ಸೊ ಆ ರಿಯಾಲಿಟಿನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಂಡ್ರೆ, ಆ ಟೈಮ್ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಪರೀಕ್ಷಾ ಭಯ ಆಗಲಿ, ಅವ್ರಿಗೆ ಇರ್ತಕ್ಕಂಥ ಏನೇ ಕನ್ಫ್ಯೂಷನ್ ಇದ್ರೂ ಕ್ಲಿಯರ್ ಆಗುತ್ತೆ. ಅದು ಕ್ಲಿಯರ್ ಆಗಬೇಕು, ಫಸ್ಟ್ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಬೇರೆಯವ್ರು ಮಾಡಿದ್ದನ್ನೇ ನಾನು ಮಾಡ್ತೀನಿ, ಬೇರೆಯವ್ರಿಗೆ ಅನ್ಸಿದ್ದು ನನಗೆ ಅನ್ಸುತ್ತೆ ಅನ್ನೋದನ್ನ ಫಸ್ಟ್ ಅವ್ರ ಮೈಂಡ್ ಇಂದ ತೆಗೆದಾಕ್ಬೇಕು ಸರ್. ಖಂಡಿತ ಸರ್, ಹೌದು. ಆಮೇಲೆ ಇನ್ನೊಂದು ವಿಷಯ ಅಂದ್ರೆ, ನೀವು ಹೇಳಿದ್ರಲ್ಲ ಮರೆತು ಹೋಗುತ್ತೆ ಅಂತ, ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಯಾಕೆ ಬರುತ್ತೆ ಅಂದ್ರೆ, ಅವ್ರು ಓದೋವಾಗ್ಲೇ ಅನ್ಕೊಂತಾರೆ
ಇದು ಹಿಂಗಿದೆ ಬಹುಶಃ ನಾನು ಮರಿಬಹುದು ಅಂತ ಅದು ಹೆಂಗೆ ಅನ್ಕೊಂತಾರಲ್ಲ ನಮ್ಮ ಬ್ರೈನ್ಗೆ ಸಂದೇಶ ಹೋಗ್ಬಿಡುತ್ತೆ ಎಕ್ಸಾಮಲ್ಲಿ ನೀನು ಹೇಳಿದಂಗೆ ಕರೆಕ್ಟಾಗಿ ಮರ್ತು ಹೋಗುತ್ತೆ ಅದಕ್ಕೆ ನೀವು ಓದೋವಾಗಲೇ ಇದನ್ನು ಎಷ್ಟು ಚೆನ್ನಾಗಿದೆ ಇದು ನಂಗೆ ಮರ್ತೇ ಹೋಗಲ್ಲ ಅಂತಾನೆ ಓದಬೇಕು ನೀವು ಆಮೇಲೆ ಇನ್ನೊಂದು ತಪ್ಪು ನೀವು ಮಾಡೋದು ಏನು ಗೊತ್ತಾ ವಿದ್ಯಾರ್ಥಿಗಳೇ ಸರ್ ನಾನು ನೋಡಿದ್ದೀನಿ ಯಾವಾಗಲೂ ಪರೀಕ್ಷೆ ಹೋಗೋದು ಮುಂಚೆ ಎಲ್ಲರ ಹತ್ರ ಕೇಳ್ತಿರ್ತಾರೆ ಇದನ್ನು ಓದಿದ್ಯಾ ಇದನ್ನು ಓದಿದ್ಯಾ ಹಿಂಗೆ ಆಗಿಬಿಟ್ರೆ ಪ್ಯಾನಿಕ್ ಆಗಿಬಿಡ್ತಾರೆ ಈಗ ಯಾರೋ ಹೇಳ್ತಾರೆ ಒಂದು ಯಾವುದೋ ಒಂದು ವಿಷಯ ನಾನು ತುಂಬ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ಅವರಲ್ಲಿರೋ ಕಾನ್ಫಿಡೆನ್ಸ್ ನೋಡಿ ಇವ್ರ ಕಡೆ ಕಾನ್ಫಿಡೆನ್ಸ್ ಹೋಗ್ಬಿಡುತ್ತೆ ಅದಕ್ಕೆ ನೀವು ಪರೀಕ್ಷೆಗೆ ಹೋಗುವಾಗ ನೀವು ಆರಾಮಾಗಿ ಎದ್ದೇಳಿ ಚೆನ್ನಾಗಿ ತಿಂದಿದ್ದೀನಿ ಫ್ರೆಶ್ ಆಗಿ ಆರಾಮಾಗಿ ಒಬ್ಬರೇ ಹೋಗಿ ನಿಮ್ಮ ಲೋಕದಲ್ಲಿ ನೀವಿರಿ ಅವ್ರೇನು ಓದಿದ್ದಾರೆ ಇವರೇನು ಓದಿದ್ದಾರೆ ಅಂತ ನೀವು ಥಿಂಕ್ ಮಾಡ್ತಾ ಮಾಡ್ತಾ ನಿಮ್ದು ಮರ್ತು ಹೋಗ್ತೀರಾ ಆಮೇಲೆ ಪರೀಕ್ಷೆ ಪೇಪರ್ ಬಂದ ತಕ್ಷಣ ಕೂಲಾಗಿ ಓದಿ ಮೊದಲೇ ಪ್ರಶ್ನೆ ಬರಲ್ವಾ ಬಿಟ್ಬಿಡಿ ಎರಡನೇದು ನಾಲ್ಕನೇದು ಐದನೇದು ಬರೋನೆಲ್ಲ ಟಿಕ್ ಮಾಡ್ಕೊಂಡು ಹೋಗಿ ಆಮೇಲೆ ನಿಮ್ಮ ನಿಮಗೆ ಹೇಳ್ಕೊಳ್ಳಿ ನನಗಿದು ತುಂಬ ಚೆನ್ನಾಗಿ ಬರಿತೀನಿ ನಾನು ಅಂತ ಯಾವಾಗ ಆ ಕಾನ್ಫಿಡೆನ್ಸ್ ತಮ್ಮ ತಾವೇ ತೊಗೊತಾರೆ ಆವಾಗ ವಿಷಯ ತುಂಬ ಈಸಿ ಆಗುತ್ತೆ ಅವ್ರಿಗೆ ಖುಷಿನೂ ಆಗ್ತಾ ಬರೆಯೋದಕ್ಕೆ ಆಮೇಲೆ ಯಾವಾಗಲೂ ನೀವು ಇದನ್ನು ಬೆಟ್ ಸಬ್ಜೆಕ್ಟ್ ನಂದು ನಾನು ಇದನ್ನು ಬರದೇ ಬರೀತೀನಿ ಅಂತ ಯಾವಾಗಲೂ ನಿಮ್ಮ ನಿಮಗೆ ಹೇಳ್ಕೋಬೇಕು ಅವ್ರು ತಮ್ಮ ತಮಗೆ ಹೇಳ್ಕೊಬೇಕು ಖಂಡಿತ ಮೇಡಮ್ ಅದನ್ನು ಯಾವಾಗ ಡಿಕ್ಲರೇಷನ್ ಅಂತಾರೆ ನಾವು ನಾವು ಡಿಕ್ಲೇರ್ ಮಾಡ್ತಾ ಇರ್ಬೇಕು ನನಗೆ ಇದು ಬರುತ್ತೆ ನಾನು ಇಷ್ಟು ಚೆನ್ನಾಗಿ ಕಲ್ತಿದ್ದೀನಿ ಬೇಕಾದ್ರೆ ಬಿಫೋರ್ ಎಕ್ಸಾಮ್ಸ್ ನೀವು ಎಲ್ಲರ ಹತ್ರ ಹೇಳ್ಕೊಂಬಿಡಿ ನಂಗೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರಿಗೂ ಹೇಳ್ಕೊಡ್ತೀನಿ ಅಂತ ಇದು ಹೇಳಿದಷ್ಟು ಅವ್ರಿಗೆ ಖುಷಿ ಆಗ್ತಾ ಇರುತ್ತೆ ಹೌದು ಮೇಡಮ್ ಅದನ್ನು ಖುಷಿ ಅಂತ ತಗೊಳ್ಳಿ ಪರೀಕ್ಷೆ ಒಂದು ತಲೆ ಮೇಲೆ ಗುಡ್ಡ ಥರ ಇಟ್ಕೋಬಾರ್ದು ಅಂತ ಪಾಸಿಟಿವ್ ಆಗಿರಬೇಕು ನಾವು ಸಾಮಾನ್ಯವಾಗಿ ಎಕ್ಸಾಮಿನೇಷನ್ ಮಾಡಬೇಕಾದ್ರೆ ನೋಡ್ತೀವಿ ಕ್ವಶನ್ ಪೇಪರ್ ಕೈಗೆ ಬಂದ ತಕ್ಷಣ ಮಕ್ಕಳು ಫಸ್ಟ್ ನೋಡೋದು ನಮ್ಗೆ ಇದರಲ್ಲಿ ಯಾವ್ದು ಬರೋದಿಲ್ಲ ಅನ್ನೋಂಥದ್ದು ಆ ನೋಡ್ತಿದ್ದಂಗೆ ಅವರಲ್ಲಿರೋ ಕಾನ್ಫಿಡೆನ್ಸು ಅರ್ಧ ಹಾಳಾಗೋಗ್ಬಿಡುತ್ತೆ ಹಾಗಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ ನಮ್ಗೆ ಇದರಲ್ಲಿ ಒಂದು ಮೂರ್ನಾಲ್ಕು ಕ್ವಶನ್ ಬರಲಿಲ್ಲ ಅಂದರೂ ಕೂಡ ಉಳಿದ ಕ್ವಶನ್ಗಳನ್ನ ನಾನು ಯಶಸ್ವಿಯಾಗಿ ಬರಿತೀನಿ ಸಾಮರ್ಥ್ಯ ಇದೆ ಅನ್ನೋಂತಹ ಆತ್ಮವಿಶ್ವಾಸ ಇದ್ರೆ ಖಂಡಿತವಾಗ್ಲೂ ಅವರು ಅದನ್ನು ಬರಿಬಹುದು ಪ್ರಾಕ್ಟೀಸ್ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಸರ್ ಅಷ್ಟೇ ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ರೆ ಡೆಫಿನೆಟ್ ಆಗುತ್ತೆ ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ಎಕ್ಸಾಮ್ ಇಸ್ ಲೈಕ್ ಒನ್ ಆಫ್ ದಿ ಸ್ಪೋರ್ಟ್ಸ್ ಓಕೆ ಈಗ ನೀವು ಬ್ಯಾಡ್ಮಿಂಟನ್ ಶಟ್ಲ್ ತಗೊಂಡ್ರೆ ಫಸ್ಟ್ ನಮಗೆ ಬೇಕಾಗಿರೋದು ಏನು ಅಂದ್ರೆ ವಾಟ್ ಈಸ್ ದಟ್ ಗೇಮ್ ಎನಿ ಎಕ್ಸಾಮ್ ಐ ಆಮ್ ಟೆಲಿಂಗ್ ವಾಟ್ ಈಸ್ ದಟ್ ಗೇಮ್ ಫಸ್ಟ್ ವಿ ಶುಡ್ ನೋ ಅಂಡ್ ದೆನ್ ಓನ್ಲಿ ಯು ಶುಡ್ ಸ್ಟಾರ್ಟ್ ಲರ್ನಿಂಗ್ ಹೌ ಟು ಸರ್ವ್ ಆಮೇಲೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ನಥಿಂಗ್ ಬಟ್ ಲೈಕ್ ಫಾರ್ಮುಲೆ ಅಂಡ್ ಆಲ್ ಕಾನ್ಸೆಪ್ಟ್ಸ್ ಅಂಡ್ ಫಾರ್ಮುಲೆ ಒನ್ಸ್ ಇಫ್ ಯು ನೋ ಇಟ್ ಯು ಕ್ಯಾನ್ ಪ್ಲೇ ವಿತ್ ಡೆಫಿನೆಟ್ಲಿ ಪ್ಲೇ ವಿತ್ ಇಟ್ ಇಫ್ ಯು ಡೋಂಟ್ ನೋ ಕಾನ್ಸೆಪ್ಟ್ಸ್ ಅಂಡ್ ಆಲ್ ಡೆಫಿನೆಟ್ಲಿ ದಟ್ ಫಿಯರ್ ವಿಲ್ ಬಿ ದೇರ್ ಆಲ್ವೇಸ್ ಅಂಡ್ ಸೊ ವೆನ್ ಯು ಹ್ಯಾವ್ ದೀಸ್ ಥಿಂಗ್ಸ್ ಸ್ಟ್ರಾಂಗ್ ದಟ್ ಈಸ್ ವಾಟ್ ವಿ ಕಾಲ್ ಫಂಡಮೆಂಟಲ್ಸ್ ಇಫ್ ಯು ಹ್ಯಾವ್ ದೋಸ್ ಫಂಡಮೆಂಟಲ್ಸ್ ಸ್ಟ್ರಾಂಗ್ ಯು ಕ್ಯಾನ್ ಪ್ಲೇ ವಿತ್ ದ ಎಕ್ಸಾಮ್ ಇಸ್ ಲೈಕ್ ಅ ಟಿಪಿಕಲ್ ಸ್ಪೋರ್ಟ್ಸ್ ಪ್ರಾಕ್ಟೀಸ್ If you practice, definitely you can do it. Practice it, enjoy it, and enjoy then it. Automatically yes, exam ke face madoga yav reethi irbeku andre I have prepared. Okay. Let any question comes, I am going to write it. Astha. Atara atara ondu dhairya atmavishwasa idre. Ondu ondu helta idde. Examination break modlu swalpa jana modlu navu ottara hogu. Sir paper leak agide anta bartha iddu. I used to say keep it away. If I see the question paper, I don't have thrill in writing the exam. ಆತ್ಮವಿಶ್ವಾಸ ಇದ್ದಾಗ ಸರ್ ಅದ್ರ ಬಗ್ಗೆ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಚಿಂತೆ ಮಾಡೋ ಅವಶ್ಯಕತೆ ಅದಕ್ಕೋಸ್ಕರ ಇನ್ನೊಂದೇ ನಾನು ಮಾಡ್ತೀವಿ ಎಕ್ಸಾಮ್ ಮಾಡ್ತೀವಿ 100 ಬರಬೇಕು ಅಂತ ಏನಿಲ್ಲ ಹೌದು ವೈ ಶುಡ್ ಬಿ ವರಿ ಅಬೌಟ್ ದಟ್ ನಾನು ಓದಿದ್ದೀನಿ ನಾನು ಚೆನ್ನಾಗಿ ಓದಿದ್ದೀನಿ ಚೆನ್ನಾಗಿ ಮಾರ್ಕ್ಸ್ ಬರುತ್ತೆ ಎಸ್ ಆ ಪೇಪರ್ ಟಫ್ ಇರೋದೇ ಕಿಶ್ ಮಾರ್ಕ್ಸ್ ಬಂದಿದೆ ಖಂಡಿತ ಐ ಆಮ್ ಫೈನ್ ದಟ್ಸ್ ಇಟ್ ವೈ ಶುಡ್ ಬಿ ವರಿ ಅದಕ್ಕೆ ಆಗುತ್ತೆ ಖಂಡಿತ ಅದಕ್ಕೋಸ್ಕರ ತಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡ್ಕೊಳ್ಳಿಕ್ಕೆ ಸರ್ ನಾವು ಯೂಶುವಲಿ ಹೇಳ್ತಿರ್ತೀವಿ ಎವರೇಜ್ ಸ್ಟೂಡೆಂಟ್ಸ್ ತುಂಬ ಜನ ಭಯ ಪಡ್ತಿರ್ತಾರೆ ಅವ್ರು ಕೇಳ್ತಿರ್ತಾರೆ ಹೇಗೆ ಮಾಡ್ಬೇಕು ಯಾವ ಕ್ವಶನಿಂದ ಸ್ಟಾರ್ಟ್ ಮಾಡ್ಬೇಕು ಸರ್ ಹೇಗೆ ಮಾಡ್ಬೇಕು ಅಂತೇಳಿ ನಾವು ಅದಕ್ಕೂ ಸಿಂಪಲ್ಲಾಗಿ ಹೇಳ್ತಿರ್ತೀವಿ ನೀನು 5 marks ಕ್ವಶನ್ ಪ್ರಿಪೇರ್ ಆಗಿದೆಯಾ ಸ್ಟಾರ್ಟ್ ಮಾಡು ಅದರಿಂದ ಸ್ಟಾರ್ಟ್ ಮಾಡು ಅದೇನು ಇದರಿಂದ ಸ್ಟಾರ್ಟ್ ಮಾಡಬೇಕು ಇದರಿಂದ ಮಾಡ್ಬೇಕು ಅಂತ ಏನಿಲ್ಲ ನೀನು ಒಂದೇಳೆ ನೀನು 5 marksದ್ದು ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ನೀನು ಅದರಿಂದ ಸ್ಟಾರ್ಟ್ ಮಾಡಿದರೆ ನಿನ್ನಲ್ಲೇ ಒಂದು ಕಾನ್ಫಿಡೆನ್ಸ್ ಬರುತ್ತೆ ನೀನು 2 marks 1 mark ಏನಾಗಿರುತ್ತೆ ನೀನು ಕಾಲೇಜಲ್ಲಿ ಕೇಳೋ ಪಾಠ ಕೇಳಿರ್ತೀರ ಎಲ್ಲ ಓದಿರ್ತೀರ ಆ ಮೂಮೆಂಟ್ ನಿಮ್ ಒಂದು ಸರಿ ನಿಮ್ಮ ಮೇಲೆ ಸ್ಥೈರ್ಯ ಬಂದರೆ ಅದನ್ನು ಕೂಡ ನಿಮ್ಗೆ ಬರಲಾರ್ದು ಕೂಡ ನೀವು ಆನ್ಸರ್ ಮಾಡೋ ಒಂದು ಕೆಪಾಸಿಟಿ ಕ್ರಿಯೇಟ್ ಆಗೇ ಆಗುತ್ತೆ ಆ ಕ್ರಿಯೇಟ್ ಮಾಡಿಕೊಂಡು ನೀವು ನಿಮ್ಮ ಪ್ರೆಸೆಂಟೇಷನನ್ನು ತುಂಬ ಚೆನ್ನಾಗಿ ಮಾಡಿದಾಗ ಒಂದು ಒಳ್ಳೆ ಮಾರ್ಕ್ಸನ್ನು ಈಸಿಯಾಗಿ ತೆಗಿಬೋದು ಅಂತ ನಾನು ಹೌದು ಸರ್ ನಾವು ಹೇಳಿದ ಅಂಶಗಳೆಲ್ಲ ಸರಿ ಇತ್ತು ನನ್ನ ಒಂದೊಂದು ಪ್ರಶ್ನೆ ಹೇಮಲತ ಮೇಡಮ್ ತಮಗೆ ಈ ಪ್ರೆಷರ್ ಹ್ಯಾಂಡ್ಲಿಂಗ್ ಈಗ ನೀಡ್ ಆಫ್ ದ ಅವರ್ ನಮಗೆ ನಾವು ನೋಡ್ತಾ ಇದ್ದೀವಿ ಮಕ್ಕಳಿಗೆ ಆ ಪ್ರೆಷರನ್ನು ಹ್ಯಾಂಡಲ್ ಮಾಡುವಂಥ ಕೆಪಾಸಿಟಿ ಬರ್ತಾ ಇಲ್ಲ ಪೇರೆಂಟ್ಸಿಂದ ಸ್ಕೂಲಿಂದ ಕಾಲೇಜಿಂದ ಅಕ್ಕಪಕ್ಕದ ಫ್ರೆಂಡ್ಸ್ಗಳಿಂದ ಯಾವಾಗಲೂ ಅವ್ರಿಗೆ ಪ್ರೆಷರ್ ಇದೇ ಇರುತ್ತೆ ಇದನ್ನು ಹೇಗೆ ಅವರು ಹ್ಯಾಂಡಲ್ ಮಾಡಬೇಕು
ಆ ಪ್ರೆಷರ್ನ ಹ್ಯಾಂಡಲ್ ಮಾಡ್ಕೊಂಡು ಮುಂದೆ ಹೋಗೋದು ಹೇಗೆ ಅನ್ನೋದ್ರ ಬಗ್ಗೆ ತಾವು ಒಂದೆರಡು ಅಂಶ. ಒಳ್ಳೆ ಪ್ರಶ್ನೆ ಸರ್. ಆ್ಯಕ್ಚುಲಿ ಇದನ್ನು ನಾನು ಭಾಳ ಸರ್ತಿ ನಾನು ಹೇಳಿರ್ತೀನಿ ಇದ್ರ ಬಗ್ಗೆ. ಈ ಹುಡುಗರ್ಗಿಂತ ಇದ್ರ ಜವಾಬ್ದಾರಿ ಬಹುಶಃ ನಮ್ಮ ಮೇಲೂ ಇದೆ, ಪೇರೆಂಟ್ಸ್ ಮೇಲೇನು ಇದೆ ಖಂಡಿತ. ಯಾಕಂದ್ರೆ ಈ ಪ್ರೆಷರ್ ಬೀಳ್ಸೋದೇನೆ ಅವರು, ಮಗು ಓದ್ತಾನೆ ಇರ್ತದೆ ಅವರು ಶುರು ಮಾಡ್ತಾರೆ, ಅವ್ರು ನೋಡು 90% ನಿಮ್ಮ ಅಣ್ಣ ನೋಡು ಮೆಡಿಕಲ್ ಹೋಗಿದ್ದಾನೆ, ಇದೆಲ್ಲ ದಯವಿಟ್ಟು ಹೇಳಬೇಡಿ. ಯಾಕಂದ್ರೆ ಆ ಮಗು ಎಷ್ಟಿದೆ ಕೆಪಾಸಿಟಿ ಓದೇ ಓದ್ತಾನೆ. ನೀವು ಯಾವಾಗ ಇನ್ನೊಬ್ಬರನ್ನ ಕಂಪೇರ್ ಮಾಡ್ತಾರಲ್ಲ ಸರ್ ಅವರು ಇನ್ನೊಬ್ಬರಿಗೆ, ಆವಾಗ ಹುಡುಗನಿಗೆ ಈರ್ಷೆ ಶುರುವಾಗುತ್ತೆ. ಮೋರ್ ದೆನ್ ಟೇಕಿಂಗ್ ಕಾಂಪಿಟೇಷನ್ ಹಿ ಸ್ಟಾರ್ಟ್ ಹೇಟಿಂಗ್ ದಟ್. ನಾವು ಯಾವಾಗ ಅದನ್ನ ನೆಗೆಟಿವಿಟಿ ಕೊಟ್ಟಂಗೆ ಆಗುತ್ತೆ ನಾವು. ಅದಕ್ಕೆ ಈ ಪ್ರೆಷರ್ನ ದಯವಿಟ್ಟು ಪೇರೆಂಟ್ಸ್ ಹಾಕಬೇಡಿ. ಈವನ್ನು ನಾವು ಟೀಚರ್ಸ್ ಕೂಡ ಒಂದು ಹುಡುಗ ಫಸ್ಟ್ ರ್ಯಾಂಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ನಾವು ಏ ನೀ ಇದು ಓದು, ನೀನು ಹಿಂಗೆ ಮಾಡಲೇಬೇಕು, ನೀ ಫಸ್ಟ್ ರ್ಯಾಂಕ್ ಬರಲೇಬೇಕು, ಅದು ತಪ್ಪು. ಯಾಕಂದರೆ ಅವನಿಗೆ ಗೊತ್ತಿದೆ ಏನಿದೆ ಅಂತ, ಅವನಿಗೆ ಮ್ಯಾನೇಜ್ ಮಾಡೋಕೆ ನಾವು ಬಿಟ್ಬಿಡ್ಬೇಕು. ಆಮೇಲೆ ಆದಷ್ಟು ಸ್ವಲ್ಪ ಟೈಮಲ್ಲಿ ಅವನಿಗೆ ಒಂದು ಸಣ್ಣ, ನಾನು ನಿಮ್ಗೆ ಹೇಳೋ ಅಂದರೆ ಬೆಳಗ್ಗೆ ಒಂದು 10 ನಿಮಿಷ ಈ ಪ್ರಾಣಾಯಾಮ ಥರದ ಪ್ರಾಕ್ಟೀಸ್ ಮಾಡಬೇಕು. ಹೌದು, ಅಂದರೆ ಒಳ್ಳೆ ಬ್ರೈನ್ಗೆ ಬ್ಲಡ್ ಸಪ್ಲೈ ಆಗುತ್ತೆ. ಯಾಕಂದರೆ ನಾವು ಬರೀ ಓದು ಓದು ಅಂದರೆ ಎಷ್ಟು ಓದ್ತಾನೆ ಅವನು, ಆ ಮಗುಗೆ 1-2 ಗಂಟೆ ಓದಿದ್ಮೇಲೆ ಮನನ ಮಾಡ್ಕೊಳ್ಳೋಕೆ ಟೈಮ್ ಬೇಕು. ಒಂದು ಪ್ರಶಾಂತ ಜಾಗ ಕೊಡಬೇಕು ಅವನಿಗೆ, ಅಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಉಸಿರಾಟ ಕ್ರಿಯೆ ಮಾಡಿದರೆ ಅವನಿಗೆ ಕಾನ್ಫಿಡೆನ್ಸು ಬರುತ್ತೆ, ಆಮೇಲೆ ಹೆಲ್ತ್ ಚೆನ್ನಾಗಿರುತ್ತೆ, ಬ್ರೈನ್ ರೆಸೆಪ್ಟಿವಿಟಿ ಜಾಸ್ತಿ ಆಗುತ್ತೆ. ಅದಕ್ಕೆ ಪ್ರೆಷರ್ ಹ್ಯಾಂಡ್ಲಿಂಗ್ ಅವ್ರಿಗೆ ನಾವು ಕಲಿಸ್ಕೊಡ್ಬೇಕು, ಟೀಚರ್ ಆಗಿರೋರು ಆಮೇಲೆ ಪೇರೆಂಟ್ಸ್ ಆಗಿರೋರು. ತಮ್ಮ ದೊಡ್ಡತನ ತೋರಿಸ್ಬೇಕು ಹೊರತಾಗಿ ನಾನು ದೊಡ್ಡವನಿದ್ದೀನಿ, ನಾನು ಹಿಂಗೆ ಮಾಡ್ತೀನಿ, ಹಿಂಗೆ ಕಲೀಲೇಬೇಕು ಅಂತ ಶಿಕ್ಷೆ ಮಾಡಬಾರ್ದು. ಇದು ನಾನು ಹೇಳಲೇಬೇಕು ಅಂದ್ಕೊಂಡಿದ್ದೆ. ಖಂಡಿತ. ಇನ್ನೊಂದು ಎಲ್ಲ ಇಂಪಾರ್ಟೆಂಟ್ ಅಂತ ಕ್ವಶನ್ ಸರ್, ಈಗ ಮಕ್ಕಳಿಗೆ ನಾವು ಯಶಸ್ಸನ್ನು ಪಡೆಯೋದು ಹೇಗೆ ಅಂತ ಹೇಳ್ಕೊಟ್ಟಿರ್ತೀವಿ, ಆದರೆ ಸೋಲನ್ನು ಅರಗಿಸ್ಕೊಳ್ಳೋದು ಹೇಗೆ, ಸೋಲನ್ನು ಎದುರಿಸೋದು ಹೇಗೆ ಅನ್ನೋದನ್ನ ನಾವು ಹೇಳ್ಕೊಟ್ಟರೆ ಇರೋದಿಲ್ಲ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸ್ಕೊಡಿ. ಸರ್, ಜೀವನದಲ್ಲಿ ತುಂಬ ಅವಕಾಶಗಳು ಬರುತ್ತೆ. ಸೊ ಇಂಗ್ಲೀಷ್ಲಾಗಿ ಏನೋ ಒಂದು ಮತ್ತೆ ಸೆಂಟೆನ್ಸ್ ಇದೆ, ಲೈಫ್ ಈಸ್ ನಾಟ್ ಅಬೌಟ್ ಚಾನ್ಸಸ್, ಇಟ್ಸ್ ಆಲ್ ಅಬೌಟ್ ಚಾಯ್ಸ್. ಸೆಕೆಂಡ್ ಪಿಯುಸಿನಲ್ಲಿ 90% 95% ಸ್ಕೋರ್ ಮಾಡಿ ಜೀವನದಲ್ಲಿ ಫೇಲ್ಯೂರ್ ಆಗಿರೋ ತುಂಬ ಎಕ್ಸಾಂಪಲ್ಗಳನ್ನ ನಾವು ನೋಡಿದ್ದೀವಿ. ಅದೇ ಪಿಯುಸಿನಲ್ಲಿ ಫೇಲ್ ಆಗಿ ಮತ್ತೆ ಎಕ್ಸಾಮ್ ಬರೆದ್ಬಿಟ್ಟು ಅಥವಾ 60% ಸ್ಕೋರ್ ಮಾಡ್ಬಿಟ್ಟು ಜೀವನದಲ್ಲಿ ತುಂಬಾ ಎತ್ತರಕ್ಕೆ ಹೋಗಿರೋರನ್ನ ನೋಡಿದ್ದೀವಿ. ಸೊ ಸಿಂಪಲ್ ಆಗಿ ಟೀ ಮಾಡ್ತಿದ್ದವರು ಇವತ್ತು ಪ್ರಧಾನಮಂತ್ರಿ ಆಗಿದ್ದಾರೆ, ರೈಲ್ವೆ ಟಿಕೆಟ್ ಕಲೆಕ್ಟ್ ಮಾಡ್ತಿದ್ದವರು ಇವತ್ತು ಎಷ್ಟು ದೊಡ್ಡ ಕ್ಯಾಪ್ಟನ್ ಆಗಿ ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಕೇವಲ ಒಂದು ಪರೀಕ್ಷೆ ನಿಮ್ಮನ್ನ ಜೀವನವನ್ನ ಡಿಸೈಡ್ ಮಾಡುತ್ತೆ ಅಂತ ಅನ್ಕೊಳ್ಳೋದು ತಪ್ಪು. ಬಟ್ ಆ ಪರೀಕ್ಷೆಯಲ್ಲಿ ಬರೋ ಮಾರ್ಕ್ಸು ನಿಮ್ಮ ಜೀವನವನ್ನ ದಿಕ್ಕನ್ನು ಬದಲಾಯಿಸುತ್ತೆ ಅನ್ನೋದು ಮಾತ್ರ ಸತ್ಯ. ಸೊ ಈ ಕಾನ್ಫಿಡೆನ್ಸ್ ನ ತುಂಬೇಕಾಗಿರೋ ಕೆಲಸನ ಲೆಕ್ಚರರ್ಸ್ ಮತ್ತೆ ಪೇರೆಂಟ್ಸ್, ಎಸ್ಪೆಷಲಿ ಸ್ಟೂಡೆಂಟ್ಸ್ ನ ಅಟ್ಮಾಸ್ಫಿಯರ್ ನಥಿಂಗ್ ಬಟ್ ಸರೌಂಡಿಂಗ್ ಅಂತ ನಾವ್ ಏನ್ ಕರಿತೀವಿ ಅದು ಮಾಡ್ಬೇಕು. ಸೊ ಫೇಲ್ ಆದ ತಕ್ಷಣ ಅಥವಾ ಮೇಡಮ್ ಹೇಳ್ದಂಗೆ ಪೇರೆಂಟ್ಸ್ ಅಥವಾ ಅವ್ರಿಗೇನೋ ಹೇಳೋದು, ಟೀಚರ್ಸ್ ಅಥವಾ ಅವ್ರಿಗೇನೋ ಬಯೋದು, ಡಿಮೋಟಿವೇಟ್ ಮಾಡುವಂತ ಕೆಲಸನ ದಯವಿಟ್ಟು ಯಾರೂ ಮಾಡಬಾರ್ದು. ಓಕೆ, ಫೇಲ್ ಆಗಿದ್ದಾನೆ, ಏನು ಮಾಡೋಕ್ಕಾಗಲ್ಲ, ಲೆಟ್ ಹಿಮ್ ಇನ್ನೊಂದ್ಸರಿ ಎಕ್ಸಾಮ್ ಕಟ್ತಾರೆ ಬರೀತಾರೆ, ಅದ್ರಲ್ಲಿ ಸಕ್ಸಸ್ ಸಿಗ್ಬೋದು. ಸಕ್ಸಸ್ ಅನ್ನೋದು ಇವತ್ತಲ್ಲ ನಾಳೆ ಅಂತ ಬಂದೇ ಬರುತ್ತೆ. ಆ ಸಕ್ಸಸ್ ಬೇಕು ಅಂದಾಗ ಏನಾಗಬೇಕು, ಫಸ್ಟ್ ಆಫ್ ಆಲ್ ಆ ವಿದ್ಯಾರ್ಥಿಗಳಿಗೆ ಕಾನ್ಫಿಡೆನ್ಸ್ ಇರಬೇಕು, ಜೀವನದಲ್ಲಿ ನಾನು ಏನಾದರೂ ಮಾಡೇ ಮಾಡ್ತೀನಿ ಅನ್ನೋ ಹಠ ಇದ್ದಾಗ ಬಂದೇ ಬರುತ್ತೆ ಸರ್. ಸೋಲನ್ನು ಸ್ವೀಕರಿಸಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಖಂಡಿತ ಸರ್. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಹೇಳಬೇಕಂದ್ರೆ, ಯಾವುದೇ ರೀತಿ ಪಾಸ್ ಫೇಲ್ ಆಗ್ತೋ ಅಥವಾ 4 ಮಾರ್ಕ್ಸ್ ಕಡಿಮೆ ಬರುತ್ತೋ ಅದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಜೀವನ ಇಂಪಾರ್ಟೆಂಟು. ನೀವು ಜೀವನಕ್ಕೆ ಯಾವುದೇ ಒಂದು ಆಘಾತವಾಗಲಾರ ನೋಡ್ಕೊಳ್ಳೋದು ನಿಮ್ಮ ಕೈಲಿರುತ್ತೆ. ಯಾವುದೇ ಒಂದು ಈ ತ್ವರಿತವಾಗಿ ಯಾವುದೇ ಒಂದು ಜೀವನ ಬಗ್ಗೆ ನಿರ್ಧಾರ ತಗೊಂಡು ನಾವು ಸುಮಾರು ಸರಿ ನೋಡ್ತಿದ್ದೆ ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ಅಲ್ಲಿ ಹಾಗಾಯ್ತು ಇಲ್ಲಿ ಹಾಗಾಯ್ತು ಅದು ಆಗ್ಕೊಡೋದು. ಅದಕ್ಕೋಸ್ಕರ ನಿಮ್ಮ ಜೀವನ ಅತ್ಯಮೂಲ್ಯ, ಅದಕ್ಕೂ ಕೂಡ ಒಂದು ತುಂಬ ಒಂದು ಇಂಪಾರ್ಟೆನ್ಸ್ ಕೊಡಿ. ಮತ್ತು ಈಗ ಪರೀಕ್ಷೆ ನಮ್ಮ ಸರ್ ಹೇಳಿದ್ರು, ಕೆಮಿಸ್ಟ್ರಿ ಸರ್ ಹೇಳಿದ್ರು, ಈಗ ಪರೀಕ್ಷೆ ಇದು ಒಂದೇ ಅಲ್ಲ, ಇನ್ನು ಬರ್ತಾ ಇರ್ತದೆ ಸುಮಾರು. ಜೀವನನೇ ಪರೀಕ್ಷೆ ಇರುವಾಗ ಈ ಒಂದು ಪಿ ಯು ಸಿ ಸೆಕೆಂಡರಿ ಆಗಲಿ, ಒಂದು ಎಸ್ ಎಲ್ ಸಿ ಎಕ್ಸಾಮ್ ಆಗಲಿ, ಇದೊಂದು ಏನೇ ಪರೀಕ್ಷೆ ಅಲ್ಲ. ಅದಕ್ಕೋಸ್ಕರ ನಿಮ್ಮ ಜೀವನ ಅತ್ಯಮೂಲ್ಯ. ನೀವು ಯಾವುದೇ ಒಂದು ದೃಢ ನಿಶ್ಚಯದಿಂದ ಒಂದು ಒಳ್ಳೆಯ ಪ್ಲ್ಯಾನ್ ಮಾಡಿಕೊಂಡು ಹೋದಲ್ಲಿ ಖಂಡಿತವಾಗಿ ಯಶಸ್ಸು ತಮ್ಮದಾಗೇ ಆಗುತ್ತೆ ಅಂತ ಹೇಳಿಕೆ ಈ ಮೂಲಕ ಬಯಸುತ್ತೇನೆ. ಹೌದು ಸರ್, ಈಗ ನಾವು ಸಾಕಷ್ಟು ವಿಚಾರಗಳನ್ನ ಪ್ರಿಯ ವೀಕ್ಷಕರೇ ತಿಳ್ಕೊಂಡಿದ್ದೀವಿ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚಿನ ಅಂಶಗಳನ್ನು, ಹೆಚ್ಚಿನ ಮಾಹಿತಿಗಳನ್ನ ನಿಮ್ಮ ಮುಂದೆ ನಾವು ತರೋರಿದ್ದೀವಿ. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ದು ತಮ್ಮೆಲ್ಲ ಅಮೂಲ್ಯವಾದಂತಹ ಅನುಭವಗಳನ್ನು ಮತ್ತು ವಿದ್ಯಾರ್ಥಿಗಳೊಂದಿಗೆ ತಮ್ಮ ಬೋಧನೆಯಲ್ಲಿ ಇದ್ದಂತಹ ಪ್ರಮುಖ ಅಂಶಗಳನ್ನ ಹಂಚಿಕೊಂಡಿದ್ದೀರಾ, ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಹಾಗೆ ಮುಂದಿನ ತರಗತಿಗಳಲ್ಲಿ ಕೂಡ ನಾವು ಲೈವ್ ಕ್ಲಾಸಸ್ಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗೆ ಮನೆಯಲ್ಲಿ ಕೂತ್ಕೊಂಡು ತಾವು ಈ PCMB ಮತ್ತು ಕಾಮರ್ಸ್ ಸಂಬಂಧಪಟ್ಟಂತಹ ಕ್ಲಾಸ್ಗಳನ್ನು ತಾವು ಮನೆಯಲ್ಲೇ ಕೂತ್ಕೊಂಡು ನುರಿತ ಪ್ರಾಧ್ಯಾಪಕರುಗಳಿಂದ ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಳ್ಳೋದ್ರ ಬಗ್ಗೆ ಕೂಡ ಹೆಚ್ಚಿನ ಬೆಳಕನ್ನು ನಾವು ಮುಂದೆ ಚೆಲ್ಲೂರಿದ್ದೀವಿ. ಇದೇ ರೀತಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ವಿ, ಮತ್ತಷ್ಟು ಕಾರ್ಯಕ್ರಮಗಳೊಂದಿಗೆ ನಿಮ್ಮ ಮುಂದೆ ಬರ್ತಿದ್ದೇನೆ. ನಮಸ್ಕಾರ.
ವಿದ್ಯಾರ್ಥಿಗಳ ಜ್ಞಾನದೀಪ.